ಒಂದು ನಾಲ್ಕೈದು ಕ್ಲಾಸಿಂದ ನಾವೇನಪ್ಪ ನಾವು ಗಮನಿಸ್ತಾ ಹೋದ್ರಿ ಅಂತಂತಂದ್ರೆ ಸಭೆ ಅಂತಂದ್ಬಿಟ್ಟು ಏನೋ ಸಭೆ ಅಂದ್ರೆ ಭಾಗ ಏನೋ ಅಂತ ನಾವೇನ್ ಮಾಡಿದ್ರೆ ಅನೇಕ ಒಂದು ಕಾರ್ಯಗಳನ್ನ ನಾವೇನ್ ಮಾಡಿದ್ರೆ ಅದನ್ನ ನಾವು ಕೇಳಿದ್ರಿ ಅದರ ಸೊ ಖಂಡಿತವಾಗೂ ನಿಮ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಅದರ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಹೌದು ಓಕೆ ಹಾಲೇಶ್ ಬ್ರದರ್, ಆ ಬ್ರದರ್ ನೀವು ಕೇಳಿದ್ರೆ ಕ್ಲಾಸ್ನ ಸಭೆ ಅಂತ ಇಲ್ಲ ಬ್ರದರ್, ಒಂದ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಬ್ರದರ್, ಇನ್ನೆಲ್ಲ ಡಿ ಆಗಿದವು. ಒಂದೇ ಕ್ಲಾಸ್ ಅಟೆಂಡ್ ಮಾಡಿರೋದ? ಒಂದೇ ಕ್ಲಾಸ್ ಅಟೆಂಡ್ ಮಾಡಿರೋದು. ಓಕೆ, ಇವಾಗ ನಾವು ರೆಕಾರ್ಡಿಂಗ್ ಆಗ್ತೀರಿ, ಕ್ಲಾಸ್ ಆಗಿದ ತಕ್ಷಣ ರೆಕಾರ್ಡಿಂಗ್ ಆಗ್ತೀವಿ ಬ್ರದರ್, ದಯವಿಟ್ಟು ಕ್ಲಾಸ್. ಸರಿ ಬ್ರದರ್, ಆಯ್ತು ಕಳಿಸಿ. ಮಾತಾಡ್ತೀನಿ, ಮಿಸ್ ಆಗಿರ ಕ್ಲಾಸ್ ಅಂತ ಪ್ಲಾನ್ ಮಾಡೋಣ. ಓಕೆನಾ? ಆಯ್ತು. ಸರಿ, ಓಕೆ. ಆಮೇಲೆ ನಮ್ಮ ಓಕೆ, ಸರಿ, ನಾವ್ ಹಂಗಾರೆ ಏನ್ ಮಾಡೋಣ ಅಂತಂದ್ರೆ ಆ ಒಂದು ಚರ್ಚ್ ಅಂತಂದ್ಬಿಟ್ಟು ಪಾಠ ನಾವ್ ಏನ್ ಮಾಡಿದ್ರಿ ಅದ್ರಲ್ಲಿ ಮುಖ್ಯವಾದಂತ ಗಮನಿಸಿರುವಂತ ವಿಚಾರ ಏನಪ್ಪ ಅಂತ ನೋಡಿದ್ರೆ ಏನ್ರಿ ಸಭೆ ಅಂದ್ರೆ ಏನೋ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಚರ್ಚ್ ಅಂದ್ರೆ ಏನೋ ಅಂತ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ ಅಂದ್ರ. ಸೊ ಚರ್ಚ್ ಅಂತಂದ್ರೆ ಎಲ್ಲಾರು ಯೇಸು ಕ್ರಿಸ್ತನ ಹೆಸರು ಎಲ್ಲ ಏನಲ್ಲ, ಚರ್ಚ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅಂದ್ರ. ಸೊ ಅದಕ್ಕೆ ಕ್ರಿಶ್ಚಿಯನ್ಸ್ ಏನ್ರಿ ಯಾರಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನ ನಾಮದಲ್ಲಿ ವಿಶ್ವಾಸ ಪಡೋರು ಕ್ರೈಸ್ತವರ ಅಂತ ನೋಡಿದ್ರೆ ಬೈಬಲ್ ಏನ್ ಹೇಳ್ತಂದ್ರೆ, ಯೇಸು ಕ್ರಿಸ್ತನ ನಾಮದಲ್ಲಿ ವಿಶ್ವಾಸ ಪಡೋರು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಹಿಂಬಾಲಿಸರು ಏನಾಗಿದ್ದಾರೆ ಆ ತರ ಒಂದು ಶಿಷ್ಯರಾಗಿದ್ದಾರೆ ಅಂತ ನಾವೇನ್ ಮಾಡಿದ್ವಿ ಸತ್ಯವತ್ತಿ ನೋಡ್ತೀರಿ. ಅದಕ್ಕೆ ಯೇಸು ಕ್ರಿಸ್ತನ ಕಂಡೀಷನ್ ಹಾಕ್ತಾರೆ, ಯಾರ ಶಿಷ್ಯನ ಆಗ್ಬೇಕು ಅಂತ ಮನ್ಸ್ ಪಡೆದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಅವರು ತನ್ನ ಒಂದು ತಾನೇ ಮಾಡ್ಬೇಕಂತೆ, ಅವರ ತನ್ನ ತಾನೇ ಮಾಡ್ಬೇಕಂತೆ, ನಿರಾಕರಿಸಿ ಆತನ ಹಿಂದೆ ಶಿಲುಬೆಯನ್ನ ಹೊತ್ಕೊಂಡು ಹೋಗ್ಬೇಕು. ವೆರಿ ಗುಡ್ ಅಲ್ಲ. ಸೊ ನಿರಾಕರಿಸಿ ಹೋಗ್ಬೇಕು ಅಂತಂದ್ರೆ ಹಂಗಾದ್ರೆ ನನ್ನ ಜೀವಿತದಲ್ಲಿ ಅವನು ಸ್ಯಾಕ್ರಿಫೈಸ್ ಲೈಫ್ ಏನ್ ಮಾಡ್ಬೇಕು ಅವನು ಲೀಡ್ ಮಾಡ್ಬೇಕು ಅಂತ ಹೇಳ್ತಾರ. ಸೊ ನೋಡ್ಬೇಕ್ರೆ ಯಾಗಮಯವಾದಂತ ಒಂದು ಜೀವಿತನ ಅವನು ನಡ್ಕೊಂಡು ನಡೆದವಾಗ ಏನಾಗ್ತಾರೆ ಅಂದ್ರೆ ಅವ್ನು ಯೇಸು ಕ್ರಿಸ್ತನ ಶಿಷ್ಯನಾಗಿರುತ್ತೆ. ಅದಕ್ಕೆ ನಮ್ಗೆ ಒಂದು ಎಕ್ಸಾಂಪಲ್ ಯಾರಂದ್ರೆ ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್ ಇದ್ರು ಭೂಲೋಕದಲ್ಲಿ, ಅವರ ಅವ್ರು ಎಲ್ಲರಕ್ಕಿಂತ ಜ್ಞಾನಿಯಾಗಿದ್ರು ಅವರ. ಸೊ ಆ ಜ್ಞಾನವನ್ನ ಅವ್ರು ಏನೋ ಉಪಯೋಗಿಸಿದ್ರೆ ಆ ಜ್ಞಾನದಲ್ಲಿ ಏನ್ ಮಾಡ್ಬೋಯ್ತು ಲೋಕದಲ್ಲಿ ತುಂಬಾ ಒಂದು ಶ್ರೀಮಂತನ ತರ ಇರ್ಬೋದಾಗಿತ್ತು. ಆಗಿರೋಂತ ಒಂದು ಜ್ಞಾನ ಸೊಲೊಮೋನ್ ಜ್ಞಾನಿ, ಆ ಜ್ಞಾನ ಅವ್ರ ಸ್ವಂತಕ್ಕಾಗಿ ಉಪಯೋಗಿಸ್ಕೊಂಡ್ರ ಇಲ್ಲ ಅಲ್ವಾ? ಸೊ ಏನ್ ಮಾಡಿದ್ರು ಅದ ಬದಲಾಗಿ ದೇವ್ರು ಕೊಟ್ಟಿರಂತ ಎಲ್ಲಾ ಒಂದು ಆಶೀರ್ವಾದಗಳನ್ನ ದೇವ್ರ ಸೇವೆಗಳೇ ಮಾಡಿದ್ರು ಅವರು ಉಪಯೋಗಿಸ್ತಿದ್ರು. ಅವ್ರು ಸದೇ ರೀತಿ ನೋಡ್ಬಿಟ್ರೆ ಯೇಸು ಕೃಷ್ಣ ಈ ನಡೆಯಲ್ಲಿ ಇಲ್ಲಿಂದ ದೇವ್ರ ಮಕ್ಕಳು ಕೂಡ ಏನಾಗಿರ್ಬೇಕು ಅದೇ ತರ ಇರ್ಬೇಕು. ಅದಕ್ಕೆ ರೋಮಾಪುರದಲ್ಲಿ 12:1 ಹೇಳ್ತಲ್ಲ, ಸಹೋದರಗಳೇ ನಿಮ್ಮ ಹತ್ರ ಬೇಡ್ಕೊಳೋದ್ ಏನಂತಂದ್ರೆ ನಿಮ್ಮ ದೇಹಗಳೇ ಮಾಡಿ ದೇವ್ರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡಿ ನೀವು ಅರ್ಪಿಸಿ. ಅದರ ಸಜೀವ ಯಜ್ಞ ಅಂತಾನೇನು ನಾವು ಜೀವಂತವಾಗಿರ್ಬೇಕಾದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ನಾವು ಏನ್ ಮಾಡ್ಬೇಕು ದೇವ್ರ ಹತ್ರ ನಾವು ಲೀಡ್ ಮಾಡ್ಬೇಕು. ಅದರ ಸದ್ಯಕ್ಕೆ ಲೋಕದಲ್ಲಿರಂತ ಎಲ್ಲಾ ಕ್ರೈಸ್ತವರುಗಳು ನಿಜವಾದ ಕ್ರೈಸ್ತವರುಗಳ ಅಂತ ಹೇಳಕ್ ಆಗ್ತದ ನಾವು ಇಲ್ಲ ಅದರ. ಸೊ ಅಂದ್ರೆ ಎಲ್ಲಾ ಸುಮ್ನೆ ಯೇಸು ಕೃಷ್ಣನ ಹೆಸರು ನಂಬದ್ದು ಮಾತ್ರದಿಂದ ಏನ್ತಾರೆ ಕ್ರೈಸ್ತವ್ರ ಆಗೋದಿಕ್ಕೇನಿಲ್ಲ ಸಾಧ್ಯ ಇಲ್ಲ ಅದರ. ಸೊ ಅದಕ್ಕೆ ಯೇಸು ಕೃಷ್ಣ ತುಂಬಾ ದೊಡ್ಡ ಒಂದು ಜನ ಏನ್ ಮಾಡ್ತಿರ್ತಾರೆ ಹಿಂಬಾಲ್ಸ್ ಬರ್ತಾ ಇರ್ತಾರೆ. ಯೇಸು ಕೃಷ್ಣ ತಿರುಗ್ಬಿಟ್ಟು ಏನ್ ಹೇಳ್ತಾರೆ ನೋಡ್ರಿ, ಯಾರನ ಶಿಷ್ಯನ ಆಸೆ ಪಟ್ಟರೆ ಮಾಡ್ಬೇಕು, ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ನೀವು ಫುಲ್ಫಿಲ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರ. ಯಾಕಂದ್ರೆ ಪವಿತ್ರಾತ್ಮ ಅಂತಂದ್ಬಿಟ್ಟು ಕೊಡೋದು ಯಾರಿಗೆ ಅಂತಂದ್ರೆ, ಯಾರ ತನ್ನ ದೇಹನ ತನ್ನ ಜೀವಿತನ ಈ ಒಂದು ಪರಲೋಕದ ರಕ್ಷಣೆಗೆ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಂತಾರೋ ಅವ್ರಿಗೇನಾಗುತ್ತೆ ದೇವ್ರ ಪವಿತ್ರ ಆತ್ಮ ಅಂತ ಏನ್ ಮಾಡೋದಲ್ಲಿ ಅಲ್ಲಿ ದೇವ್ರ ದಯ ಪಾಲಿಸೋದು ಅಲ್ವರ. ಸದ್ಗೆ ಪವಿತ್ರ ಆತ್ಮ ಬಂದೇ ನಮ್ ದೇಹದಲ್ಲಿ ಬಂದವಾಗ ಏನ್ ಕ್ರಿಯೆಗಳು ಮಾಡ್ತಾರೆ ಹೇಳ್ರಿ, ಏನ್ ಕೆಲಸ ಮಾಡ್ತಾರೆ ಪವಿತ್ರ ಆತ್ಮ ನಮ್ಮಲ್ಲಿ ಬಂದವಾಗ? ಸತ್ಯಕ್ಕೆ ನಡೆಸ್ತಾರೆ ಸಕಲ ಸತ್ಯಕ್ಕೆ. ಓಕೆ, ನೆಕ್ಸ್ಟ್ ಸಕಲ ಸತ್ಯಕ್ಕೆ ನಡೆಸ್ತಾರೆ. ಕೆಟ್ಟದರ ಒಳ್ಳೆದರ ಅರಿವು ಉಂಟಾಗ್ತದೆ ಬ್ರದರ್. ವೆರಿ ಗುಡ್. ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು? ವೆರಿ ಗುಡ್ ಸರ್, ವೆರಿ ಗುಡ್. ಆಮೇಲೆ ಇನ್ನೇನು ಇದೆಯಾ ಬೇರೆ ಆಲೋಚನೆ? ಆತ್ಮನ ಕಲೆಗಳಲ್ಲಿ ಬೆರೀತೀವ್ರಿ ಅಲ್ವರ. ಸೊ ನೋಡ್ಬೇಕ್ರೆ
ಪವಿತ್ರಾತ್ಮ ನಮ್ಮಲ್ಲಿ ಬಂದು ಏನಂತಾರೆ, ನೀವೆಲ್ಲ ಹೇಳದಂತಾರೆ, ಇವೆಲ್ಲ ಬದಲಾವಣೆಗಳಾಗ್ತಾರೆ. ಆಮೇಲೆ ಇದು ನೂತನ ಸೃಷ್ಟಿ ತರ ನಮ್ಮ ದೇಹದಲ್ಲೇ ಆಗ್ತಿರ್ತಾರೆ, ಇದು ಬೆಳೀತಾ ಇರ್ತಾರೆ. ಸದ್ಗೆ ಪವಿತ್ರಾತ್ಮನ ಕೊಡೋದು ಏನಕ್ಕೆ ಅಂದ್ರೆ ನಮ್ಮಲ್ಲಿರೋಂತ ಒಂದು ನೂತನ ಸೃಷ್ಟಿಯನ್ನಾಗ್ಲಿ, ಈ ಲೋಕದ ದುರಾಸೆಗಳೆಲ್ಲ ಜಯಿಸಿ ಅದು ನೂತನ ಸೃಷ್ಟಿಯನ್ನಾಗ್ಲಿ, ಕ್ರಿಸ್ತನ ಸ್ವರೂಪದಲ್ಲಿ ಏನಾಗ್ಲಿ ಅದು ಬೆಳೀಲಿ. ಏನಕ್ಕೆ ಬೆಳಿಬೇಕು ಅಂದ್ರೆ, ನಾವು ಭೂಲೋಕದ ಒಂದು ಯಾತ್ರೆ ಮುಗಿಸಿದ್ಮೇಲೆ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಏನ್ ಶರೀರ ಬೇಕು? ಇದೇ ದೇಹದಲ್ಲಿ ಪರಲೋಕಕ್ಕೆ ಹೋಗೋದ ನಾವು? ಆತ್ಮಿಕ, ವೆರಿ ಗುಡ್, ಆತ್ಮಿಕ ದೇಹ ಬೇಕು ಅಲ್ವಾ? ಸೊ ಆತ್ಮಿಕ ದೇಹ ನಮ್ಗೆ ಗೆಲ್ಸಿದ್ದಾಗ್ತದೆ ಇವಾಗ ನಮ್ಗೆ ಆತ್ಮಿಕ ಆತ್ಮಿಕ ದೇಹ ನಮ್ಗೆ ಒಂದು ರೆಡಿ ಮಾಡ್ಬೇಕಲ್ವಾ? ಮ್ಯಾಜಿಕ್ ಮಾಡಿ ಕೊಟ್ಬಿಡಕ್ ಆಗ್ತದ? ಇಲ್ಲ ಬ್ರದರ್, ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ನಾವು ಪರಿಶುದ್ಧಗೊಳಿಸ್ತಾ ಹೋಗ್ಬೇಕು. ಓದ್ತಾ 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 ನಾವು ಮಾಡುವಂತ ಪ್ರತಿಯೊಂದೊಂದು ಕೂಡ ಕನ್ನಡಿ ಹಿಡಿದ ಹಾಗೆ, ದೇವರ ವಾಕ್ಯಗಳು ನಮ್ಗೆ ಕನ್ನಡಿ ಹಿಡಿದ ಹಾಗೆ ನಮ್ಮ ಜೀವಿತಕ್ಕೆ ಅದನ್ನ ನಾವು ಸರಿಪಡಿಸ್ಕೊಳ್ತಾ ಹೋಗ್ಬೇಕು ಬ್ರದರ್. ವೆರಿ ಗುಡ್. ಅದಕ್ಕೆ ನೋಡ್ಬೇಕಾರೆ ನಮ್ಮ ಒಂದು ಏನ್ರಿ, ನಾವು ಯೇಸು ಕ್ರಿಸ್ತನ ಫಾಲೋ ಮಾಡ್ತೀವಿ ಅಂತ ಯಾವಾಗ ಡಿಸೈಡ್ ಮಾಡ್ತಿರೋ ಅವಾಗ, ನಾವು ಯಾವಾಗ ಬ್ಯಾಪ್ಟಿಸಮ್ ತಗೊಂತಿರೋ ಅವಾಗ ದೇವ್ರಿಗೆ ಹೋಲಿ ಸ್ಪಿರಿಟ್ ಕೊಡ್ತಾರೆ. ಅಲ್ಲಿಂದ ನಮ್ದು ಏನಾಗ್ತಾರೆ, ಕೌಂಟ್ ಡೌನ್ ಶುರು ಆಗ್ತಾರೆ. ಆವಾಗಿಂದ ಪರಲೋಕದಲ್ಲಿ ನಮಗಾಗಿ ಒಂದು ದೇಹ ನೇಮ್ ಮಾಡ್ತಾರೆ ದೇವರು, ಅವಾಗ ಸಿದ್ಧನ ಮಾಡ್ತಾರೆ. ಆ ದೇಹ ಹೆಂಗೆ ರೆಡಿ ಆಗ್ತದೆ ಅಂತಂದ್ರೆ, ಇಲ್ಲಿ ನಮ್ಮ ಒಂದು ಬುದ್ಧಿ ತಿಳುವಳಿಕೆನೆಲ್ಲ ಬಂದ್ಬಿಟ್ಟು ನಾವು ಎಷ್ಟು ಮಟ್ಟಿಗೆ ಕ್ರಿಸ್ತನದರ ಒಂದು ಸ್ವರೂಪದಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂತೀರೋ ಅಷ್ಟು ಮಟ್ಟಿಗೆ ನಮ್ಮ ಒಂದು ಪರಲೋಕದಲ್ಲಿ ನಮ್ಗೆ ಒಂದು ದೇಹ ಏನಾಗಿರ್ತಾರೆ ಸಿದ್ಧವಾಗಿರ್ತಾರೆ. ಹೇಳ್ತಾರಲ್ಲ ನಾವು ಏನ್ರಿ, ಈ ಒಂದು ದೇಹನ ತ್ಯಜಿಸಿದ್ರು ಪರಲೋಕದಲ್ಲಿ ನಮ್ಗೆನಾಗಿದೆ ಒಂದು ದೇಹ, ಒಂದು ಶರೀರ ಸಿದ್ಧವಾಗಿದೆ ಅಂತಂತಾರೆ. ಸೊ ಅದಕ್ಕೆ ಸಿದ್ಧ ಆಗ್ತಾ ಇದೆ, ರೆಡಿ ಆಗ್ತಾನೆ ಇದೆ. ಹೆಂಗೆ ನಮ್ಮ ಒಂದು ಭೂಲೋಕದ ಡೆವಲಪ್ಮೆಂಟ್ ಅದರ ಮೇಲೆ ಅಂದ್ರ, ಅದಕ್ಕೆ ಈ ಸಭೆ ಅಂತ ಹೇಳ್ಬೇಕ್ರೆ, ಈ ಸಭೆಗೆ ಏನಾದ್ರು ಸಂಖ್ಯೆ ಇದೆಯಾ? ಅಥವಾ ಲೋಕದಲ್ಲಿ ಇರೋಂತ ಎಲ್ಲಾ ಕ್ರೈಸ್ತವರು ಏನ್ರಿ ಎಲ್ಲಾರು ಮರಣದವರೆಗೂ ನಂಬಿಕಸ್ತಾಗಿರಕ್ ಸಾಧ್ಯನಾ? ಅಥವಾ ಇದಕ್ಕೇನಾದ್ರು ಒಂದು ಒಂದ್ ಸಂಖ್ಯೆ ಅಂತ ಏನಾದ್ರು ಇದೆಯಾ, ಒಂದ್ ನಂಬರ್ ಅಂತೇನೆ ಇದೆಯಾ? ವೆರಿ ಗುಡ್. ಅಂದ್ರೆ 144,000 ಜನ, ಈ 144,000 ಇದು ಎಲ್ಲಿಂದ ಆಯ್ಕೆ ಮಾಡ್ತಾ ಇರೋದು? ಲೋಕದ ಎಲ್ಲಾ ಕಡೆ ಆಯ್ಕೆ ಮಾಡ್ತಾ ಇದಾರ, ಇಲ್ಲ ಬರೀ ಇಸ್ರೇಲ್ ಅಲ್ಲಿ ಆಯ್ಕೆ ಮಾಡ್ತಾ ಇದಾರ? ಲೋಕದ ಎಲ್ಲಾ ಜನರಲ್ಲೂ ಆಯ್ಕೆ ಮಾಡ್ತಾ ಇದಾರೆ ಬ್ರದರ್. ಲೋಕದಲ್ಲಿ ಎಲ್ಲಾ ಜನಗಳಲ್ಲಿ ಆಯ್ಕೆ ಮಾಡ್ತಾ ಇದಾರ? ನಿರ್ಮಲಾ ಸಿಸ್ಟರ್, ಗ್ರೇಸ್ ಸಿಸ್ಟರ್, ಬಸವರಾಜ್ ಬ್ರದರ್, ಓಕೆ. ಈ ಒಂದು 144,000 ಜನನ ದೇವರು ಇಲ್ಲಿಂದ ಆಯ್ಕೆ ಮಾಡ್ತಾ ಇದಾರೆ, ಅನ್ಯ ಜನರೊಳಗಿಂದ ಆಯ್ಕೆ ಮಾಡ್ಕೊಡ್ತಿದ್ದಾರೆ ಅಲ್ವರ. ಸೊ ಇಸ್ರೇಲ್ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿ ಗೋತ್ರ ಏನ್ ಮಾಡ್ತಾವ್ರೋ ಅವರು ಆಯ್ಕೆ ಮಾಡ್ತಾರೆ. ಸೊ ಅದಕ್ಕೆ ಏನ್ರಿ ಇವಾಗ 144,000 ಕಂಪ್ಲೀಟ್ ಆಗಿದೆಯಾ? ಇಲ್ಲ. ಹೆಂಗ್ ಹೇಳ್ತೀರಾ ಕಂಪ್ಲೀಟ್ ಆಗಿಲ್ಲ ಅಂತ, ಏನ್ ಗ್ಯಾರಂಟಿ? ಸಭೆ ಕಂಪ್ಲೀಟ್ ಆಗಿದ್ರೆ ದೇವ್ರ ಪ್ಲಾನ್ ಕಂಪ್ಲೀಟ್ ಆಗಿರೋದು, ದೇವ್ರ ರಾಜ್ಯ ಸ್ಟಾರ್ಟ್ ಆಗುತ್ತೆ. ಸಭೆ ಕಂಪ್ಲೀಟ್ ಆಗಿಲ್ಲ ಅಂತ ಹೆಂಗ್ ಹೇಳ್ತೀರಾ? ಏನ್ ಆಧಾರ ಇದೆ? ಕಂಪ್ಲೀಟ್ ಆದ್ರೆ ದೇವ್ರ ರಾಜ್ಯ ಬರುತ್ತೆ. ಕಂಪ್ಲೀಟ್ ಆದ್ರೆ ಕಂಪ್ಲೀಟ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ಸಭೆ ಕಂಪ್ಲೀಟ್ ಆಗಿಲ್ಲ ಅಂತ ನಿಮ್ಗೆ ಏನ್ ಭರವಸೆ? ಹೆಂಗೆ ಆಧಾರ, ಹೆಂಗೆ ಏನಿದೆ ಪ್ರೂಫ್? ದೇವರ ರಾಜ್ಯ ಬಂದಿಲ್ಲಲ್ಲ ಇನ್ನು. ಕರೆಕ್ಟ್, ಒಪ್ಕೊಂತೀರಿ ದೇವರ ರಾಜ್ಯ ಇಲ್ಲ ಇನ್ನ ಕ್ಲಿಯರ್. ತುಂಬಾ ಸಿಂಪಲ್ ಆಗಿರೋ ಪ್ರೂಫ್, ತುಂಬಾ ಸಿಂಪಲ್ ಆಗಿರೋ ಆನ್ಸರ್, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತದೆ. ಸತ್ಯ ಇವತ್ತಿನ್ನು ಎಲ್ಲ ಕಡೆ ಸಾಲ ಪಡ್ತಿದೆ ಅಂತಂದ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ನೀವೆಲ್ಲ ವಾಕ್ಯ ಕೇಳ್ತಾ ಅಂದ್ರೆ ವಾಕ್ಯ ಕೇಳ್ತಾ ಇದ್ರೆ ಮೀನಿಂಗ್ ಇನ್ನ ದೇವ್ರ ಇನ್ನ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನಾವೆಲ್ಲ ಇನ್ನ ಇದ್ರಿ, ಅದರ ನಾವೆಲ್ಲ ಇರೋದು ಏನ್ ಪ್ರೂಫ್ ಅಂತಂದ್ರೆ ದೇವ್ರ ವಾಕ್ಯ ಕೇಳೋದು ಏನ್ ಪ್ರೂಫ್ ಅಂದ್ರೆ ಏನಂದ್ರೆ ಅವೇನಾಗಿಲ್ಲ ಇನ್ನ ಕಂಪ್ಲೀಟ್. ವೆರಿ ಗುಡ್. ಅದರ ಸರಿ, ಇವಾಗ ಎಷ್ಟೋ ಜನ ಇವಾಗ ಮಾಡ್ಕೊಂಡು ಬರ್ತಾರೆ, ದಯವಿಟ್ಟು ಫೋನ್ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ.
ನಾ ಪ್ರಶ್ನೆ ಕೇಳಿದಾಗ ಮಾತ್ರ ನೀವು ಉತ್ತರ ಕೊಟ್ಟು ತಿರ್ಗಾ ಮೀಟ್ ಮಾಡ್ತೀವಿ ದಯವಿಟ್ಟು. ಇವಾಗ ನೋಡಿ ನಾವು ಏನ್ ನೋಡ್ತೀರಿ ಅಂತಂದ್ರೆ, ಇವಾಗ ದೇವತೆ ಒಡಂಬಡಿಕೆ ಮಾಡ್ಕೊಂಡು ಬಿಡ್ತಾರೆ, ಕಾನ್ಸಿಕ್ರೇಷನ್ ಮಾಡ್ಕೊಡ್ತಾರೆ. ಕಾನ್ಸಿಕ್ರೇಷನ್ ಮಾಡ್ಕೊಂಡವ್ರು ಎಲ್ಲರೂ ಕೀಟನ್ ಗೆಲ್ಲಕ್ ಸಾಧ್ಯನಾ? ಇಲ್ಲ ಇಲ್ಲ ಬ್ರದರ್, ಹಂಗಾಗಲ್ಲ. ಮತ್ತೆ ಹಂಗಾದ್ರೆ ಕಾನ್ಸಿಕ್ರೇಷನ್ ಮಾಡ್ಕೊಂಡು ನಮ್ಗೆ ಪ್ರೈಸ್ ಸಿಕ್ಕಿಲ್ಲ ಅಂದ್ರೆ ಕಾನ್ಸಿಕ್ರೇಷನ್ ಹೇಳಿಲ್ಲ ಎರಡನೇ ಒಂದ್ ಚಾನ್ಸ್ ಇದೆ, ಸಿಕಿಯರ್ ಆಗಿರ್ಲಿಕ್ಕೆ ಚಾನ್ಸ್ ಇದೆ. ಕಳೆದ ಒಂದು ದಿನಗಳಲ್ಲಿ ನಾವು ಎಲ್ಲಾ ಪಾಠಗಳನ್ನ ನಾವೇನ್ ಮಾಡಿದ್ರಿ, ನಾವು ಅಬ್ಸರ್ವ್ ಮಾಡಿದ್ರಿ. ಅದರ ಖಂಡಿತವಾಗೂ ಈವರೆಗೂ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಇದು ಇಲ್ಲಿವರೆಗೂ ಆಗಿರೋ ಕ್ಲಾಸ್ಗಳು ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅನೇಕ ಜನಗಳು ಯೂಟ್ಯೂಬ್ ಅಲ್ಲಿ ಕೇಳಿರ್ಬೋದು ಅದರ, ಅದರಿಂದ ಇದುವರೆಗೂ ನೀವು ಕೇಳಿರೋ ಸತ್ಯಗಳಿಗೂ ಇನ್ಮೇಲೆ ಕೇಳೋ ಸತ್ಯಗಳಿಗೂ ಭಯಂಕರ ಅಜ ಗಜಾಂತರ ವ್ಯತ್ಯಾಸ ಇರ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಅದರ ಕ್ಲಾಸಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ನೀವು ಕೂತ್ಕೊಂಡು ಏನ್ ಮಾಡಿ, ನೀವು ಸಮಯನ ದೇವ್ರಿಗೆ ಒದಗಿಸಿಟ್ಟು ದಯವಿಟ್ಟು ನೀವು ಕೇಳಿ. ಇದು ತುಂಬಾ ಇನ್ಮೇಲೆ ಏನ್ರಿ ಬರಂತ ಒಂದು ಕ್ಲಾಸ್ ಗಳು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರ ಅದಕ್ಕೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹು ಮುಖ್ಯವಾಗಿರುವಂತ ಪಾಠ ನಾವೇನ್ ಮಾಡೋಣ ಅಂದ್ರ, ಏನಪ್ಪ ಅದು ಅಂತಂದ್ರೆ ದಯವಿಟ್ಟು ನೀವೆಲ್ಲ ಏನ್ ಮಾಡಿ ನೋಟ್ಸ್ಗಳನ್ನ ಬರ್ಕೊಳ್ಳಿ. ನೋಟ್ಸ್ಗಳು ಬರ್ಕೊಂಡು ಏನ್ರಿ ಇದ್ರ ಬಗ್ಗೆ ನಾವು ವಿಮರ್ಶೆ ಮಾಡೋಣ. ಈ ಓದಿ ಪ್ರಶ್ನೆಗಳು ಏನಿದ್ರೆ ತರಳಾಗೆ ಮಾಡಿ ನಮ್ಗೆ ನಮಗೆ ಕೇಳಿ ಅಂದ್ರ. ಅದಕ್ಕೆ ನಾವು ಕಳೆದ ಸತಿ ಕೂಡ ನೋಡಿದ್ರಿ ಈ ದೊಡ್ಡ ಸಮೂಹಕ್ಕೂ ಚಿಕ್ಕ ಹೆಂಡಿಗಿರಂತ ವ್ಯತ್ಯಾಸ. ಏಸಾವು ಏಸ ಏನ್ ಮಾಡ್ತಾನೆ, ತನ್ನ ಚುಚ್ಚುಲ್ತನ ಅಧಿಕಾರ ಏನ್ ಮಾಡ್ತಾನೆ ಅವನು, ಸ್ವಲ್ಪ ಒಂದು ಕೂಳಿಗಾಗಿ ಏನ್ ಮಾಡ್ತಾನೆ ಅವನು, ಸೊ ಮಾರ್ಬಿಟ್ಟ ಅವಾಗ ಅದನ್ನ ಪಡ್ಕೊಳಕ್ ಏನ್ ಮಾಡ್ತಾನೆ ಅವನು, ಮನಸ್ಸು ಮಾಡ್ತಾನೆ. ಹೆಂಗ್ ಮನಸ್ಸು ಮಾಡ್ತಾನೆ, ಕಣ್ಣೀರಿಟ್ಟು ಏನ್ ಮಾಡ್ತಾನೆ ಅವನು, ಅವನು ಕೇಳ್ತಾನೆ ಅಲ್ವರ. ಸೊ ಕಣ್ಣೀರಿಟ್ಟು ಕೇಳಿದವಾಗ ಅವನ್ಗೆ ವಾಪಸ್ಸು ಆ ಕಳ್ದೋಗಿರೋಂತ ಪುತ್ರ ಸ್ವೀಕಾರ ಬರ್ತದ, ಸಿಗ್ತದ ಅವನ್ಗೆ? ಸಿಕ್ಕದಿಲ್ಲ. ಅವ್ನು ಎಷ್ಟೇ ಕಷ್ಟ ಪಟ್ರು ಅವ್ನ್ಗೆ ತಿರ್ಗಾ ದೇವ್ರು ಕೊಡಕ್ ಹೋಗಿಲ್ಲ. ಅದೇ ತರ ನಮ್ಗೆ ಇದ್ದಿರೋಂತ ಕೊಟ್ಟಂತ ಅವಕಾಶಗಳನ್ನ ನಾವ್ ಕಲ್ಕೊಂಡ್ರೆ ನಾವ್ ಎಷ್ಟೇ ಕಣ್ಣಿಟ್ರು ಆಮೇಲೆ ತಿರ್ಗಾ ಸಿಗಂತ ಅವಶ್ಯಕತೆನೆ ಇರೋದಿಲ್ಲ. ಎರಡನೇದು ಅರ ನಾವೇ ನೋಡಿದ್ರಿ ರಾಜ ಮತ್ತೆ ರಾಣಿ. ಅದರ ರಾಜ ಯಾರನ್ನ ಪ್ರೀತಿ ಮಾಡ್ತಾನೆ, ಸಖಿಯರನ್ನ ಪ್ರೀತಿ ಮಾಡ್ತಾನೆ ಅಥವಾ ರಾಣಿನ ಏನ್ ಮಾಡ್ತಾನೆ ಪ್ರೀತಿ ಮಾಡ್ತಾನ? ರಾಣಿನ ಪ್ರೀತಿ ಮಾಡ್ತಾನೆ. ರಾಣಿನ ಪ್ರೀತಿ ಮಾಡ್ತಾನಲ್ಲ. ಸೊ ರಾಣಿ ಹೆಂಗೆ ಡೆಕೋರೇಟ್ ಆಗಿದ್ಲಂತೆ ಕೀರ್ತನೆ 45 ಓದಲ್ಲ, ನಮ್ಮ ಕೃಷ್ಣಪುರ ತಗೊಂಡ್ಬೇಕು ಹೇಳಲ್ಲ, ಏನ್ ಬಟ್ಟೆ ಹಾಕಿದ್ಲಂತೆ ರಾಣಿ? ಏನ್ ಬಟ್ಟೆ ಹಾಕಿದ್ರ? ಕಸೂತಿ ಮಾಡಿದ್ರು ಅಲ್ವರ. ಏನ್ ಬಟ್ಟೆ ಹಾಕಿದ್ಲ? ರೋಬ್. ರೋಬ್ ಹಾಕೊಂಡು ಚಿನ್ನದ ಒಂದು ಏನ್ರೆ ಅಲಂಕಾರ, ಕಸೂತಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ರಂತೆ ಗೋಲ್ಡನ್ ಥ್ರೆಡ್ ಇಂದ ಅದರ. ಸೊ ಏನಪ್ಪಾ ಅರ್ಥ ಅಂತಂದ್ರೆ ಏನ್ರಿ ದೈವಿಕ ಗುಣಗಳನ್ನ ನಮ್ಮ ಜೀವಿತದಲ್ಲಿ ಮಾಡಕ್ ನಾವು ಬೆಳೆಸ್ಕೊಂಡಿರ್ಬೇಕು. ಅದರ ಅದೇ ನೋಡ್ಬೇಕ್ರೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೇಕು, ಏನ್ಕೋ ಮೇಲ್ಗಡೆ ಕೆಡೆ ಎತ್ತಬೇಕು, ಚುಚ್ಚಬೇಕು, ಎತ್ತಬೇಕು, ಹಾಕ್ಬೇಕು ಅಲ್ವರ. ಅವಾಗ ಏನಪ್ಪಾ ಅಂದ್ರೆ ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಟಗಳು ಏನಾಗ್ತದೆ ಅಲ್ಲಿ ಅಲ್ಲಿರ್ತಾರೆ. ಆ ಕಷ್ಟ ಸಂಕಟಗಳಲ್ಲಿ ಕೃಷ್ಣನ ಗುಣಲಕ್ಷಣಗಳು ಏನ್ ಮಾಡ್ತಾವ ನಾವು ಬೆಳೆಸ್ಕೊಂತಾ ಇರ್ಬೇಕು ಅಲ್ವರ. ವೆರಿ ಗುಡ್. ಅವ ಇನ್ನೊಂದ್ ಏನ್ ನೋಡಿದ್ರೆ 10 ಕನ್ಯರು ಅಲ್ವರ. 10 ಕನ್ಯರಲ್ಲಿ 5 ಜನ ಕನ್ಯರು ಹೆಂಗಿದ್ರೆ ಬುದ್ಧಿ ಇರೋ ಕನ್ಯೆಗಳು, 5 ಜನ ಹೆಂಗಿದ್ರಂತೆ ಬುದ್ಧಿ ಇಲ್ದಿರೋ ಕನ್ಯೆಗಳು ಅಲ್ವರ. ಸೊ ನಾವೆಲ್ಲ ಎಂತ ಕನ್ಯೆಗಳಾಗಿರ್ಬೇಕು ಅಲ್ವರ? ಬುದ್ಧಿವಂತ ಕನ್ಯರಾಗಿರ್ಬೇಕು. ಬುದ್ಧಿ ಇಲ್ದಿರೋ ಕನ್ಯೆಗಳಾಗಿದ್ರೆ ಆಗ್ತದ? ಅಲ್ವರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನ್ ನೋಡಿದ್ರೆ ಗಿಡಿಯೋನ್. ಗಿಡಿಯೋನ್ ಒಂದು ಪುಸ್ತಕದ ನೋಡಲ್ಲ, ದೇವರು ಯುದ್ಧಕ್ಕೆ ಕರಿಬೇಕಾದ್ರೆ ಎಷ್ಟು ಜನ ಬರ್ತಾರೆ? ಮೊದಲು ಎಷ್ಟು ಜನ ಬಂದ್ರು? 32,000 ಜನ. ಮೊದಲು ಬಂದ್ರು 32,000 ಮಂದಿ. ಅಲ್ವರ 32,000. 32,000 ಮಂದಿ. ಅವಾಗ ಯಾರ್ಯಾರಿಗೆ ಭಯ ಇದೆಯೋ ಹೊಟ್ಟೋಗ್ಬಿಡಿ ಅಂತ ತಕ್ಷಣ ಹೆಚ್ಚಿನ ಹೊಟ್ಟದ್ರು 12,000.
ಯೋಚನೆ ಮಾಡಿ ಇಪ್ಪತ್ತೆರಡು ಸಾವಿರ ಜನ ಅಂದ್ರ ವಿಜಯ ಸಿಸ್ಟರ್ ಬ್ರದರ್ ಇದ್ದೀರಾ? ತುಂಬಾ ಥ್ಯಾಂಕ್ಸ್. ಸೊ ಅದಕ್ಕೆ ನೋಡ್ಬೇಕಾರೆ ಇಪ್ಪತ್ತೆರಡು ಸಾವಿರ ಜನ ಏನು ಹೊಟ್ಟೋಗ್ಬಿಟ್ರು ಅಂದ್ರ ಏನು ಭಯ ಇದೆ ಅಂತ ಹೇಳಿದ ತಕ್ಷಣ ಅದಕ್ಕೆ ನೋಡಿ ಈ ಸತ್ಯ ಎಲ್ಲ ಹೇಳ್ಕೊಡ್ತಾ ಇದ್ರಿ. ಅಂದ್ರೆ ಈ ಸತ್ಯ ಕೇಳಕ್ಕೆ ಯಾರಿಗ ಆಸಕ್ತಿ ಇದೆ ಅಂತಂದ್ರೆ ಇಲ್ಲಿ ಬರೋದೇನ್ರಿ ತುಂಬಾ ಕಮ್ಮಿ ಜನ ಯಾರ ಯಾರಿಗ ಭಯ ಇದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಏನಾಗ್ಬಿಡ್ತಾರೆ ಹಿಂದಕ್ಕೆ ಗೊತ್ತಾಗ್ಬಿಡ್ತಾರೆ. ಯಾಕಂದ್ರೆ ಈ ಸತ್ಯ ಹಿಂಗೆ ಅಂತಂದ್ರೆ ಸತ್ಯ ಕೇಳ್ತಾ ಕೇಳ್ತಾ ಸತ್ಯ ನಮ್ಮ ಹತ್ರ ಏನ್ ಕೇಳ್ತಾರೆ ಅಲ್ಲಿ ಕ್ರಿಯೆ ಕೇಳ್ತದೆ, ಕ್ರಿಯೆ ರೂಪದಲ್ಲಿ ತನ್ನಿ ಅಂತ ಕೇಳ್ತಾರೆ. ಅದ್ರ ಯಾವಾಗ ನಾವು ಕ್ರಿಯೆ ರೂಪದಲ್ಲಿ ತರೋದಕ್ಕೆ ಆಗೋದಿಲ್ವೋ ಆವಾಗ ನಮ್ಗೆ ಏನಾಗೋದಿಲ್ಲ, ಈ ಸತ್ಯ ನಿಲ್ಲೋದಕ್ಕೆ ಆಗೋದಿಲ್ಲ. ಅವಾಗ ಏನಾಗ್ತದೆ ಬೈದಿಂದ ಹೋಗೋದೇ ತುಂಬಾ ಏನ. ಅದಕ್ಕೆ ಯೇಸು ಕೃಷ್ಣನ ಮೇಲೆ ಸುಮ್ಮನೆ ವಿಶ್ವಾಸ ಪಟ್ರೆ ಆಗೋದಿಲ್ಲ. ಏನ್ ಮಾಡ್ಬೇಕು, ಯೇಸು ಕೃಷ್ಣ ವಿಶ್ವಾಸ ಪಡೋದು ಮಾತ್ರ ಅಲ್ಲ, ಏನ್ರಿ ಯೇಸು ಕೃಷ್ಣಗೋಸ್ಕರ ಏನೋ ಮಾಡಂಗೆ ಇರಬೇಕು ಅಲ್ವರ. ಅದು ಏನ್ರಿ ತುಂಬಾ ತುಂಬಾ ಚಿಕ್ಕ ಒಂದು ಗ್ರೂಪ್ ಅಲ್ವರ. ಆಮೇಲೆ ನೆಕ್ಸ್ಟ್ ಏನ್ ನೋಡ್ತೀರಿ ಏನ್ರಿ, ಕೊನೆಗೆ ಹತ್ತು ಸಾವಿರ ಜನ ನೀರ್ ಕುಡಿಕೆ ಮಾಡೋಗ್ತಾರೆ ಅಲ್ವರ, ನೀರ್ ಕುಡಿಯೋದಿಕ್ಕೆ ಅಲ್ವರ. ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಕೊನೆಗೆ? 300. ಹಾ, 300 ಪೀಪಲ್. ಯಾಕೆ 300 ಜನ ಏನ್ ಮಾಡಿದ್ರು? ಆ 9,700 ಜನಕ್ಕೂ ಆ 300 ಜನಕ್ಕಿರುವಂತ ವ್ಯತ್ಯಾಸ ಏನು? 300 ಜನ ಕೈಯಿಂದ ತಗೊಂಡು ನೀರ್ ನೆಕ್ಕಿದ್ರು. ವೆರಿ ಗುಡ್, ಕೈಯಿಂದ ನೀರ್ ಕುಡಿದ್ರು. ವೆರಿ ಗುಡ್ ಸರ್, ಕೈಯಿಂದ ನೀರ್ ಕುಡಿದ್ರು. ಯಾಕಂದ್ರೆ ಇವಾಗ ಕೈಯಿಂದ ನೀರ್ ಕುಡಿಯೋದಕ್ಕೂ ಹಂಗೆ ಬಾಯಿನ ಡೈರೆಕ್ಟ್ ಆಗಿ ನೀರ್ಗೆ ಹಾಕೋದಕ್ಕೋ ಏನ್ ವ್ಯತ್ಯಾಸ? ನೀರ್ ಅಂದ್ರೆ ಏನು ಬೈಬಲ್ ಅಲ್ಲಿ? ನೀರ್ ಅಂದ್ರೆ ಪವಿತ್ರಾತ್ಮ. ಪವಿತ್ರಾತ್ಮ ಸತ್ಯ ಎಲ್ಲ ಇದೆ ಇಲ್ಲಿ ನೋಡಿದ್ರೆ ಏನಾಗ್ತಾರೆ ಅಲ್ಲಿ ಕಲಿಕೆ ಬರ್ತಾರೆ. ಸೊ ಅದಕ್ಕೆ ಸತ್ಯ ಏನ್ರೇ ದೇವ್ರ ಮಕ್ಕಳು ಕೇಳೋದ್ರಲ್ಲಿ ಕೂಡ ನಮ್ನ ದೇವ್ರ ಏನ್ ಮಾಡ್ತಾರೆ ಫಿಲ್ಟ್ರೇಷನ್ ಮಾಡ್ತಾರೆ. ಸತ್ಯ ನಾವ್ ಯಾವ ತರ ಕೇಳ್ತೀರಿ? ನಾವು ಶುದ್ಧವಾಗಿರೋ ಸತ್ಯ ಎತ್ಕೊಂತೀರಾ ಅಥವಾ ಸಿಕ್ಕಿದ್ದೆಲ್ಲ ಕುಡಿಯಕ್ ಹೋಯ್ತೀರಾ ಅದರ? ಅದೇ ನೋಡ್ಬೇಕ್ರೆ ಸತ್ಯವೇದ ಅಂತ ಸತ್ಯ ನಾವೇನ್ ಮಾಡಕೋ ಕುಡಿಯೋರಾಗಿರ್ಬೇಕು. ಅದರ ದೇವರು ಇಂಥವ್ರಿಂದ ಏನ್ ಮಾಡೋದು ಶತ್ರುಗಳ ಮೇಲೆ ಮಾಡೋದು ಜಯನ ದೇವ್ರ ನಮ್ಗೆ ಒದಗಿಸ್ಕೊಡೋದು ಅದರ. ಅದಕ್ಕೆ ದೇವ್ರೇ ಮಾಡಿದ್ರು ಚಿಕ್ಕ ಇಂದ ಮಾಡ್ತಾರೆ ದೇವ್ರಿ ಗೊತ್ತು ಲೋಕದಲ್ಲಿ ಸೆಲೆಕ್ಷನ್ ಮಾಡ್ತಾವ್ರೆ. ವೆರಿ ಗುಡ್, ಎಲ್ಲ ಸತ್ಯ ಕೇಳಿದಿರಾ, ತುಂಬಾ ಸಂತೋಷ. ಅದರ ಇನ್ನ ನಾಳೆ ತಿರ್ಗಾ ನಾನು ಪ್ರಶ್ನೆಗಳ ಜೊತೆ ಬರ್ತೀನಿ. ಇವತ್ತಿನ ಪಾಠಕ್ಕೆ ನಾವೇನ್ ಮಾಡೋಣ ಹೋಗೋಣ ಅದರ. ಅದಕ್ಕೆ ನಮಗೆ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡಿ ಓಕೆನಾ? ಸರಿ ಓಕೆ. ಏನಂದ್ರೆ ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಆದಿಕಾಂಡದಲ್ಲಿ ಬರೋಂತ ಒಂದು ಕಾನ್ಸೆಪ್ಟ್ ಏನ್ ಮಾಡೋಣ ಅದರ. ದೇವ್ರು ಈಡಿನ ತೋಟದಲ್ಲಿ ಆದಾಮ್ ಏನ್ ಮಾಡ್ತಾರೆ ಅದನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡ್ಬಿಟ್ಟು ಭೂಲೋಕದ ಸರ್ವ ಅಧಿಕಾರ ಯಾರು ಕೊಡ್ತಾರೆ ಅಂದ್ರೆ ಆದಾಮ ಕೊಡ್ತಾರೆ. ಆದಾಮ ಕೊಟ್ಬಿಟ್ಟು ಆದಾಮಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈಡೇನ್ ತೋಟದಲ್ಲಿ ಅವ್ರು ವ್ಯವಸಾಯ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ನದಿ ಏನ್ ಮಾಡ್ತಾರೆ ದೇವರಲ್ಲಿ ಹಾಗೆ ಸೃಷ್ಟಿ ಮಾಡ್ತಾರೆ. ಆ ನದಿ ಬಗ್ಗೆ ನಾವೇನ್ ಮಾಡೋಣ ಇವತ್ತು ಓದೋಣ ಅದರ. ಆದಿಕಾಂಡ ಎರಡನೇ ಅಧ್ಯಯ ಹತ್ತನೇ ವಚನ ಓದ್ತೀರಾ ಆಲೇಶ್ ಬ್ರದರ್? ಓದ್ತೀರಾ? ಓದ್ತೀನಿ ಬ್ರದರ್. ಎದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ಘನವನ್ನು ತೋರಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು. ಮೊದಲನೆಯದ ಹೆಸರು ಪಿಶೋನ್, ಅದು ಬಂಗಾರ ದೊರಕುವ ಅವಿಲ ದೇಶವಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಭೂಲೋಕ ಧೂಪವು ಗೋಮೋದಿಕ ರತ್ನವು ಸಿಗುತ್ತದೆ. ಎರಡನೆಯ ನದಿಯ ಹೆಸರು ಗಿಹೋನ್, ಅದು ಕೂಸ್ ದೇಶದಲ್ಲೆಲ್ಲ ಸುತ್ತುವರಿದು. ಮೂರನೇ ನದಿಯ ಹೆಸರು ಇದ್ದೇಕಲ್, ಅದು ಅಶ್ಶೂರ್ ದೇಶದ ಮುಂದೆ ಅರಿಯುವುದು. ನಾಲ್ಕನೆಯದು ಯುಫ್ರಟಿಸ್ ನದಿ, ಯಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಇದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಓಕೆ ಅನೇಶ್ ಬ್ರದರ್, ಒಂದ್ ನಿಮಿಷ. ಓಕೆ ಬ್ರದರ್, ನಾವು ಒಂದೊಂದೇ ವಚನ ನೋಡ್ಕೊಂಡೋಗೋಣ. ಆಮೇಲೆ ಮನೆಯಲ್ಲಿ ಎರಡ್ ಡಿವೈಸ್ ಹಾಕಿದ್ದೀರಾ? ಎರಡ್ ಫೋನ್ ಆನ್ ಮಾಡಿದೀರಾ? ಇಲ್ಲ ಬ್ರದರ್, ಎರಡ್ ಫೋನ್ ಹಾಕಿ. ಇಲ್ಲ, ಎರಡ್ ಫೋನ್ ನ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ ಬ್ರದರ್, ಎರಡ್ ಫೋನ್ ಆಗಿಲ್ಲ, ಒಂದೇ ಫೋನ್. ಒಂದೇ ಫೋನ್, ಓಕೆ. ಯಾಕಂದ್ರೆ ಎಕೋ ಬರ್ತಾ ಇದೆ, ಅದಕ್ಕೋಸ್ಕರ ಲೌಡ್ ಸ್ಪೀಕರ್ ಹಾಕಿದ್ರೆ ಲೌಡ್ ಸ್ಪೀಕರ್ ಆಫ್ ಮಾಡ್ಬಿಟ್ಟು ಇದು ಮಾಡಿ. ಓಕೆನಾ? ಎನಿವೇ ಫೈನ್, ಓಕೆ. ಇಲ್ಲಿ ನೋಡ್ಬೇಕಾದ್ರೆ ಏನ್ ನೋಡ್ತೀರಿ ಅಂತಂದ್ರೆ ನೀವು ಮ್ಯೂಟ್ ಮಾಡ್ಕೊಂಬಿಡಿ ಅಲೇಶ್ ಬ್ರದರ್, ಓದಿದ ತಕ್ಷಣ ಮ್ಯೂಟ್ ಮಾಡ್ಬೇಕು. ಆಯ್ತು ಆಯ್ತು. ಸರಿ, ನೋಡ್ಬೇಕಾದ್ರೆ ಏನ್ ನೋಡ್ತೀವಿ ಅಂದ್ರೆ ಈಡೇನ್ ತೋಡಿದ್ರೆ ಒಂದ್ ನದಿ ಏನಾಯ್ತಂತೆ ಇಲ್ಲಿ ಹೊರಗಡೆ ಬಂತಂತೆ ಅದರ. ಸೊ ನೋಡ್ಬೇಕಾದ್ರೆ ನಳಿನಾ ಸಿಸ್ಟರ್, ನಾನು ಮ್ಯೂಟ್ ಮಾಡಿದ್ದೀನಿ, ದಯವಿಟ್ಟು ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ ಪ್ಲೀಸ್. ಅನ್ಮ್ಯೂಟ್ ಮಾಡಬಾರ್ದ? ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ. ಸರಿ ಬ್ರದರ್, ನಾನು ಮ್ಯೂಟ್ ಮಾಡ್ಲಾ? ಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವಾಗ ಕ್ಲಾರಿಟಿ ಇದೆ.
ಸರಿ ಓಕೆ ಅದೇ ನೋಡ್ಬೇಕಾದ್ರೆ ಈಡನ್ ತೊಡಿದ್ರೆ ಏನ್ ಮಾಡುತ್ತೆ ಒಂದ್ ನದಿ ಹೊರಟು ಬಂತು ಅಂತ ನೋಡ್ತೀರಿ ಅದ್ರ ಹೊರಟು ಬಂದ ಮೇಲೆ ನಾನು ಶಾಖೆಗಳಾಗಿ ಏನಾಯ್ತತ್ತೆ ಅಲ್ಲಿ ಅಲ್ಲಿ ಆಯ್ತು ಅಂತ ನಾವೇನ್ ಮಾಡ್ತೀರ ಅಲ್ಲಿ ಅಲ್ಲಿ ನೋಡ್ತೀರ ಅದ್ರಿಗೆ ಮೊದಲೇ ನದಿ ಹೆಸರು ಏನಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಮೊದಲೇ ನದಿ ಹೆಸರು ಪಿಶೋನ್ ಅಂತ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಎರಡನೇ ನದಿ ಹೆಸರು ಏನ್ರಿ ಗಿಹೋನ್ ಅಂತ ಏನ್ ಮಾಡ್ತೀರಿ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಮೊದಲನೇ ನದಿ ಎಲ್ಲಪ್ಪ ಹೋಯ್ತು ಅಂತ ನೋಡಿದ್ರೆ ಮೊದಲನೇ ನದಿ ಅವಿಲಾ ದೇಶಕ್ಕೆ ಹೋಯ್ತು ಅಲ್ದರ ಏನ್ರಿ ಅಲ್ಲಿ ಏನಪ್ಪ ಆಯ್ತು ಅಂತ ನೋಡ್ತೀವಿ ಅಂತಂದ್ರೆ ಏನ್ರಿ ಅಲ್ಲಿ ಏನ್ರಿ ಬಂಗಾರ ಇತ್ತು ಆ ಬಂಗಾರ ಏನಂತೆ ಅಪ್ಪಟ್ಟ ಬಂಗಾರ ಅಂತ ಏನ್ ಮಾಡಿದ್ರೆ ಅಲ್ಲಿ ಹೇಳ್ತಾರೆ ಆಮೇಲೆ ಎರಡನೇ ನದಿ ಏನ್ರಿ ಗಿಹೋನ್ ಗಿಹೋನ್ ಬಂದ್ಬಿಟ್ಟು ಕುಶ್ ದೇಶವನ್ನ ಏನ್ ಮಾಡ್ತಂತೆ ಅಲ್ಲಿ ಅಲ್ಲಿ ಹಾದು ಹೋಯ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಇದು ಎರಡನೇ ನದಿ ಅದರ ಅಂದ್ರೆ ಎರಡನೇ ಶಾಖೆ ಸೆಕೆಂಡ್ ಡಿವಿಷನ್ ಮೂರನೇ ಒಂದು ಡಿವಿಷನ್ ಯಾವ್ದಪ್ಪ ಅಂತ ನೋಡ್ತಾನೆ ಹಿಡಿಕಲ್ ಅದರ ಅದು ಹಸೂರು ದೇಶದ ಕಡೆಗೆ ಹೋಯ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಆಮೇಲೆ ನಾಲ್ಕನೇ ನದಿ ಹೆಸರು ಏನಪ್ಪ ಅಂದ್ರೆ ಯೂಫ್ರೆಟಿಸ್ ನದಿ ಅಂತ ಅಂದ್ಬಿಟ್ಟು ಈ ತರ ನಾಲ್ಕು ನದಿಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಈಡೇನ್ ತೊಡ್ತೀನಿ ಹೊರಡೆ ಬರೋದು ನಾಲ್ಕು ನದಿಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ನೋಡಿ ವ್ಯವಸ್ಥೆ ಮಾಡಿದ್ರಿ ಈ ಒಂದು ನಾಲ್ಕು ನದಿಗಳು ಅದರ ಈ ನಾಲ್ಕು ನದಿಗಳು ಏನಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ವ್ಯವಸ್ಥೆ ಮಾಡಿ ಈಡೇನ್ ತೊಡ್ತಲೇ ಆದಾಮ್ ತಾನೇ ಇದ್ದ ಆದಾಮ್ ಈಡೇನ್ ತೊಡ್ದು ಹೊರಗಡೆನೆ ಇದ್ದು ಅವನು ಏನ್ರಿ ಈಡೇನ್ ತೊಟ್ಟಿದ್ದು ಏನ್ರ ಎಲ್ಲ ಪಾಪ ಮಾಡಿ ಮೇಲೆ ಈಡೇನ್ ಹೊರಗಡೆ ಬಂದ ಆದ್ರೆ ಈ ನದಿ ಈಡೇನ್ ತೋಟದಿಂದ ಹೊರಗಡೆ ಬಂದು ಇದು ನಾಲ್ಕು ಶಾಖೆಗಳಾಯ್ತು ಇದು ಒಂದೊಂದು ಊರ್ಗೋಯ್ತು ಅಲ್ಲಿ ಹಿಂದಿಂದ ವಸ್ತು ಇತ್ತು ಹಿಂಗೆಲ್ಲ ಇತ್ತು ಅಂತಂದ್ಬಿಟ್ಟು ಹೇಳಂತ ಅವಶ್ಯಕತೆ ಏನಿದೆ ಹಾಗಾದ್ರೆ ಈ ಒಂದು ನಾಲ್ಕು ನದಿಗಳ ರಹಸ್ಯ ಏನು ಅಲ್ಲರ ಅದೇ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಏನ್ರಿ ಫಸ್ಟ್ ಏನಂತ ಓದ್ತೀರಿ ಏನ್ ಬಂತು ಈಡೇನ್ ತೋಟದಿಂದ ಏನ್ ಬಂತು ಅಂತಂದ್ರೆ ಹೊರಗಡೆ ನದಿ ಬಂತು ಅಂತ ನೋಡ್ತಿದ್ರ ನದಿಯಲ್ಲಿ ಏನಂದ್ರೆ ನೀರು ಸಾಮಾನ್ಯ ಬೈಬಲ್ ಅಲ್ಲಿ ನೀರು ಅಂತ ಏನೋ ನೀವು ಯಾವಾಗ ಹೇಳಿದ್ರಿ ಅಂದ್ರೆ ಪವಿತ್ರಾತ್ಮ ಅದರ ಅಥವಾ ಸತ್ಯ ಅದರ ಆದ್ರೆ ನಾವು ಇಲ್ಲಿ ಆ ಒಂದು ಅಂಶ ಪವಿತ್ರಾತ್ಮ ಅಥವಾ ಬಂದ್ಬಿಟ್ಟು ಏನ್ರಿ ಇದು ಸತ್ಯ ಅಂತ ಹಾಕ್ಬಿಟ್ಟು ಓದಿದ್ರೆ ಅಂದ್ರೆ ಈಡೇನ್ ತೋಟದಲ್ಲಿ ದೇವ್ರೇನ್ ಮಾಡಿದ್ರು ಸತ್ಯಾನ ಇಟ್ಟಿದ್ರು ಪವಿತ್ರಾತ್ಮನ ಇಟ್ಟಿದ್ರು ಅದು ಈಡೇನ್ ತೋಟದ ಹೊರಗಡೆ ಬಂದ್ಮೇಲೆ ಸತ್ಯ ಏನಾಗ್ಬಿಡ್ತು ನಾಲ್ಕು ಭಾಗ ಆಗ್ಬಿಡ್ತು ಅಂತ ಹೇಳಕ್ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಯಾಕಂದ್ರೆ ಎಫೆಸರಿಗೆ ಬಂದಂತ ಪತ್ರಿಕೆ ನಾಲ್ಕನೇ ಅಧ್ಯಾಯ ಐದನೇ ವಚನದಲ್ಲಿ ಏನ್ ಹೇಳ್ತಾರೆ ನಮ್ಗೆ ಅಂತಂದ್ರೆ ನಿಮ್ಗಿರೋದು ಒಂದೇ ನಂಬಿಕೆ ಒಂದೇ ವಿಶ್ವಾಸ ಅಂತ ಏನ್ ಮಾಡ್ತಾರೆ ಅಂದ್ರೆ ನಮ್ಗಿರೋದು ಒಂದೇ ನಂಬಿಕೆ ಒಂದೇ ವಿಶ್ವಾಸ ಅಂದ್ರೆ ಸತ್ಯದಲ್ಲಿ ಹಲವಾರು ಸತ್ಯಗಳಿಲ್ಲ ಇರೋದು ಒಂದೇ ಸತ್ಯ ಆ ಸತ್ಯ ನಿಮ್ ಮಾಡ್ಬೇಕು ಕೈನಲ್ಲಿ ತಗೊಂಡೇ ಮಾಡ್ಬೇಕು ಸ್ಪಷ್ಟವಾಗಿ ನಾವು ಚೆನ್ನಾಗಿ ಮಾಡ್ಬೇಕು ಸತ್ಯನ ಅಲ್ಲಿ ಸ್ವೀಕಾರ ಮಾಡ್ಬೇಕು ಅದೇ ಗಿಡಿಯೋನಲ್ಲಿ ಬರೀ 300 ಜನ ಮಾಡಿದ್ದು ಅದ್ ಸೆಲೆಕ್ಷನ್ ಮಾಡಿದ್ದು ಅದರ ಸಿಕ್ಕಾಪಟ್ಟೆ ಸತ್ಯ ಸಿಕ್ತಾ ಮಾಡೋ ಸಿಕ್ಕ ಜಾಗದಲ್ಲ ಕೇಳ್ತಾ ಹೋದ್ರೆ ಸತ್ಯವೇ ಸತ್ಯನ ಕೇಳ ಸತ್ಯನ ಆಯ್ತಾರ ಅದು ಖಂಡಿತ ಸತ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಇಲ್ಲಿ ನಾವು ಸತ್ಯವೇದ ಈಡೇನ್ ತೊಡ್ರಿನ ಹೊರಗೆ ಬಂತು ಅಂತ ಹೇಳೋದಕ್ಕೆ ಖಂಡಿತವಾಗೋ ಆಗೋದಿಲ್ಲ ಹಾಗಾದ್ರೆ ಏನಪ್ಪ ನಾನು ಮಾಡ್ಬೇಕು ಅಂತಂದ್ರೆ ಬೈಬಲ್ ಇನ್ನೊಂದು ಅರ್ಥ ಇದೆ ನೀರು ಅಂತಂದ್ರೆ ಏನ್ರಿ ಏನ್ರಿ ಜನಗಳು ಜನರಿಗೆ ಏನ್ ಮಾಡ್ತಾರೆ ಬೈಬಲ್ ಅಲ್ಲಿ ನೀರಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಅದರ ಓದನ ಅಂತೀನಿ ಪ್ರಕಟಣೆ 17ನೇ ಅಧ್ಯಾಯ 15ನೇ ವಚನ ಪ್ರಕಟಣೆ 17ನೇ ಅಧ್ಯಾಯ 15ನೇ ವಚನ ಸಂಜಯ್ ಬ್ರದರ್ ಓದ್ತೀರಾ ಸಂಜಯ್ ಬ್ರದರ್ ಓದಕ್ಕಾಗ್ತದ ಹೇಳಿದ್ದು ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ ವೆರಿ ಗುಡ್ ಅದರ ಸೊ ಅದು ಏನ್ರಿ ಜನ ಭಾಷೆ ಪ್ರಜೆ ಜನಾಂಗಗಳು ಏನ್ ಮಾಡ್ತದೆ ಅದು ಅದು ಸೂಚಿಸ್ತವೆ ಅಂತ ಅಂದ್ರೆ ಬೈಬಲ್ ಅಲ್ಲಿ ಏನ್ರಿ ನೀರು ಅಂದ್ರೆ ಇನ್ನೊಂದು ಕೂಡ ಅರ್ಥ ಇದೆ ಏನಪ್ಪಾ ಅದು ಅಂತಂದ್ರೆ ಜನರು ಹಂಗಾರೆ ಇಲ್ಲಿ ನಾವೇನಪ್ಪ ನೋಡ್ಬೋದು ಅಂದ್ರೆ ಈಡೇನ್ ತೋಟದಿಂದ ಏನು ಬಂತಂತೆ ಜನ ಸಮೂಹ ಅದರ ಅದಕ್ಕೆ ಈಡೇನ್ ತೋಟದಲ್ಲಿ ಯಾರನ್ನ ಸೃಷ್ಟಿ ಮಾಡಿದ್ರು ಮೊದಲು ಆದಾಮನ ಸೃಷ್ಟಿ ಮಾಡಿದ್ರು ಆದಾಮನ್ ಮುಖಾಂತರ ಯಾರನ್ನ ಸೃಷ್ಟಿ ಮಾಡೋದು ಇವರು ಏವಾಳನ ಸೃಷ್ಟಿ ಮಾಡೋದು ಇವರಿಬ್ರು ಮುಖಾಂತರ ಇಡೀ ಮನುಷ್ಯ ಕೂಡ ಏನಾಗಿದೆ ಇವತ್ತು ಇವತ್ತು ಬಂದಿದೆ ಇವರಲ್ಲಿ ನಾಲ್ಕು ಭಾಗಗಳು ಇದೆ ಏನಪ್ಪ ಇದು ನಾಲ್ಕು ಭಾಗಗಳು ಅಂತಂದ್ರೆ ಏನ್ರಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಆತ ಪಾಪ ಮಾಡಿದ ಮೇಲೆ ಏನ್ ಮಾಡ್ತಾರೆ ಅವನ್ನ ಈಡೇನ್ ತೋಟದ ಹೊರಗಡೆ ಏನ್ ಮಾಡ್ತಾರ ಅವನ್ನ ಕಳ್ಸ್ಬಿಡ್ತಾರೆ ಇವರಿಬ್ರು ಒಂದು ಸಂತತಿನೇ ಇಡೀ ಮನುಷ್ಯ ಕುಲ ನಾವೆಲ್ಲಾರು ಇವತ್ತು ಯಾರ ಮಕ್ಕಳು ಅಂತಂದ್ರೆ ಆದಾಮಿನ ಮಕ್ಕಳು ನಾವೆಲ್ಲ ಏನ್ರಿ ರಕ್ತ ಸಂಬಂಧಿಗಳು ಅಪೋಸ್ತಲ ಕೃತ್ಯಗಳು 17:26 ಏನ್ ಮಾಡ್ತಾರೆ ಅದನ್ನ ಅದ್ ನಮ್ಗೆ ಹೇಳ್ತಾರೆ ಅದರ ಬೇಕಾದ್ರೆ ಓದನ ಅಪೋಸ್ತಲ ಕೃತ್ಯಗಳು 17:26 ಶೀತಲ್ ಸಿಸ್ಟರ್ ಓದಕ್ಕಾಗ್ತಾರ ಶೀತಲ್ ಸಿಸ್ಟರ್ ಓದ್ತೀರಾ ಶೀತಲ್ ಪ್ರಕಾಶ್ ಓಕೆ ನಿಮ್ ಓಕೆ ಅಷ್ಟ ಓಕೆ ನಿಮ್ಮ ಹತ್ರ ನೆಟ್ವರ್ಕ್ ಇಲ್ಲೇನಾ ಓಕೆ ಫೈನ್ ಬಸವರಾಜ್ ಬ್ರದರ್
ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ. ವೆರಿ ಗುಡ್. ಅದರ ಸೊ ದೇವ್ರೆ ಮಾಡಂತೆ ಒಂದೇ ರಕ್ತದಿಂದ ಅದರ ಒಬ್ಬನಿಂದಲೇ ಎಂತ ಎಲ್ಲಾ ಜನಾಂಗದವ್ರನ್ನ ಮಾಡ ದೇವ್ರು ಸೃಷ್ಟಿ ಮಾಡಿದ್ರು ಅಂತ ಏನ್ ಮಾಡಿದ್ರು ಸತ್ಯವಂತರು ಅಂತೀರಿ. ಹಂಗಾರೆ ದೇವ್ರ ಏನ್ ಮಾಡಿದ್ರೆ ಏನ್ರಿ ಇಡೀ ಜನಾಂಗದವ್ರನ್ನ ಒಬ್ಬರಿಂದಾನೇ ಮಾಡಿದ್ರ ಅಲ್ಲಿ ಅಲ್ಲಿ ನೋಡ್ಬೇಕ್ರೆ ನಮ್ನೆಲ್ಲರೂ ಮಾಡಿದ್ರೆ ಅಂದ್ರೆ ಒಬ್ಬ ಮನುಷ್ಯ ಅಂತ ಆದ ಮುಖಾಂತರ ಮಾಡೋರು ಅಲ್ಲಿ ದೇವ್ರು ನನ್ನ ನಮ್ಮ ಸೃಷ್ಟಿ ಮಾಡಿದ್ರೆ ಅವ್ರ ಈಡೆ ಬಂದ್ರೆ ಹೊರಗಡೆ ಬಂದ್ಮೇಲೆ ಇಡೀ ಮನುಷ್ಯ ಕುಲ ಏನಾಗಿದೆ ಅವ್ರ ಮುಖಾಂತರ ಏನಾಗಿತ್ತು ಉತ್ಪತ್ತಿ ಆಗಿರೋದು ಅಂದ್ರೆ ಅದೇ ನೋಡ್ಬೇಕ್ರೆ ನಾವೇನ್ರಿ ನಾವು ದೇವ್ರ ಪ್ಲಾನ್ ಆಫ್ ಏಜಸ್ ನೋಡಿದಿರಿ ಅದರ ಏನಪ್ಪ ಡಿವೈನ್ ಪ್ಲಾನ್ ಆಫ್ ಏಜಸ್ ಅಲ್ಲಿ ನೋಡ್ಬೇಕಾದ್ರೆ ಏನ್ರಿ ನಾಲ್ಕು ರಕ್ಷೆಗಳು ಏನಾಗಿದೆ ಇದೆ ಅಂತ ನಾವೇನ್ ಮಾಡಿದ್ರಿ ಸ್ಪಷ್ಟವಾಗಿ ನಾವೇನ್ ಮಾಡಿದಿರಿ ನಾವು ಓದಿದಿರಿ ಅದ್ರ ಅದೇ ನೋಡ್ಬೇಕ್ರೆ ನಾವ್ ಬೇಸಿಕ್ ಕ್ಲಾಸ್ ಎಷ್ಟು ಚೆನ್ನಾಗಿ ಕಲ್ತಿದಿರಿ ಇವತ್ತು ನಮ್ಗೆ ಏನಾಗ್ತದೆ ನಮ್ ಕ್ಲೀನ್ ಆಗಿ ನಮ್ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅದ್ರ ಯಾಕಂದ್ರೆ ಏನ್ರಿ ಇದ್ರಲ್ಲಿ ನಾವೇನ್ ನೋಡೋದು ಅಂದ್ರೆ ನಾಲ್ಕು ರಕ್ಷಣೆಗಳು ಏನಪ್ಪ ಇದ್ ನಾಲ್ಕು ರಕ್ಷಣೆಗಳು ಅಂತಂದ್ರೆ ಏನ್ರಿ ದೇವ್ರು ಮೊದಲು ಏನ್ ಮಾಡ್ತಾ ಇದ್ರೆ 144,000 ಜನಕ್ಕೆ ಏನ್ ಮಾಡ್ತಾ ಇದ್ರೆ ಒಂದು ಆಶೀರ್ವಾದನ ಕೊಡ್ತಾ ಇದಾರೆ. ಎರಡನೇದು ಅದರ ದೊಡ್ಡ ಸಮೂಹಕ್ಕೆ ಏನ್ ಮಾಡ್ತಾ ಇದ್ರೆ ಒಂದು ಆಶೀರ್ವಾದನ ಕೊಡ್ತಾ ಇದಾರೆ. ಮೂರನೇದು ಏನ್ರಿ ಒಂದು ಪಿತೃಗಳಿಗೆ ಏನ್ ಮಾಡ್ತಾರೆ ಒಂದು ಆಶೀರ್ವಾದನ ಕೊಡ್ತಾ ಇದ್ದಾರೆ. ಮಿಕ್ಕಿದ್ದು ಲೋಕ ಜನಗಳಿಗೆ ಕೂಡ ಏನ್ ಮಾಡ್ತಾರೆ ದೇವ್ರೊಂದು ಆಶೀರ್ವಾದ ಏನ್ ಮಾಡ್ತದೆ ಇಲ್ಲಿ ಅಲ್ಲಿ ಕೊಡ್ತಾರೆ. ಇದೇ ಈ ಈಡೇನ್ ತೊಡೆದಂತ ಬಂದಂತ ನಾಲ್ಕು ನದಿಗಳು ಏನ್ ಮಾಡ್ತದೆ ಇಲ್ಲಿ ಇಲ್ಲಿ ಸೂಚನೆ ಮಾಡೋದು ಅಂದ್ರೆ ಹೆಂಗೆ ಅಂತ ನಾವೇನ್ ಮಾಡೋದ ನಾವು ಕ್ಲೀನ್ ಆಗಿ ನಾವೇನ್ ಮಾಡೋಣ ಡೀಟೇಲ್ ಆಗ್ತದೆ. ಅದಕ್ಕೆ ಅಬ್ರಹಾಮ ದೇವ್ರೆ ಅಂತ ವಾಗ್ದಾನ ಮಾಡಿದ್ರು ಇನ್ನ ಒಂದು ಸಂತತಿ ಮುಖಾಂತರ ಏನ್ ಮಾಡ್ತೀನಿ ಇಡೀ ಜನಾಂಗದವ್ರನ್ನ ಏನ್ ಮಾಡ್ತೀನಿ ನಾನು ಆಶೀರ್ವಾದ ಮಾಡ್ತೀನಿ. ಇನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳ ತರ ಆಮೇಲೆ ಸಮುದ್ರ ತೀರದಲ್ಲಿ ಅಂತ ಉಸುಪು ತರ ಏನ್ ಮಾಡ್ತೀನಿ ನಾನು ನಿನ್ಗೆ ಹೇರಾಳವಾಗಿ ಏನ್ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಏನ್ ಮಾಡ್ದ ದೇವ್ರು ಯಾರು ವಾಗ್ದಾನ ಮಾಡ್ತಾರೆ ಅಂತ ನೋಡ್ದ ಅಂತಂದ್ರೆ ಅಬ್ರಹಾಮಗೆ ಏನ್ ಮಾಡ್ತಾರೆ ಅಲ್ಲಿ ಅವರು ವಾಗ್ದಾನ ಮಾಡ್ತಾರೆ ಅಲ್ರ ಆ ವಚನ ಓದ್ರ ಅನಿತಾ ಸಿಸ್ಟರ್ ಓದ್ತೀರಾ ಆದಿಕಾಂಡ 22:16 ಅನಿತಾ ಸಿಸ್ಟರ್ ಓದ್ತೀನಿ 22:16 ಅಬ್ರಹಾಮನನ್ನು ಕರೆದು ಅವನಿಗೆ ಯಹೋವನು ನುಡಿದಿದ್ದನ್ನು ಕೇಳು ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂತೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸಿಯೇ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುವೆನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯಹೋವನು ತನ್ನಾನೆ ಇಟ್ಟು ಹೇಳಿದ್ದಾನೆ ಅಂದನು. ಥ್ಯಾಂಕ್ ಯು ಸರ್. ಅದರ ಸರ್ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಬ್ರಹಾಮ್ ಏನ್ ವಾಗ್ದಾನ ಮಾಡ್ತಾರೆ ನಿನ್ನ ಸಂತತಿ ಮುಖಾಂತರ ಎಲ್ಲರನ್ನೇ ಮಾಡ್ತೀನಿ ಆಮೇಲೆ ಆಕಾಶ ಅಂತ ನಕ್ಷತ್ರಗಳ ತರ ಏನ್ ಮಾಡ್ತೀನಿ ಮಾಡ್ತೀನಿ ಅಂತಂದ್ರು. ಅದ್ರ ಅದೇ ನೋಡ್ಬೇಕ್ರೆ ಲೋಕದ ಪ್ರತಿಯೊಬ್ಬ ಮನುಷ್ಯರನ್ನ ಯೇಸು ಕ್ರಿಸ್ತನ ಮುಖಾಂತರ ಅದನ್ನ ಸಂತತಿಯಾಗಿರುತ್ತೆ ಯೇಸು ಕ್ರಿಸ್ತನ ಮುಖಾಂತರ ಆಶೀರ್ವಾದ ಮಾಡೇ ಮಾಡ್ತೀನಿ ದೇವ್ರೇ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕ್ರೆ ನಾವು ಯೇಸು ಕ್ರಿಸ್ತನ ಅಂತ ಹೇಳ್ತೀರಿ ಲೋಕ ರಕ್ಷಕ ಅದರ ನಮ್ಗೆ ರಕ್ಷಣೆ ಕೊಟ್ಟಂತ ಒಂದು ರಕ್ಷಕ ಮಾತ್ರ ಅಲ್ಲ ಈ ಲೋಕಕ್ಕೆ ಏನಾಗಿದ್ದಾರೆ ಅವರು ರಕ್ಷಕ ಅಂತ ನಾವೇನ್ ಮಾಡ್ತೀವಿ ಬೈಬಲ್ನಲ್ಲಿ ಓದ್ತೀರಿ. ಅದರ ಅದೇ ನೋಡ್ಬೇಕ್ರೆ ರಕ್ಷಣೆಗಳಲ್ಲಿ ಎಷ್ಟಪ್ಪ ಇದೆ ರಕ್ಷಣೆ ಅಂತಂದ್ರೆ ಎರಡು ವಿಧವಾದಂತ ರಕ್ಷಣೆ ಏನಾಗಿದೆ ಇದೆ ಅದರ ಸೊ ಪರಲೋಕದ ರಕ್ಷಣೆ ಒಂದಿದೆ ಭೂಲೋಕದ ರಕ್ಷಣೆ ಏನಾಗಿದೆ ಒಂದಿದೆ ಅದರ ಸೊ ಪರಲೋಕದ ರಕ್ಷಣೆಗೆ ಹೋಗುವಂತ ಎರಡು ಗುಂಪು ಯಾವುದು ಯಾರಿಗೂ ಗೊತ್ತಿದ್ಯಾ ಪರಲೋಕ ರಕ್ಷಣೆಗೆ ಹೋಗುವಂತ ಎರಡು ಗುಂಪು ಯಾವುದು? ವೆರಿ ಗುಡ್. ವೆರಿ ಗುಡ್ ಸರ್, ವೆರಿ ಗುಡ್. ಅದರ ನೋಡ್ಬೇಕಾದ್ರೆ ಅಂದ್ರೆ ದೊಡ್ಡ ಸಮೂಹ ಮತ್ತೆ ಚಿಕ್ಕ ಹಿಂಡು ಇವರು ಪರಲೋಕ ರಕ್ಷಣೆಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾ ಇದಾರೆ. ಯಾಕಂದ್ರೆ ಭೂಲೋಕ ರಕ್ಷಣೆಗೆ ಯಾರಪ್ಪ ಬರ್ತಾರೆ ಅಂತ ನೋಡಿದ್ರೆ ಭೂಲೋಕ ರಕ್ಷಣೆಯಲ್ಲಿ ಎರಡು ಗುಂಪಿದೆ. ಯಾವ್ದಪ್ಪ ಅಂತಂದ್ರೆ ಒಂದು ಹಳೆ ಕಾಲದಂತ ವಿಶ್ವಾಸದ ವೀರಗಳು ಪಿತೃಗಳು ಇವರು ಏನಂತಾರೆ ಒಂದು ರಕ್ಷಣೆಯಲ್ಲಿ ಬರ್ತಾರೆ ಭೂಲೋಕದಲ್ಲಿ. ಇನ್ ಮಿಕ್ಕಿದೆಲ್ಲಾ ಲೋಕ ಜನಗಳು ಇವಾಗೆಲ್ಲ ಯಾರೆಲ್ಲ ಅವಿಶ್ವಾಸಿಗಳಾಗಿದಾರೋ ಇಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ರಕ್ಷಣೆಗೆ ಏನಾಗ್ತಾರೆ ಬರ್ತಾರೆ. ಈ ತರ ಏನಾಗಿದ್ರೆ ನಾಲ್ಕು ವಿಧವಾದಂತ ರೀತಿಯಲ್ಲಿ ಇಡೀ ಮನುಷ್ಯ ಕುಲನ ದೇವರ ಆಶೀರ್ವಾದ ಮಾಡ್ಬೇಕಂದ್ರೆ ಬ್ಯೂಟಿಫುಲ್ ಆಗಿ ಮಾಡೋರು ಪ್ಲಾನ್ ನ ಅಲ್ಲಿ ಮಾಡೋರು. ಅದರ ಆ ಪ್ಲಾನ್ನೇ
ಈಡೆ ಅಂತ ಹೊಡೆದಲ್ಲಿ ಅಂತ ನಾಲ್ಕು ಏನ್ರಿ ಶಾಖೆಗಳಾಗ ಬಂದಿತ್ತು ನದಿ ಮುಖಾಂತರ ಹಿಂಗೆ ನೋಡ್ಬೇಕಂದ್ರೆ ಮೊದಲೇ ನದಿ ಏಂತ ನೋಡ್ತೀರಿ ಆ ಮೊದಲೇ ನದಿ ಹೆಸರೇನು ಅಜ್ಕಂಡ ಅಜ್ಕಂಡ ಓದಿ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆ ಆಯಿತು ಮೊದಲನೆಯ ಹೆಸರು ಪಿಶೋನ್ ವೆರಿ ಗುಡ್ ಮೊದಲನೇ ಹೆಸರು ಪಿಶೋನ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಹೆಂಗೆ ಪಿಶೋನ್ ಇದು ಬಂಗಾರ ದೊರಕುವ ಹನಿಲ ದೇಶವನ್ನೆಲ್ಲ ಸುತ್ತುವುದು ವೆರಿ ಗುಡ್ ಆ ದೇಶ ಚಿನ್ನ ಬಂಗಾರ ಇರೋ ಹವಿಲ ದೇಶ ಏನ್ ಮಾಡ್ತಾರೆ ಅದು ಸುತ್ತುವುದು ಅಂತ ಮಾಡ್ತಾರೆ ಹೇಳ್ತಾರೆ ಮೊದಲನೇ ನದಿ ಪಿಶೋನ್ ಅಂತ ಹೇಳ್ತಾರ ಇದು ಹವಿಲ ದೇಶಕ್ಕೆ ಹೋಗ್ತಂತೆ ಹವಿಲ ದೇಶ ಏನಪ್ಪ ಇದ್ರೆ ಬಂಗಾರ ಇದೆ ಅಂತ ನೋಡ್ತಾರೆ ಇದೇ ಇದು ಇದು ಯಾರನ್ನ ಸೂಚನೆ ಮಾಡ್ತದೆ ಈ ಮೊದಲನೇ ನದಿ ಅಂತ ನೋಡ್ಬೇಕಂದ್ರೆ ಏನ್ರಿ ಅಲ್ಲಿ ಬಂಗಾರ ಇತ್ತು ಅಂತ ನೋಡ್ತೀರಿ ಹಂಗೆ ಬೈಬಲ್ ಅಲ್ಲಿ ಬಂಗಾರನೇನೋ ನಾವು ದೇವದರ್ಶನ ಗುಡಾರದ ನೋಡ್ಬೋದು ಏನ್ ನೋಡ್ತೀರಿ ದೇವದರ್ಶನ ಗುಡಾರದಲ್ಲಿ ಏನ್ರಿ ಪರಿಶುದ್ಧ ಮತ್ತೆ ಮಹಾಪುರುಷ ಸ್ಥಳದಂತ ಎಲ್ಲಾ ವಸ್ತುಗಳು ಚಿನ್ನದಿಂದ ಮಾಡಲ್ಪಟ್ಟಿದ್ರು ಅರೆ ಅಂಗಳದಲ್ಲಿ ಅಂತ ಎಲ್ಲಾ ವಸ್ತುಗಳನ್ನ ಏನ್ರಿ ತಾಮ್ರದಿಂದ ಮಾಡಲ್ಪಟ್ಟಿದ್ರು ಇದು ಏನಪ್ಪ ನೋಡಿಸ್ತಾರೆ ಅಂತಂದ್ರೆ ಎರಡು ಸ್ವಭಾವಗಳು ಒಂದು ದೈವಿಕ ಸ್ವಭಾವ ಇನ್ನೊಂದು ಮನುಷ್ಯಗಿರಂತ ಸ್ವಭಾವ ಅದಕ್ಕೆ ಬೈಬಲ್ ನೋಡ್ಬೇಕಂದ್ರೆ ಚಿನ್ನ ಅಂತ ಹೇಳ್ಬೇಕಂದ್ರೆ ಡಿವೈನ್ ನೇಚರ್ ದೇವರಿಗಿರಂತ ಸ್ವಭಾವನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ ಅದರ ಬೆಳ್ಳಿ ಸಾರಿ ತಾಮ್ರ ಮತ್ತೆ ಏನ್ರಿ ಕಾಪರ್ ಅಥವಾ ಬ್ರಾಸ್ ಅಂತ ಹೇಳ್ಬೇಕ್ರೆ ಇದು ಹ್ಯೂಮನ್ ನೇಚರ್ ಏನ್ ಮಾಡ್ತಾರೆ ಅಲ್ಲಿ 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 ಸೂಚನೆ ಮಾಡ್ತಾರೆ ಅಂದ್ರೆ ಅದ್ ನೋಡ್ಬೇಕ್ರೆ ಮನುಷ್ಯನ ದೇವರು ಯಾವ ತರ ಸೃಷ್ಟಿ ಮಾಡಿದ್ರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮಾಡೋದ್ರಲ್ಲಿ ಮನುಷ್ಯನ ಸೃಷ್ಟಿ ಮಾಡ ಅದಕ್ಕೆ ಈ ತಾಮ್ರ ಹೆಂಗಪ್ಪ ಇದೆ ಅಂದ್ರೆ ಚಿನ್ನದ ತರನೇ ಇದೆ ಅರೆ ಚಿನ್ನ ಅಲ್ಲ ಸರಿತರ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕು ತನ್ನ ಸ್ವರೂಪದಲ್ಲಿ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅಲ್ವರ ಅದೇ ಹೇಳ್ಬೇಕಂದ್ರೆ ಮನುಷ್ಯನ್ನ ತನ್ನ ತರ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಚಿನ್ನದ ತರ ಏನ್ ಮಾಡಿದ್ರು ಸೃಷ್ಟಿ ಮಾಡ ಅದಕ್ಕೆ ಚಿನ್ನ ಅಂದ್ರೆ ದೈವಿಕ ಸ್ವಭಾವ ಅಂದ್ರೆ ದೇವರಿಗಿರೋಂತ ಸ್ವಭಾವ ಅಲ್ವರ ಇದೇ ಒಂದು ಸ್ವಭಾವಕ್ಕೆ ಹೋಗಂತ ಒಂದು ಗುಂಪು ಯಾರು ಹೇಳ್ರಿ ದೈವಿಕ ಸ್ವಭಾವ ಅನ್ನ ಏನ್ ಗೊತ್ತಾ ದೈವಿಕ ಸ್ವಭಾವಕ್ಕೆ ಆ ಸ್ಪೆಷಾಲಿಟಿ ಏನ್ ಗೊತ್ತಿದ್ಯಾ ದೈವಿಕ ಸ್ವಭಾವ ಅಂತಂದ್ರೆ ದೇವರಿಗಿರೋಂತ ನೇಚರ್ ಅದರ ಇವಾಗ ದೇವರಿಗಿರೋಂತ ನೇಚರ್ಗೂ ಪರಲೋಕದಲ್ಲಿ ದೂತರಿಗಿರೋಂತ ನೇಚರ್ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಇದೆಯಾ ಅಲ್ವರ ಇದೆ ಏನ್ ವ್ಯತ್ಯಾಸ ಇದೆ ಹೇಳ್ರಿ ಏನ್ ವ್ಯತ್ಯಾಸ ಇದೆ ದೇವರಿಗೂ ಮತ್ತೆ ದೇವದೂತರಿಗೂ ಇದಂತ ಒಂದೇ ಒಂದು ವ್ಯತ್ಯಾಸ ಹೇಳ್ರಿ ಮೇನ್ ಒಂದೇ ಒಂದು ವ್ಯತ್ಯಾಸ ಇದೆ ಇದೇ ಮೇನ್ ಅದ್ ಬಿಟ್ರೆ ದೇವರಿಗೂ ದೂತರಿಗೂ ಎಲ್ಲಾರ್ಗು ಒಂದೇ ರೀತಿ ಸಮಾನ ಏನ್ ವ್ಯತ್ಯಾಸ ಇದೆ ಹೇಳ್ರಿ ಮನುಷ್ಯನಿಗೆ ಮರಣ ಇದೆ ದೇವದೂತರಿಗೆ ಮರಣ ಇಲ್ಲ ವೆರಿ ಗುಡ್ ಅದರ ದೇವದೂತರಿಗೆ ಮರಣ ಇದೆ ಅದರ ದೇವರಿಗೆ ಮರಣ ಇದೆಯಾ ದೇವ್ ಸಾಯಕ್ ಸಾಧ್ಯನಾ ಇಲ್ಲ ಇಲ್ಲ ಅಮರತ್ವ ದೇವರಿಗದು ಅಮರತ್ವ ಸ್ವಭಾವದಲ್ಲಿ ಅದಕ್ಕೆ ನೋಡ್ಬೇಕಂದ್ರೆ ದೇವರಿಗೂ ದೇವದೂತರಿಗೂ ಇರೋಂತ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ದೇವರು ಅಮರತ್ವ ಸ್ವರೂಪನು ಅವ್ರು ಯಾವತ್ತೂ ಸಾಯೋದಿಕ್ಕೆ ಸಾಧ್ಯ ಇಲ್ಲ ಸಾವಿನ ಸಾಧ್ಯತೆನೆ ಇಲ್ಲ ಆದ್ರೆ ಏನ್ರಿ ದೂತರುಗಳಿಗೆ ಸಾಯಂತ ಸಾಧ್ಯತೆಗಳೇನಿದೆ ತುಂಬಾ ತುಂಬಾ ಇದೆ ಅದೇ ನೋಡ್ಬೇಕಂದ್ರೆ ಸತ್ಯವೇದದಲ್ಲಿ ಏನ್ರಿ ದೇವ್ರನ್ನ ಚಿನ್ನಕ್ಕೆ ಏನ್ ಮಾಡೋದು ಕಂಪೇರ್ ಮಾಡೋದು ಚಿನ್ನ ಯಾವ ತರ ಕುಳಿತದ ಏನ್ರಿ ಚಿನ್ನ ತುಪ್ಪಿಡಿಯಲ್ಲ ಚಿನ್ನಕ್ಕೆ ಏನು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ನೋಡ್ಬೇಕಂದ್ರೆ ಚಿನ್ನ ಅಂದ್ಬಿಟ್ಟು ಎಲ್ಲಾ ತುಂಬಾ ಶ್ರೇಷ್ಠ ಆಯ್ತು ನೋಡ್ಬೇಕಂದ್ರೆ ದೇವ್ರಿಗಿರಂತ ಒಂದು ಬ್ಯೂಟಿಫುಲ್ ನೇಚರ್ ಏನ್ರಿ ಸಾವೇ ಇಲ್ದಿರಂತ ನೇಚರ್ ಅಲ್ವರ ಅದೇ ನೋಡ್ಬೇಕ್ರೆ ನಾವೇನ್ ನೋಡ್ರಿ ನಾಲ್ಕು ಗುಂಪಿನ ಜನಾಂಗನ ಆಶೀರ್ವಾದ ಮಾಡ್ತಾರೆ ಯಾರ್ಯಾರು 144,000 ದೊಡ್ಡ ಸಮೂಹ ಆಮೇಲೆ ಪಿತೃಗಳು ಆಮೇಲೆ ಇಡೀ ಲೋಕ ಜನ ಇದರಲ್ಲಿ ದೇವರ ಸ್ವಭಾವಕ್ಕೆ ಹೋಗುವಂತ ಗುಂಪು ಯಾವ್ದು ಹೇಳ್ರಿ 144,000 ಜನ 144,000 ಜನ ದೇವ್ರ ನೇಚರ್ ಹೋಗ್ತಾರ ಅವರು ದೇವ್ರ ಸ್ವಭಾವಕ್ಕೆ ಹೋಗ್ತಾರ ಹೌದು ಹೌದು ಬಸವರಾಜ್ ಬ್ರದರ್ ಅವರೆಲ್ಲ ದೇವ್ರಂತ ನೇಚರ್ ಹೋಗ್ತಾರ ಇಲ್ಲ ಬ್ರದರ್ ಹೋಗೋದಿಲ್ಲ ಬ್ರದರ್ ಓಕೆ ಪೂರ್ಣಿಮಾ ಸಿಸ್ಟರ್ 144,000 ಜನ ಅವರು ಅಮರತ್ವ ಪಡ್ಕೊಳ್ತಾರೆ ಬ್ರದರ್ ದೇವರಾಗಿ ಅಮರತ್ವ ಪಡ್ಕೊಳ್ತಾರೆ ಸರಿ ನೋಡ್ಬೇಕ್ರೆ ಏನ್ರಿ 144,000 ಅಂತಂತ ಹೇಳ್ಬೇಕಾರೆ ದೇವರು ಟಾಪ್ ಪೋಸ್ಟ್ ರಿವಾರ್ಡ್ ಅವ್ರಿಗೆ ಏನ್ ಮಾಡ್ತಾರೆ ಟಾಪ್ ಪೋಸ್ಟ್ ರಿವಾರ್ಡ್ ಅಂದ್ರೆ
ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋ ರಿವಾರ್ಡ್, ಇದಕ್ಕಿಂತ ದೊಡ್ಡದು ಉನ್ನತವಾಗಿ ರಿವಾರ್ಡೇ ಇಲ್ಲ. ಯಾಕಂದ್ರೆ ಹಾಗೆ ನೋಡ್ಬೇಕ್ರೆ ಇಡೀ ಜಗತ್ತಲ್ಲಿ ಇಡೀ ಎಲ್ಲಾ ಸೃಷ್ಟಿಗಳಲ್ಲಿ ಸೃಷ್ಟಿಕರ್ತಕ್ಕಿಂತ ದೊಡ್ಡದವ್ರು ಯಾರ ಇದಾರಾ? ದೇವರಕ್ಕಿಂತ ದೊಡ್ಡವ್ರು ಏನ್ ಯಾರ ಇದಾರಾ? ದೇವ್ರು ಇವ್ರಿಗೆ ಎಂತ ರಿವಾರ್ಡ್ ಕೊಡ್ತಾರೆ ಅಂತಂದ್ರೆ, ಸೇಮ್ ದೇವ್ರಿಗೆ ಯಾವ ತರ ರಿವಾರ್ಡ್ ಇದೆಯೋ ಅದೇ ರಿವಾರ್ಡ್ ಕೊಡ್ತಾರೆ. ಅದಕ್ಕೆ ನೋಡ್ಬೇಕು ಚಿನ್ನ ಚಿನ್ನ ಅಂತ ಏನಪ್ಪ ಅಂದ್ರೆ ಡಿವೈನ್ ನೇಚರ್ ಅಮರತ್ವ. ದೇವ್ರಿಗೆ ಏನ್ ಕೊಡ್ತಾರಪ್ಪ ಅಂತಂದ್ರೆ ಅಮರತ್ವನ ಏನ್ ಮಾಡ್ತಾರೆ, ಒಂದು ಚಿನ್ನ ತರ ಇರಂತ ಅವನೇನ್ರಿ ಒಂದು ಇದನ್ನ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಅಲ್ವರ? ಅದಕ್ಕೆ ನೋಡಿ ಬೈಬಲ್ ಏನ್ರಿ ಒಂದನೇ ಕೊರಿಂಥ ದೇವ್ರು ನಿಂತೀರಿ, ಒಂದನೇ ಕೊರಿಂಥ ಮೂರನೇ ಅಧ್ಯಾಯ ತೆಗಿರಿ, ಒಂದನೇ ಕೊರಿಂಥ ಮೂರನೇ ಅಧ್ಯಾಯ ಕುರಿತ ಮೂರನೇ ಅಧ್ಯಾಯದಲ್ಲಿ ಹನ್ನೊಂದಿಂದ ಓದಿ ಬ್ರದರ್. ಹನ್ನೊಂದು ಬ್ರದರ್? ಹೌದು ಬ್ರದರ್, ಹನ್ನೊಂದಿಂದ ಓದಿ ಬ್ರದರ್. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ, ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಓಕೆ, ಕಂಟಿನ್ಯೂ ಮಾಡಿ. ಹಂಗೆ ಆ ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು. ಬೆಂಕಿ ಏನ್ ಮಾಡ್ತಾರೆ ಇವಾಗ ಶೋಧಿಸ್ತಾರಂತೆ. ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರಂತೆ, ಎಲ್ಲಾರು ಕಟ್ಟಿದಂತೆ ಎಲ್ಲಾ ಕ್ರಿಯೆಗಳನ್ನ ಬೆಂಕಿಗೆ ಹಾಕಿ ಏನ್ ಮಾಡ್ತಂತೆ ಇವಾಗ ಅಲ್ಲಿ ಶೋಧಿಸ್ತಾರಂತೆ. ಅದರ ನೋಡ್ಬೇಕಾದ್ರೆ ಈ ಗ್ರೂಪ್ ನ ಯಾವಾಗಿಂದ ಸೆಲೆಕ್ಷನ್ ಮಾಡ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಯಾರನ್ನ ಏನ್ ಮಾಡಕ್ಕೋಗಿಲ್ಲ, ಸೆಲೆಕ್ಷನ್ ಮಾಡಕ್ ಹೋಗಿಲ್ಲ. ದೈವಿಕ ಸ್ವಭಾವಕ್ಕೆ ಪರಲೋಕ ರಕ್ಷಣೆಯನ್ನ ಓಪನ್ ಮಾಡಿದ್ದೆ ಯಾವಾಗಿದೆ ಅಂತಂದ್ರೆ, ಕ್ರಿಸ್ತನ ಬಂದಿದ್ದ ನಂತರ ಏನ್ ಮಾಡಿದ್ದು ಈ ಪರಲೋಕದ ರಕ್ಷಣೆಯನ್ನ. ಅದರ ಪರಲೋಕಕ್ಕೆ ದೇವತೆ ಇರಕ್ಕೆ ಒಂದು ಚಾನ್ಸ್ ದೇವರೇ ಮಾಡಿದ್ದು ಅಲ್ಲಿ ಓಪನ್ ಮಾಡಿ ಯಾವಾಗಂದ್ರೆ ಆಫ್ಟರ್ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್. ಅದ್ರ ಅದಕ್ಕೆ ಕೆಲವು ವಚನಗಳು ಓದನ, ಹೆಬ್ರಿಯರು ಎರಡನೇ ಅಧ್ಯಾಯ ಮೂರನೇ ವಚನ ಓದಿ, ಆಮೇಲೆ ಹೆಬ್ರಿಯರು ಮೂರನೇ ಅಧ್ಯಾಯ ಒಂದನೇ ವಚನ ಓದನ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಅದು ಕರ್ತನಿಂದ ಮೊದಲು ಹೇಳಲ್ಪಟ್ಟು ಆತನಿಂದ ಕೇಳಿದ್ದರು, ಇದನ್ನು ನಮಗೆ ಸ್ಥಿರಪಡಿಸಿದರು. ನೋಡ್ಬೇಕಾರೆ ಏನ್ರಿ ಅತ್ಯಂತ ಒಂದು ಎಂತಲ್ಲ ರಕ್ಷಣೆ ಅಂತೆ, ವಿಶೇಷವಾಗಿರಂತ ರಕ್ಷಣೆ. ಅದರ ನೋಡ್ಬೇಕ್ರೆ ಇದು ಕರ್ತನಿಂದ ಮೊದಲೇ ಅಂತೆ ಹೇಳಲ್ಪಟ್ಟಿತ್ತು ಅಂತ. ಅಂದ್ರೆ ಈ ರಕ್ಷಣೆ ಬಗ್ಗೆ ಹೇಳಕ್ ಶುರು ಮಾಡಿದ್ದೆ ಯಾರು ಫಸ್ಟ್ ಅಂತಂದ್ರೆ ಜೀಸಸ್ ಕ್ರೈಸ್ಟ್. ಅದರ ಇನ್ನೊಂದು ವಚನ ನೋಡಿ, ಹೀಬ್ರೂಸ್ 3:1. ಗ್ರೇಸ್ ಇಷ್ಟು ಓದಕ್ಕಾಗ್ತದ? ಓದ್ತೀನಿ. ಆದುದರಿಂದ ದೇವ ಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಪರಲೋಕ ರಕ್ಷಣೆಗೆ ಕರೆಯಲ್ಪಟ್ಟವರೇ ಯೇಸು ಕ್ರಿಸ್ತ ನೋಡಿರಿ ಅಲ್ವರ. ಅದ್ ನೋಡ್ಬೇಕ್ರೆ, ಯಾಕಂದ್ರೆ ನಮ್ ರೋಲ್ ಮಾಡ್ಲಿ ಯಾರಂದ್ರೆ ಅವರೇ, ನಮ್ ಮುಂದೆ ಓದೋರು, ನಮ್ಮ ಮಾರ್ಗ ಅಂತ ತೆರೆದು ಓದೋರು ಯಾರು ಅಂತಂದ್ರೆ ಇವರು. ಅದಕ್ಕೆ ನೋಡಿಲ್ಲ ಇಕ್ಕಟ್ಟಾದ ಮಾರ್ಗ ಮೂರು ಮಾರ್ಗ ಪಾಠಲ್ಲಿ ಓಪನ್ ಜ್ಞಾಪಿಸ್ಕೊಳ್ಳಿ, ಇಕ್ಕಟ್ಟಾದ ಮಾರ್ಗನ ಓಪನ್ ಮಾಡಿ ಇನಾಗ್ರೇಟ್ ಮಾಡಿ ನಡೆದಿದ್ದ ಇರೋದೇ ಕ್ರೈಸ್ಟ್. ಹಂಗಿರ್ಬೇಕ್ರೆ ಇದಕ್ಕಿಂತ ಮುಂಚೆ ಯಾರ ಬಂದು ಮಾರ್ಗದಲ್ಲಿ ನಡೀಕ್ ಹೆಂಗ್ ಸಾಧ್ಯ? ಖಂಡಿತವಾಗ ಸಾಧ್ಯ ಇಲ್ಲ. ಅದೇ ನೋಡ್ಬೇಕ್ರೆ ಏನ್ರಿ, ಎಲ್ಲಾ ಪುರುಷರುಗಳಲ್ಲಿ ಎಲ್ಲಾ ಮನುಷ್ಯರಲ್ಲಿ ತುಂಬಾ ಶ್ರೇಷ್ಠವಾಗಿರೋ ಮನುಷ್ಯ ಯಾರಪ್ಪ, ಯಾರಪ್ಪ ತುಂಬಾ ಗ್ರೇಟ್ ಆಗಿರೋಂತ ಮನುಷ್ಯ ಅಂತ ನೋಡೋದಂತಂದ್ರೆ ಸತ್ಯವಾದ ಹೆಂಗ್ ಹೇಳ್ತಾರೆ ಏನ್ರಿ, ಅಬ್ರಾಹಮ್, ದಾವಿದ್, ಅದರ ಜೇಕಬ್, ಮೋಸೆಸ್, ಇವರೆಲ್ಲ ಯಾರು ಅಲ್ವಂತೆ? ಎಲ್ಲಾ ಮನುಷ್ಯರು ತುಂಬಾ ಶ್ರೇಷ್ಠವಾಗಿರೋ ಮನುಷ್ಯ ಮತ್ತೆ ಯಾರದು ಅಂತ ನೋಡ್ಬೇಕ್ರೆ, ಸ್ನಾನಿಕನಾದ ಯೋಹಾನ ಅಂತ ಕ್ರೈಸ್ಟ್ ಹೇಳ್ತಾರೆ. ನೋಡಿ ಮತ್ತೆ 11:11 ಓದಿ, ಮತ್ತೆ 11:11. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವರು. ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ವೆರಿ ಗುಡ್. ಅದರ ನೋಡ್ಬೇಕ್ರೆ ಸ್ನಾನಿಕನಾದ ಯೋಹಾನಕ್ಕಿಂತ ದೊಡ್ಡವರು ಏನಾಗಿಲ್ಲ, ಯಾರು ಎದ್ದಿಲ್ಲ ಅಲ್ವರ. ಆದ್ರೂ ಏನ್ ಹೇಳ್ತಾನೆ ಅಂತಾನೆ ಏನ್ರಿ, ಪರಲೋಕ ರಾಜ್ಯದಲ್ಲಿ ಇರೋಂತ ಅಂದ್ರೆ ಚಿಕ್ಕ ಮನುಷ್ಯನ್ ಕಂಪೇರ್ ಮಾಡಿದ್ರೆ ಈ ಸ್ನಾನಿಕನ ಹೆಂಗಿರ್ತಂತೆ, ಅವ್ರಕ್ಕಿಂತ ಏನಾಗಿರ್ತಂತೆ, ಚಿಕ್ಕವರಾಗಿರ್ತಾರೆ ಅಂತ. ಏನಪ್ಪ ಮೀನಿಂಗ್ ಅಂದ್ರೆ, ಸ್ನಾನಿಕನಾದ ಯೋಹಾನ
ಸ್ತ್ರೀಯಲ್ಲಿ ಹುಟ್ಟಿರುವಂತ ಎಲ್ಲಾ ಮನುಷ್ಯಗಳಲ್ಲಿ ಏನಾಗಿರ್ಬೋದು, ದೊಡ್ಡ ಒಂದು ವ್ಯಕ್ತಿ ಆಗಿರ್ಬೋದು, ಎಷ್ಟೇ ದೊಡ್ಡವನಾಗಿರ್ಬೋದು ಏನ್ರಿ, ಆದ್ರೆ ಪರಲೋಕ ರಕ್ಷಣೆಗೆ ಬರುವಂತ ಒಬ್ಬ ಚಿಕ್ಕ ಒಬ್ಬ ಮನುಷ್ಯನ ಮುಂದೆ ಇವ್ರು ಹೆಂಗಿದ್ರೆ, ಅವ್ರಕ್ಕಿಂತ ಚಿಕ್ಕವರಾಗಿದ್ದಾರೆ. ಆ ಪರಲೋಕ ರಕ್ಷಣೆಗೆ ಹೋಗುವಂತವ್ರು ಇವ್ರಕ್ಕಿಂತನೇ ಇದಾರೆ, ದೊಡ್ಡವರಾಗಿದ್ದಾರೆ ಅಂತ ನಿಮ್ಗೆ ಮೀನಿಂಗು. ಇವ್ರು ಯಾರು ಪರಲೋಕ ರಕ್ಷಣೆಗೆ ಬರೋಕೆ ಖಂಡಿತವಾಗುವ ಸಾಧ್ಯ ಇಲ್ಲ. ಯಾವಾಗ ಕ್ರೈಸ್ಟ್ ಮೊದಲೇ ಬರಬೇಕಿಗಿಂತ ಮುಂಚೆನಂತ ವ್ಯಕ್ತಿಗಳಿಗೆ ಯಾರಿಗೂ ಪರಲೋಕ ರಕ್ಷಣೆ ದೇವ್ರೇ ಮಾಡಲ್ಲ, ಒಂದು ಭಾಗ್ಯನ ದೇವ್ರು ಕೊಡ್ಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಸ್ಪಷ್ಟವಾಗಿ ಹೇಳ್ಬಿಟ್ರು ಏನ್ರಿ, ಪರಲೋಕಕ್ಕೆ ಏರಿ ಹೋದವನು ಯಾರೂ ಇಲ್ಲ ಅಲ್ವರ. ಓದಿಂತೀನಿ ವಿದ್ಯಾ ಸಿಸ್ಟರ್ ಬ್ರದರ್ ಓದ್ತಾರ John 3:13 John 3:13 ಓದಕ್ ಆಗ್ತಾರ ಬ್ರದರ್ ಕೇಳಿ? ಹಾ ಓದ್ತಾರೆ. ದೇವರ ಲೋಕದ ಮೇಲೆ 3:13 ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ, ಯಾರು ಪರಲೋಕಕ್ಕೆ ಹೋಗಿಲ್ಲ. ಅದಕ್ಕೆ ಹಳೆ ಒಡಂಬಡಿಕೆ ಅಂತ ಯಾವುದೇ ಮನುಷ್ಯರಾಗ್ಲಿ ಏನ್ರಿ, ಯೇಸು ಕ್ರಿಸ್ತನ ಮೊದಲಿನವರಿಗೆ ಬರುವ ತನಕ ಯಾರು ಪರಲೋಕಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪರಲೋಕ ರಕ್ಷಣೆ ಮಾರ್ಗ ಏನಾಗಿಲ್ಲ, ಓಪನ್ ಆಗಿಲ್ಲ. ಯೇಸು ಕ್ರಿಸ್ತ ಹೇಳಿದ್ರೆ ಏನಂತಂದ್ರು, ನಾನು ಹೋದ್ರೆ ಒಂದ್ ಸ್ಥಳ ಸಿದ್ಧ ಮಾಡಿ ನೀನ್ ಬಂದೇ ಮಾಡ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಯಾರು ಹೇಳಿದ್ದು? ಕ್ರೈಸ್ಟ್ ಹೇಳಿದ್ದು. ಅದರ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗ. ಮಾರ್ಗನೇ ಓಪನ್ ಆಗಿಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ಯಾರ ಮನಸ್ಸಾಗ್ಲಿ ಪರಲೋಕಕ್ಕೆ ಹೋಗಕ್ಕೆ ಹೆಂಗ್ ಸಾಧ್ಯ ಅದರ? ಅದಕ್ಕೆ ನೋಡ್ಬೇಕ್ರೆ ಯಾರು ಪರಲೋಕಕ್ಕೆ ಹೋಗಿಲ್ಲ. ಕ್ಲೀನ್ ಆಗಿ ಬೈಬಲ್ ಸತ್ಯವಾದಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿದ್ದೀನಿ. ದಾವಿದ್ ಪರಲೋಕಕ್ಕೆ ಹೋಗಿರ್ಬೇಕಲ್ಲ, ಹಂಗಾರೆ ದಾವಿದಿನ ಬಗ್ಗೆ ಹೇಳ್ತಾ ನೋಡಿದ್ದೀನಿ. ಏನ್ರಿ ಅಪೊಸ್ತಲ ಕೃತ್ಯಗಳು 2:34 ಜಾನ್ ಬ್ರದರ್ ಓದ್ತೀರಾ? ಅಪೊಸ್ತಲ ಕೃತ್ಯಗಳು 2:34 ಜಾನ್ ಬ್ರದರ್ ಓದಕ್ಕಾಗ್ತದ? 2:34 ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸ್ಮರಿಸಿದ್ದಾನೆ. ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ. ಓಕೆ, ದಾವಿದನು ಎಲ್ಲಿ ಏರಿ ಹೋಗಿಲ್ಲ ಬಂದವ್ರ ಅಂತ ಹೇಳ್ತಾರೆ ಅಂದ್ರೆ, ಆಕಾಶ ಚೆನ್ನಾಗಿಲ್ಲ ಇನ್ನ ಏರಿ ಹೋಗಿಲ್ಲ. ಇಂಗ್ಲಿಷ್ ಬೈಬಲ್ ಹೋದ್ರೆ ಡೇವಿಡ್ ಇಸ್ ನಾಟ್ ಅಸೆಂಡೆಡ್ ಟು ಹೆವೆನ್ ಅಂತ ಮಾಡ ಸ್ಪಷ್ಟವಾಗಿ ಕ್ಲಿಯರ್ ಹೇಳ್ತಾ ಇದ್ರೆ, ದಾವಿದ್ ಎಲ್ಲಿ ಹೋಗಿಲ್ಲ, ಪರಲೋಕಕ್ಕೆ ಏನಾಗಿಲ್ಲ, ಅಲ್ಲಿ ಏರಿ ಹೋಗಿಲ್ಲ ಅಂದ್ರ ಮತ್ತೆ ಎಲಿಯ ಪರಲೋಕಕ್ಕೆ ಹೋದ್ರ? ಎಲಿಯ ಪರಲೋಕಿಲ್ರಿ. ಮತ್ತೆ ಎಲ್ಲೋದ್ರು ರಥದಲ್ಲಿ? 2:11 2:11 ಓದನ ಅಂತೀನಿ. ಜ್ಯೋತಿಷಿಸ್ಟರ್ ಓದ್ತೀರಾ? ಜ್ಯೋತಿಷಿಸ್ಟರ್ ಓದ್ತೀನಿ ಬ್ರದರ್. 2:11 ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವರಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ನೋಡ್ರ ಪರಲೋಕಕ್ಕೆ ಹೋದಂತ ಸ್ಪಷ್ಟವಾಗಿದ್ದಲ್ಲ ಬ್ರದರ್, ಮತ್ತೆ ನೀವ್ ಹೇಳ್ತೀರ ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ, ನಾನೇನ್ ಹೇಳೋದು, ಯೇಸು ಕ್ರಿಸ್ತನೇ ಹೇಳ್ಬಿಟ್ರು ಪರಲೋಕಕ್ಕೆ ಏರಿ ಬಂದವನು ಒಬ್ಬನು ಇಲ್ಲ, ಮನುಷ್ಯ ಕುಮಾರನೇ ಹೊರತು ಪರಲೋಕದಿಂದ ಇಳಿದು ಬಂದವನು ಯಾರು ಇಲ್ಲ ಅಂತ. ಹಾಗಾದ್ರೆ ನಾವು ಯಾರು ಮಾತು ನಂಬಬೇಕು ಅಂದ್ರೆ, ಯೇಸು ಕ್ರಿಸ್ತನ ಮಾತು ನಂಬಬೇಕು ಅಂದ್ರೆ, ಇಲ್ಲೇನ್ ಕೇಳಿದ್ರು ಪರಲೋಕಕ್ಕೆ ಏರಿ ಹೋದ್ರು ಅಂತ ನೋಡ್ಬೇಕ್ರೆ. ತೆಲುಗು ಬೈಬಲ್ ಇದ್ರೆ ತೆಲುಗು ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರು ತನ್ನ ತೆಲುಗು ಇದ್ರೋ ಹತ್ರ? ತೆಲುಗು ಒಳ್ಳೆ ಯಾರೋ ಒಂದಾರ ಹಿಂಗೆ ಮೀರಿ ಯಾಕೋ ತೆಲುಗು ವಸ್ತುಂದ ತೆಲುಗು ಯಾರು ಲೇದು. ಓಕೆ, ಮೀರೇಮಂಡಿ ತೆಲುಗು ವಸ್ತುಂದಿ ಬ್ರದರ್ ಅಂತ ವಸ್ತುಂದ ಬೈಬಲ್ ಲೇವು ನಾಕ್ ವಸ್ತುಂದಿ ಗಾನಿ ನಾಕ್ ದಗ್ರ ಬೈಬಲ್ ಲೇವು ತೆಲುಗು ಬೈಬಲ್. ಮೀರ ದಗ್ರ ಬೈಬಲ್ ಲೇದು. ಓಕೆ ಸ್ಟರ್, ಮೀರು ಚದುವಂಡಿ ಫಿಯರ್ ಕಂಪೋದಿ ಚದುವಂಡಿ ಬೈಬಲ್ ಲೇ
ಬೈಬಲ್ ಅಲ್ಲಿ ಓದಿದ್ರೆ ಏನ್ರಿ ಏನ್ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಪರಲೋಕ ಅಂತ ಕೊಟ್ಟಿಲ್ಲ, ತಮ್ಮ ತೆಲುಗು ಅಲ್ಲಿ ಆಕಾಶ ಮುಖ ವೆಳ್ಳಿನಾರು ಅಂತ ಕೊಟ್ಟಿದ್ದಾರೆ ಅಲ್ವರಾ. ಅದಕ್ಕೆ ನಮ್ಮದ ಕನ್ನಡ ಬೈಬಲ್ ಏನ್ರಿ ಸತ್ಯವೇದ ಬಿಟ್ಟು ಪರಿಶುದ್ಧ ಬೈಬಲ್ ಅಂತ ಬರ್ತದೆ ನೋಡ್ರಿ. ಆ ಬೈಬಲ್ ತೆಗೆದು ಓದಿ ನಿಮ್ಮ ಹತ್ರ ಇದ್ರು ಹಲ್ವಾ ಟ್ರಾನ್ಸ್ಲೇಷನ್ಸ್ ಅಲ್ಲಿ ಪರಲೋಕ ಅಂತ ಕೊಟ್ಟಿಲ್ಲ, ಆಕಾಶ ಅಂತ ಕೊಟ್ಟಾರೆ. ಅದಕ್ಕೆ ನಿಮ್ಗೆ ಇನ್ನೊಂದು ಪ್ರೂಫ್ ಇದೆ, 16ನೇ ವಚನ ಓದಿ ನೋಡಿ, ಅದಲ್ಲೇ ಓದಿ. ಎರಡು ಎರಡನೇ ಅರಸು 2:16 ಜ್ಯೋತಿ ಓದಮ್ಮ. ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಬಲಿಷ್ಠ ಜನರಿದ್ದಾರೆ, ನಿನ್ನ ಯಜಮಾನನನ್ನು ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ಅವನು ಅವರಿಗೆ ಅಂತಾರೆ, ಯಹೋವನ ಆತ್ಮ ಎತ್ಕೊಂಡು ಹೋಗಿ ಎಲಿಯನ್ನ ಎಲ್ಲಿಟ್ಟಿರ್ಬೋದಂತೆ, ಒಂದು ಬೆಟ್ಟದ ಮೇಲೆ ಆಗ್ಲಿ ಒಂದ್ ತಗ್ಗದ ಮೇಲೆ ಏನಾಗಿರ್ಬೋದು ಇಟ್ಟಿರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಯಹೋವನ ಆತ್ಮ ಅವಾಗವಾಗ ಎಲಿಯನ ತೊಡಗ ಏನ್ ಮಾಡ್ರಂತೆ, ಒಂದು ಬೆಟ್ಟದ ಮೇಲೆ ಒಂದ್ ತಗ್ಗ ಮೇಲೆ ಇಟ್ಬಿಡೋದಂತೆ. ಅದೇ ತರ ಇಲ್ಲಿಯನಾಗಿದ್ದಾರೆ ಅಂದ್ರೆ ಎಲಿಯ ಬಂದ್ಬಿಟ್ಟು ಪರಲೋಕಕ್ಕೆ ಏನೋ ಇಲ್ಲ, ಎಲ್ಲೋ ಒಂದ್ ಕಡೆ ದೇವ್ರೇ ಮಾಡೋರು ಕರ್ಕೊಂಡೋಗಿ ಭೂಲ್ ಹೋಗ್ತಾರೆ ಒಂದ್ ಕಡೆ ಇಟ್ಟವ್ರೆ. ಅದಕ್ಕೆ ಏನ್ರಿ ಇದಾಗಿದ 11 ನಂತರ ಎಲಿಯ ಒಂದ್ ಪತ್ರ ಬರೀತಾರೆ, ಏನ್ರಿ ರಾಜನ್ ಒಂದ್ ಪತ್ರ ಬರೀತಾರೆ ಗೊತ್ತಾ ಎಲ್ಲಿ, 2 ಪೂರ್ವಕಾಲ ವೃತ್ತ ಅಂತ 21 ಅಧ್ಯಾಯ 12 ವಚನದಲ್ಲಿ ಓದಿ ನಿಮ್ಗೆ ಆಲೇಶ್ ಪದರ್ ಓದಿ, 2 ಪೂರ್ವಕಾಲ ವೃತ್ತ ಅಂತ 21:12 ಈಗಿರಲು ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ಎಲಿಯನಿಂದ ಒಂದ್ ಪತ್ರ ಬಂತಂತೆ ಅಂದ್ರ, ಹಂಗ ಎಲಿಯ ಪ್ರವಾದಿ ಈ ಸನ್ನಿವೇಶ ಆಗಿ 11 ನಂತರ ಒಂದ್ ಪತ್ರ ಏನ್ ಮಾಡೋರಲ್ಲಿ ಅದ್ ಬರ್ತ ಪರ್ಲಭ್ಯ ಬಂದ್ರ ದೇವತೆ ಬಂದ ಎಲ್ಲ ಹೋದ್ರು ಅದರ ಅಂದ್ರೆ ಏನಾಗಿದೆ ಇವ್ರು ಎಲ್ಲ ಒಂದ್ ಕಡೆ ಏನ್ ಮಾಡೋ ದೇವ್ರು ಬಿಟ್ಟಿದ್ದಾರೆ ಅಲ್ವರ, ಎಲಿಯ ಪರ್ಲೋಕಕ್ಕೆ ಏನಾಗಿಲ್ಲ ಹೋಗಿಲ್ಲ, ಅಲ್ಲಿಂದ ಏನ್ ಮಾಡೋರು ಒಂದು ಪತ್ರ ನೆನ್ಬೋದು ಇವ್ರು ಬರ್ತಾರೆ ಅದರ ಅದೇ ತರ ಏನಾಕೋ ಕೂಡ ಏನಾಕೋ ಪರ್ಲೋಕಕ್ಕೆ ಹೋಗ್ಬಿಟ್ರ ಏನಾಕೋ ಪರ್ಲೋಕಕ್ಕೆ ಹೋಗಿಲ್ಲ ನೋಡಿ. ಬೈಬಲ್ ನೇನ್ ಕೊಟ್ಟಿದ್ದಾರೆ ಆದಿಕಾಂಡ 5:24 ಓದಿ, ಆದಿಕಾಂಡ 5:24 ವಚನ ಜಾನ್ ಬದರ್ ಓದ್ತೀರಾ? ಜಾನ್ ಬದರ್ ಹುಬ್ಳಿಯಿಂದ ಜಾನ್ ಬದರ್ ಓಕೆ ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ದೇವರು ಕರ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ, ಕರ್ಕೊಂಡ್ಬಿಟ್ರ ಅಂತ ಎಲ್ಲಿ ಕರ್ಕೊಂಡ್ಬಿಟ್ರ ಎಲ್ಲರೂ ಏನ್ ತಿಳ್ಕೊಂಡ್ಬಿಡ್ತಾರೆ, ಕರ್ಕೊಂಡ್ಬಿಟ್ರ ಅಂದ್ರೆ ಬದಲ ಪರ್ಲಕ್ಕೆ ಕರ್ಕೊಂಡ್ಬಿಟ್ರು ಅಂತಾರ, ಪರ್ಲಕ್ ಕರ್ಕೊಂಡ್ಬಿಟ್ರ ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಎಲ್ಲೋ ಅಲ್ಲಿ ಹೇಳಕ್ ಹೋಗಿಲ್ಲ ಅಂದ್ರ ಕರ್ಕೊಂಡ್ಬಿಟ್ರು ಅಂತ ಹೇಳೋರೆ ಕರ್ಕೊಂಡ್ಬಿಟ್ರು ಅಂತ ನಿಮ್ ಮಾತ್ರಕ್ಕೆ ಪರ್ಲಕ್ ಕರ್ಕೊಂಡ್ಬಿಟ್ರು ಅಂತ ಹೇಳ್ಬೇಕಾ? ಖಂಡಿತವಾಗೂ ಇಲ್ಲ. ಇದಕ್ಕೆ ಹೇಳ್ಬೇಕ್ರೆ ಕರ್ಕೊಂಡ್ಬಿಟ್ರು ಅಂದ್ರೆ ಏನ್ರಿ ಅವ್ರನ್ನ ಎಲ್ಲಿಗೋ ಒಂದ್ ಜಾಗಕ್ಕೆ ಏನ್ ಮಾಡಿದ್ರೆ ಕರ್ಕೊಂಡು ಪರ್ಲೋಕಕ್ಕೆ ಏನ್ ಮಾಡಿಲ್ಲ ಅವ್ರನ್ನ ದೇವ್ರು ಕರ್ಕೊಂಡಿಲ್ಲ. ಅದಕ್ಕೆ ಇದಕ್ಕೆ ಉತ್ತರ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಹೀಬ್ರೂಸ್ ಕೊಟ್ಟಿರೋ ನಿಂತೀನಿ ಹೆಬ್ರಿಯರು ಏನ್ರಿ 11 ಏನ್ರಿ 11 5ನೇ ವಚನ ಹೋದ್ರ ಹೆಬ್ರಿಯರು 11 5ನೇ ವಚನ ಮತ್ತೆ 13ನೇ ವಚನ ಹೋದ್ರ ಹೀಬ್ರೂಸ್ 11:5-13 ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ, ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನು. ವೆರಿ ಗುಡ್. ಒಯ್ಯಲ್ಪಟ್ರು ಅಂತ ಹೇಳ್ತಾರೆ, ಒಯ್ಯಲ್ಪಟ್ರು ಮರಣವನ್ನು ಅನುಭವಿಸೋದೆ ಒಯ್ಯಲ್ಪಟ್ರು ಅಂತ ಹೇಳ್ತಾರೆ. ಅದಕ್ಕೆ ಏನ್ ತಿಳ್ಕೊಂಡ್ಬಿಟ್ಟು ಮೊನ್ನೆ ನೋಡ್ಲಿ ಹಂಗೆ ಪರ್ಲೋಕ್ ಹೋಗ್ಬಿಟ್ರು ಪರ್ಲೋಕ್ ಹೋಗ್ಬಿಟ್ರು ಅಂತ ಅದರ ಇದೇ ರಕ್ತಮಾಂಸದಲ್ಲಿ ಪರ್ಲೋಕ್ ಹೋಗಕ್ ಸಾಧ್ಯನಾ? ನಮ್ಗೆ ಎಲ್ಲಾ ಚೆನ್ನಾಗಿ ಗೊತ್ತು, 1 ಗ್ರಂಥ 15:50 ಏನ್ ಹೇಳ್ತಾರೆ, ರಕ್ತ ಮಾಂಸ ಪರ್ಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ, ಇದೇ ದೇಹದಲ್ಲಿ ಖಂಡಿತವಾಗೂ ಹೋಗಕ್ ಸಾಧ್ಯ ಇಲ್ಲ. ಮತ್ತೆ ಎಲಿ ಏನ್ ಹೋದ್ರು 13ನೇ ವಚನ ಓದಿ, ಅದ್ ಉತ್ತರ ಕೊಟ್ಟಾರೆ 13:1 ಅದಲ್ಲೇ ಓದಿಸ್ತಾರೆ. ಅವರೆಲ್ಲರೂ ವಾಗ್ದಾನದ ಫಲಗಳನ್ನು
ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಮೃತರಾದರು ಯಾರೆಲ್ಲರೋ ಇವರೆಲ್ಲರೂ ಅಂತ ಹೇಳ್ತಾರೆ. ಎಲ್ಲರೂ ಲಿಸ್ಟ್ ಅಲ್ಲಿ ಎಲ್ಲರೂ ಮೃತರಾದರು, ಮರಣ ಹೆಮ್ಮಡೋದ್ರು ಒಂದ್ರು. ಅದಕ್ಕೆ ಯೇಸು ಕ್ರಿಸ್ತು ಅಷ್ಟೊಂದು ಕ್ಲಿಯರ್ ಆಗಿ ಹೇಳಿದ್ದು, ಪರಲೋಕಕ್ಕೆ ಯಾರೋ ಏರಿ ಬಿಡಲಿಲ್ಲ ಅಂತ. ಕಥೆ ನೋಡ್ಬೇಕಾದ್ರೆ ಏನ್ರಿ ಏನ್ರಿ ಇವರೆಲ್ಲ ಎಲ್ಲಪ್ಪ ಇದಾರೆ ಅಂತಂದ್ರೆ ಸಮಾಧಿಯಲ್ಲಿ ಏನ್ ಮಾಡ್ತಾವ್ರೆ, ನಿದ್ದೆ ಮಾಡ್ತಾವ್ರೆ. ಅದರ ಯೇಸು ಕ್ರಿಸ್ತು ಅಂತಲ್ಲ, ಯೋಹನ 5:28 ಅದರ ಯೋಹನ 5:28 ಅಂತ ಹೇಳ್ತಾರೆ ನೋಡಿ ಅದರ. ಅನಿತಾ ಸಿಕ್ ಹೋಗ್ತೀರಾ? ಯೋಹನ 5:28 ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ವೆರಿ ಗುಡ್. ಅಂದ್ರೆ ಎಲ್ಲರೂ ಎಲ್ಲವರು ಇಷ್ಟರ್ ಸಮಾಧಿಯಲ್ಲಿ ಅವರೇ. ಅದೇ ಯೇಸು ಕ್ರಿಸ್ತ ಕೊಟ್ಟಂತ ಅಡ್ರೆಸ್ ನೋಡಿ ಅದರ. ಅದಕ್ಕೆ ಏನ್ ಮಾಡ್ತಾರೆ, ಸತ್ತ ಹೋಗ್ಬಿಟ್ರೆ ಎಲ್ಲೋ ಮಾಡ್ತೀರಿ ಸಮಾಧಿಯಲ್ಲಿ ಹಾಕ್ತೀರಿ. ವರ್ಷಕ್ಕೊಂದ್ಸತಿ ಅವತ್ ಸತ್ತಿದ್ದಕ್ಕೆ ಏನ್ ಮಾಡ್ತಾರೆ, ವಿಸಿಟ್ ಮಾಡ್ಕೊಂಡು ಹೋಗ್ತಾರಲ್ಲ ಕೆಲವು ಜನ. ಏನಕ್ಕೆ ಹೋಗ್ತಾರೆ, ಯಾಕೆಂದ್ರೆ ಎಲ್ಲ ಎಲ್ಲವರೇ ಸಮಾಧಿಯಲ್ಲಿ. ಸತ್ತಿದ ತಕ್ಷಣ ಪರಲೋಕನ ಇಲ್ಲ ಎಲ್ಲ ಒಂದ್ ಕಡೆ ಹೋಗಿದ್ರೆ ಸಂತೋಷ ಪಡ್ಬೇಕು ತಾನೆ. ಅಯ್ಯೋ ಇವೆಲ್ಲ ಕೊಂಡೋಡೋರ್ ಬನ್ನಿ, ಇವತ್ತೆಲ್ಲ ಬಿರಿಯಾನಿ ತಿನ್ನೋದ್ ಬನ್ನಿ. ಯಾಕೆ ಅಂದ್ರೆ ನಮ್ಮ ತಂದೆ ತಾಯಿ ಸತ್ತೋಗಿದೆ ಸೇಳ್ಕೊಬಿಟ್ಟವ್ರೆ, ಮರಲೋಕಕ್ಕೆ ಹೋಗ್ಬಿಟ್ಟರೆ ಅಂತ ಸಂತೋಷ ಪಡ್ಬೇಕು. ಮತ್ತೆ ಯಾಕೆ ದುಃಖ ಪಡ್ಬೇಕು? ಅದರ ಆತ ಇವ್ರಿಗೂ ಒಬ್ರು ದುಃಖ ಪಟ್ಟಿರೋ ಆತ ಸಂತೋಷ ಪಟ್ಟೇ ನೋಡಿಲ್ಲ. ಯಾಕೆ? ಯಾಕೆಂದ್ರೆ ಸತ್ಯವೇಳೋದು ಸತ್ಯ. ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಕ್ಲಾಸ್ ಇದೆ, ನಾವು ಬರುವಂತ ದಿನದಲ್ಲಿ ನಾವು ನೋಡೋಣ. ಓಕೆಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಪರಲೋಕಕ್ಕೆ ಯಾರು ಏನು ಇಲ್ಲ. ಅದರ ಅದಕ್ಕೆ ಸತ್ತವರೆಲ್ಲ ಪುನರ್ತನಾಗಿ ಬರೋದು ಯಾವಾಗ ಅಂತಂದ್ರೆ ಎಷ್ಟು ಕೃಷ್ಣ ಮೊದಲನೇ ಬರ್ಬೇಕು, ಎರಡನೇ ಬರ್ಬೇಕಲ್ಲಿ. ಅಂದ್ರೆ ಒಂದನೇ ಕೃಷ್ಣ ನಾಲ್ಕು ಹದಿನಾರಕ್ಕೆ ಹೇಳ್ತಾರಲ್ಲ, ಅಲ್ಲಿವರೆಗೂ ಯಾರು ಸಮಾಧಿಯಿಂದ ಎದ್ದು ಬರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಚಿಕ್ಕ ಹಿಂಡಿಗೆ ಇವಾಗ ಹೋಗ್ಬೇಕು ಅಂತಂದ್ರೆ ದೇವ್ರ ತರ ನೇಚರ್ ಹೋಗ್ಬೇಕು ಅಂತಂದ್ರೆ ನಾವ್ ಹೆಂಗಿರ್ಬೇಕು ಅಂತಂದ್ರೆ ಜೆರಾಕ್ಸ್ ತರ ಇರ್ಬೇಕು. ನಾವ್ ಇವಾಗ ಯೇಸು ಕೃಷ್ಣ ಜೆರಾಕ್ಸ್ ತರ ಇರ್ಬೇಕು. ಯೇಸು ಕೃಷ್ಣ ಜೆರಾಕ್ಸ್ ಎಲ್ಲಾ ತರ ಇರ್ಬೇಕು. ಬರೀ ಗುಣಲಕ್ಷಣಗಳಿದ್ರೆ ಮಾತ್ರ ಸಲ್ಲಲ್ಲ. ನಮ್ಮ ಜ್ಞಾನ, ನಮ್ಮ ಬುದ್ಧಿ, ನಮ್ಮ ತಿಳುವಳಿಕೆ, ನಮ್ಮ ಸತ್ಯವಿದ್ದಂತ ಆಸಕ್ತಿ, ದೇವರನ್ನ ನೋಡಿದಂತ ಕ್ರಿಯೆ, ಎಲ್ಲ ಒಳ್ಳೆ ಗುಣಗಳು, ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಎಲ್ಲ ಒಂದು ಫಲಗಳು ನಮ್ಮಲ್ಲಿ ಏನಾಗಿರ್ಬೇಕು, ನಮ್ಮ ಇರ್ಬೇಕು. ಅದರ ಏನು ಅರಿಯದಂತರ ಇದ್ರೆ ನಮ್ಗೆ ಖಂಡಿತವಾಗಿ ಯೇಸು ಕ್ರಿಸ್ತು ಬಂದ್ಬಿಟ್ಟು ಖಂಡಿತ. ಅದರ ಅದ್ ನೋಡ್ಬೇಕಾರೆ ಏನ್ರಿ ನಾವು ದೇವರ ದೈವಿಕ ಸ್ವಭಾವಕ್ಕೆ ಹೋಗ್ತೀರಿ, ಸಾವೇ ಇಲ್ದಿರಂತ ಸ್ವಭಾವಕ್ಕೆ ಹೋಗ್ತೀರಿ ಅಂತಂದ್ರೆ ನಮ್ಗೆ ಪರೀಕ್ಷೆ ಹೆಂಗಿರ್ಬೇಕು ಯೋಚನೆ ಮಾಡಿ. ಅದರ ಅದ್ಗೆ ಹೇಳ್ತಾರೆ ಬೈಬಲ್ನಲ್ಲಿ, ನಿಮ್ಮ ನಂಬಿಕೆನ ಏನ್ರಿ ಚಿನ್ನತ್ರ ದೇವ್ರೆ ಮಾಡ್ತಂತೆ ಶೋಧಿಸ್ತಾರೆ ಅಂತ. ಅದರ ಚಿನ್ನನ ಹೆಂಗ್ ಶೋಧಿಸ್ತಾರೆ, ಭಯಂಕರ ಟೆಂಪರೇಚರ್ 2500 degrees ಟೆಂಪರೇಚರ್ ಚಿನ್ನ ಏನ್ ಮಾಡ್ತಾರೆ ಮೆಲ್ಟ್ ಮಾಡ್ತಂತೆ. ಅಷ್ಟೊಂದು ಡಿಗ್ರಿಯಲ್ಲಿ ಮೆಲ್ಟ್ ಮಾಡಿದಾಗ ಎಂಥ ಚಿನ್ನದೊಳಗೆ ಎಂಥ ಒಂದು ಕಲಮಶ ಇತ್ತು ಅಂದ್ರೆ ಫಸ್ಟ್ ಮೇಲೆ ತೇಲ್ಬಿಡ್ತಾರೆ. ಫಸ್ಟ್ ಎತ್ಬಿಟ್ಟು ಬರೀ ಏನ್ರಿ ಗಲೀಜಂತೆ, ಅದನ್ನ ಎತ್ತಾಕ್ಬಿಟ್ಟು ಆಮೇಲೆ ಚಿನ್ನ ಏನ್ ಮಾಡ್ತಾರೆ ಅಂತಲ್ಲಿ ಅಲ್ಲಿ ಅಪ್ಪಟ ಚಿನ್ನ ಸಪಟಾಗಿ ಇಡ್ತಾರೆ. ಅಂತಂದ್ರೆ ಇದೇ ತರ ಕರ್ತನ ಪ್ರೀತಿ ಅಂತ ಸೋದರಿಗೆ ನಮ್ಮ ನಂಬಿಕೆನ ದೇವ್ರು ಸೋದಿಸೋಕೆ ಏನ್ ಮಾಡ್ತಾರೆ, ದಿನಾನಿತ್ಯ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ನಮ್ಮನ್ನ ಎಲ್ಗೆ ಹಾಕ್ತಾರೆ ಅಂದ್ರೆ ಬೆಂಕಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅನ್ನ ದೇವ್ರು ಸೋದಿಸ್ಕೊಂತಾರೆ. ಅವಾಗ ನಾವು ನೋಡ್ತಕ್ಕಂಥ ಗುಣಲಕ್ಷಣಗಳು ಏನು ಸತ್ಯವಿದ್ಯೆ ಏನಂತ ಗೊತ್ತಿದ್ ನಾವು ಅವರ ಒಬ್ಬೊಬ್ಬನು ಕಟ್ಟಿದಂತ ಆಸ್ತಿ ಭಾರ ಏನ್ರಿ ಅವ್ನು ಎಂತ ಇದ್ರಲ್ಲಿ ಕಟ್ಟಿದನ ದೇವ್ರು ಏನ್ ಮಾಡ್ತಾರೆ ಅವನ ಒಂದೊಂದು ಕ್ರಿಯೆಗಳನ್ನ ಪರೀಕ್ಷೆ ಮಾಡ್ತಾರೆ. ಅವ್ನು ಯಾವ ತರ ಕಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅಂದ್ರೆ ನಾವು ಚಿನ್ನಲ್ಲಿ ಕಟ್ಟಿದಿರೋ, ಬೆಳ್ಳಿಯಲ್ಲಿ ಕಟ್ಟಿದಿರೋ, ಹುಲ್ಲು ಆಪು ಕಟ್ಕೆಯಲ್ಲಿ ಕಟ್ಟಿದಿರೋ ಅಂತ ಅಂದ್ಬಿಟ್ಟು ಬೆಂಕಿಗೆ ಹಾಕ್ಬಿಟ್ಟೆ ಮಾಡ್ತಾರೆ ದೇವ್ರ ನಮ್ಮನ್ನ ಶೋಧಿಸ್ಕೊಡ್ತಾರೆ. ನೋಡ್ಬೇಕ್ರೆ ಈ ಚಿಕ್ಕ ಹಿಂದ ಏನ್ ಮಾಡ್ತಾರೆ ಅಂದ್ರೆ ಬೆಂಕಿಗೆ ಹಾಕ್ಬೇಕಾರೆ ಏನ್ರಿ ವಾಲಿಯಂಟರ್ಗೆ ಅದನ್ನ ಸಂತೋಷವಾಗಿ ಏನ್ ಮಾಡ್ತಾರೆ ಜೈಸದಕ್ಕೆ ಏನ್ ಮಾಡ್ತಾರೆ ಮನಸ್ಸು ಮಾಡ್ತಾರೆ. ಅದೇ ನೋಡ್ಬೇಕಾರೆ ಇವರು ಚಿಕ್ಕ ಹಿಂಡು, ಇವ್ರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 144,000. ಅದಕ್ಕೆ ಈ ತರ ಗುಣಲಕ್ಷಣ ಇರೋರು ನೀವು ವ್ಯವಸ್ಥೆ ಮಾಡಿರ್ತೀನಿ ಅಂದ್ರೆ ಲೋಕದಲ್ಲಿ ಇಷ್ಟೊಂದು ಜನ ಇದ್ರೆ ಇಷ್ಟೊಂದು ಜನಗಳಲ್ಲಿ ಎಲ್ಲಾರು ಈ ತರ ನಾವು ಬೆಳೆದಕ್ಕೆ ಸಾಧ್ಯನಾ ಹೇಳ್ರಿ ನೀವೇ? ಎಲ್ಲರೂ ಈ ತರ ಇದಕ್ಕೆ ಸಾಧ್ಯನಾ? ಎಲ್ಲಾರು ಕ್ರಿಸ್ತನ್ ತರ ಇರೋದಕ್ಕೆ ಇಲ್ಲ. ಆತರ ಮನ್ಸಿನವ್ರಿಗೆ ಇರ್ಬೋದು, ಮನ್ಸಿದ್ರೆ ಸಾಲಲ್ಲ. ಮನ್ಸಿದ್ದು ಕ್ರಿಯೆ ರೂಪದಲ್ಲಿ ಮಾಡೋದನ್ನ ತರಬೇಕು. ಅದನ್ನ ಕ್ರಿಯೆ ರೂಪದಲ್ಲಿ ತಂದಿ ಎಲ್ಲಾ ಶೋಧನೆಗಳನ್ನ, ಎಲ್ಲಾ ರೀತಿ ಇಕ್ಕಟ್ಟ ಸಂಕಟ ತೊಂದರೆಗಳನ್ನ ಎಲ್ಲಾನು ಜಯಿಸಿ, ಕ್ರಿಸ್ತನು ಯಾವ ತರ ಜಯಿಸಿದ್ರು, ಯೇಸು ಕ್ರಿಸ್ತನ ಏನೋ ತೊಂದರೆ ಕಷ್ಟ ಸಂಕಟ ಏನಿರ್ಲಿಲ್ವಾ, ಎಲ್ಲ ಇತ್ತು. ಆದ್ರೆ ಯೇಸು ಕ್ರಿಸ್ತ ಮಾಡಿದ್ರೆ ಎಲ್ಲನೋ ಎಲ್ಲಾನು ದೇವ್ರ ನಿಮಿತ್ತವಾಗಿ ಜಯಿಸಿದ್ರು. ಇದೇ ತರ ಜಯಿಸೋರಾಗಿರ್ಬೇಕು. ಜಯಿಸೋರ್ಗೆ ಏನ್ ಸಿಕ್ಕದ ಅಂದ್ರೆ ಜೀವಂತ ಜಯಮಾಲೆ. ಇದೇ ಮೊದಲನೇ ನದಿ ಏನ್ರಿ ಚಿನ್ನ ಅಂದ್ರೆ ದೈವಿಕ ಸ್ವಭಾವ. ಸಾವೇ ಇಲ್ದಿರಂತ ನೇಚರ್ ದೇವ್ರು ಯಾರು ಕೊಡ್ತಾ ಇದಾರೆ ಇವಾಗ? ನಿಮಗ್ ಕೊಡ್ತಾ ಇದಾರೆ ಸೇಮ್ ಅಂದ್ರೆ ಅವ್ರಿಗೆ ಅಂತ ನೇಚರ್. ಅದಕ್ಕೆ ಅವ್ರಿಗೆ ಪ್ರಕಟಣೆ 3:21 ರೆವಲ್ಯೂಷನ್ 3:21
ಪ್ರಕಟಣೆ 3:21 ಓದ್ಬೋದಾ? ಓಕೆ ಬ್ರದರ್, 3:21 ಅಲ್ವಾ? ಹೌದು ಬ್ರದರ್, ಥ್ಯಾಂಕ್ ಯು. ಪ್ರಕಟಣೆ 3:21. ನಾನು ಜಯವನ್ನೆ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವನು. ವೆರಿ ಗುಡ್. ಅಂದ್ರ ನಾನು ಜಯ ಹೊಂದೇನು, ಅಂದ್ರ ನಾನು ಜಯ ಹೊಂದಿದ ರೀತಿಯಲ್ಲಿ ಯಾರು ಜಯ ಹೊಂದ್ತಾರೋ ಅವ್ರಿಗೆ ಮಾಡ್ತಾರೆ ಸಿಂಹಾಸನ ಕೂತ್ಕೊಳಕ್ಕೆ ಅವಕಾಶ. ಇದೇ ಏನಂತೆ ಕ್ರೈಸ್ಟ್ ಅಂತ ಸ್ಪೆಷಲ್ ರಿವಾರ್ಡ್ 1,44,000 ಅದರ ಫಸ್ಟ್ ಪ್ರೈಸ್. ಅದರ ಇವತ್ತು ನಮ್ಮೆಲ್ಲರಿಗೂ ಏನಾಸೆ ಇದೆ, ಫಸ್ಟ್ ಪ್ರೈಸ್ ಲಾಸ್ಟ್ ಪ್ರೈಸ್? ಎಲ್ಲರಿಗೂ ಏನಾಸೆ ಇದೆ, ಎಷ್ಟನೇ ಪ್ರೈಸ್ ಬೇಕು ನಿಮ್ಗೆ ಎಲ್ಲರಿಗೂ? ಎಲ್ಲರಿಗೂ ಫಸ್ಟ್ ಪ್ರೈಸ್ ಬಂದಿರೋದು. ಅದರ ಅವರಿ ಮಾಡ್ಬಿಡಿ, ಒಂದೇ ಪ್ರೈಸ್ ಇಲ್ಲ, 140,000 ಫಸ್ಟ್ ಪ್ರೈಸ್ ಗಳಿದೆ. ನಮ್ಮ ದೇವ್ರ ಸತಿ ಕರೆದ್ರೆ ಇಲ್ಲದಿಕ್ಕೇನೆ ದೇವ್ರ ನಮ್ಗೆ ಕರೆದಿರೋದು. ಯಾಕಂದ್ರ ಸರಿ, ಇವಾಗ ಏನ್ ಮಾಡೋಣ, ಎರಡೇ ನದಿ ನೋಡೋಣ. ಎರಡೇ ನದಿ ಹೆಸರೇನು? ಆದಿಕಾಂಡ 2. ವೆರಿ ಗುಡ್. ಅದ್ ಯಾವ ದೇಶಕ್ಕೆ ಹೋಯ್ತು? ಹವಿಲಾ ದೇಶಕ್ಕೆ ಹೋಯ್ತು. ವೆರಿ ಗುಡ್, ಹವಿಲಾ ದೇಶಕ್ಕೆ ಹೋಯ್ತು ಅಲ್ಲ. ಎರಡನೇ ನದಿ, ಸೆಕೆಂಡ್ ಒನ್, ಆದಿಕಾಂಡ 2:13 ಓದ್ಬಿಡಿ. ಆದಿಕಾಂಡ 2:13 ಕುಶ್. ಕುಶ್ ಎರಡನೇ ನದಿ ಹೆಸರು ಗಿಯೋನ್, ಅದು ಕುಶ್ ದೇಶವನ್ನೆಲ್ಲ ಸುತ್ತುವುದು. ವೆರಿ ಗುಡ್, ಅದು ಕುಶ್ ದೇಶವನ್ನೆಲ್ಲ ಸುತ್ತುವುದು. ಏನಿದು ಗಿಹೋನ್ ಅಂದ್ರೆ ಕುಶ್ ದೇಶ ಏನು ಅಲ್ವಾ? ಕುಶ್ ದೇಶ ಅಂದ್ರೆ ಇಥೋಪಿಯಾ. ಇವಾಗ ಇರಂತ ಹೆಸರು ಏನಪ್ಪಾ ಇಥೋಪಿಯಾ? ಅದರ ಇಥೋಪಿಯಾನ ಏನು ನೋಡಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ನೋಡ್ಬೋದು, ಇಥೋಪಿಯಾ ಅಂದ್ರೆ ಆಫ್ರಿಕಾ. ಆಫ್ರಿಕಾನ ಏನು ಬೈಬಲ್ ಅಲ್ಲಿ ಅಂತಂದ್ರೆ, ಬೈಬಲ್ ಬೈಬಲ್ ಡಿಕ್ಷನರಿ ನೋಡಿದ್ದೀನಿ ನಾವು, ಸತ್ಯವೇದನ ಹೆಂಗ್ ಓದೋದು ಅಂತ ಈ ಪಾಠದಲ್ಲಿ ಸೂಪರ್ ಆಗಿ ಕಲಿಬಹುದು. ಬೈಬಲ್ ಅಲ್ಲಿ ಆಫ್ರಿಕಾ ಅಂತ ಮುಂದೆ ಹುಡುಕ್ಬೇಕು. ಅದರ ಆಫ್ರಿಕಾ ಸಂತತಿಯವ್ರು ಯಾರು ಹೇಳ್ರಿ? ಈ ಜಳಪಳಿ ಜನಾಂಗದವರು, ಕಪ್ಪು ಜನಾಂಗದವರು. ವೆರಿ ಗುಡ್, ಕಪ್ಪು ಜನಾಂಗದವರು. ಆ ನೋವಾ ಜಳಪಳಿ ಆಗಿದ್ಮೇಲೆ ನೋವಂಗೆ 3 ಮುಕ್ಕಳುತ್ತಾರೆ ಅದಲ್ಲ. ಅದ್ರಲ್ಲಿ ಒಬ್ಬ ಮಗನ್ಗೆ ಏನ್ ಮಾಡ್ತಾರೆ, ಶಾಪ ಕೊಡ್ತಾರೆ. ಇನ್ನಿಬ್ರು ಮಗನ್ಗೆ ಆಶೀರ್ವಾದ ಕೊಟ್ರೆ ಅದರ ನೀನು ಶಾಪಗ್ರಸ್ತನಾಗಲಿ, ನೀನೇನಾಗಿರೋ, ನಿನ್ನ ಅಣ್ಣ ತಮ್ಮನಿಗೆ ನೀನು ದಾಸನೋ ದಾಸನಾಗಲಿ ಅಂತ ಹೇಳ್ತಾರೆ. ಕರೆಕ್ಟ? ಇವ್ರೇ ಕನ್ನಡಿಗರು. ಇವ್ರೇ ಅಂದ್ರೆ ಇಥೋಪಿಯಾ ದೇಶದ ಜನಗಳು, ಇವ್ರೇ ಆಫ್ರಿಕಾ ದೇಶದ ಜನಗಳು. ಅದಕ್ಕೆ ನೋಡ್ಬೇಕ್ರೆ ಒಂದು ಶಪಿಸಲ್ಪಟ್ಟ ಜನಾಂಗ ತರ ಏನಾಗಿದ್ದಾರೆ ಅವರು, ಅವ್ರಿದ್ದಾರೆ ಅದರ ಅಂದ್ರೆ ಸ್ಲೇವ್ಸ್. ಅದರ ಅಂದ್ರೆ ಯಾರಪ್ಪ ಅಂದ್ರೆ ಸೆಕೆಂಡ್ ಕ್ಲಾಸ್ ಆಫ್ ಪೀಪಲ್. ಏನ್ರಿ, ಪರಲೋಕದ ರಕ್ಷಣೆಗೆ ಹೋಗಿ ಅಲ್ಲಿ ರಾಜರ ತರ ಇರೋದಿಲ್ಲ ಇವರು, ಅದ್ರ ಬದಲಾಗಿ ಯಾವ ತರ ಇರ್ತಾರೆ, ಸ್ಲೇವ್ಸ್, ಸರ್ವೆಂಟ್ಗಳ ತರ ಇರ್ತಾರಂತೆ. ಇವಾಗ ನೀವ್ ಹೇಳ್ರಿ, 4 ಗುಂಪಲ್ಲಿ ಪರಲೋಕ ರಕ್ಷಣೆ ಹೋಗುವಂತ 2 ಗುಂಪು ಯಾವ್ದು? ದೊಡ್ಡ ಸಮೂಹ. ಅದು ದೊಡ್ಡ ಸಮೂಹ. ಯಾಕಂದ್ರೆ ಈ ದೊಡ್ಡ ಸಮೂಹನೇ ಇದೇನ್ ಮಾಡಿದ್ವ, ಇದು ಸೂಚನೆ ಮಾಡೋದು. ಅದ್ರ ನೋಡಿ ಪರಲೋಕ ರಕ್ಷಣೆ ಹೋಗುವಂತ ಸೆಕೆಂಡ್ ಗ್ರೂಪ್ ಏನಪ್ಪ ಅಂದ್ರೆ ಗ್ರೇಟ್ ಮಲ್ಟಿಟ್ಯೂಡ್. ಮುಂದಕ್ಕೆ ಹೋಗೋದು 40,000 ಕಾನ್ಸಿಕ್ರೇಷನ್ ಮಾಡಕ್ ಎಲ್ಲರೂ ಬರ್ತಾರೆ. ಅರೆ ಕಾನ್ಸಿಕ್ರೇಷನ್ ಮಾಡಿದವ್ರು ಎಲ್ಲರೂ ಪ್ರೈಸ್ ಗೆಲ್ಲೋದಿಕ್ಕೆ ಆಗೋದಿಲ್ಲ. ಪ್ರೈಸ್ ಗೆಲ್ಲ ರೀತಿ ಓಡಬೇಕು, ಓಡದೆ ಪ್ರೈಸ್ ಸಿಗ್ತದೆ. ಓಡದ್ರೆ ಇದ್ರೆ ಪ್ರೈಸ್ ಮಿಸ್ ಆಗಿ ಎರಡನೇ ಒಂದು ಏನಂತ ರಿವಾರ್ಡ್ ಅವ್ರಿಗೆ ಏನಾಗ್ತದೆ, ಅವ್ರಿಗೆ ಸಿಗ್ತದೆ. ಏನಪ್ಪ ಅದು ಎರಡನೇ ರಿವಾರ್ಡ್ ಅಂತಂದ್ರೆ ದೊಡ್ಡ ಸಮೂಹ ಪರಲೋಕದಲ್ಲಿ. ಏನ್ರಿ, ಕ್ರಿಸ್ತನ್ ಜೊತೆಗೆ ಅವ್ರು ಆಳ್ವಿಕೆ ಮಾಡೋದಕ್ಕೆ ಹೋಗೋದಿಲ್ಲ, ಅದ್ ಬದಲಾಗಿ ರಾಜರ ಮುಂದೆ ಇವ್ರು ಹೆಂಗಿರ್ತಾರೆ, ಸರ್ವೆಂಟ್ಸ್ ಹೇಳ್ತಾರೆ ಇರ್ತಾರೆ. ಅದ್ ಹೇಳ್ತಾರಲ್ಲ ಅಂದ್ರೆ ನಾವು ಪ್ರಕಟಣೆ 7 ಏನ್ ನೋಡಿದ್ರಿ, ಒಂದ್ ದೊಡ್ಡ ಮಹಾಸಮೂಹ ನೋಡಿದ್ರಿ. ಕೈನಲ್ಲಿ ಏನ್ ಇಟ್ಕೊಂಡಿರಂತ ಅವ್ರಿಗೆ, ಖರ್ಜೂರ ಗರಿಗಳು ಏನೇನಿದೆ ಇಟ್ಕೊಂಡಿದ್ರು ಅಂತ ನೋಡ್ತೀರಿ. ಕರೆಕ್ಟಾ? ಸೊ ಏನಿದು ಖರ್ಜೂರ ಗರಿ ಅಂದ್ರೆ, ಕೈನಲ್ಲಿ ಖರ್ಜೂರ ಗರಿ ಅಂತಂದ್ರೆ ಒಂದು ಗೆದ್ದಿರಂತ ಒಂದು ಚಿಹ್ನೆ. ಹಳೆ ಕಾಲದಲ್ಲಿ ಒಬ್ಬ ರಾಜ ಯುದ್ಧಕ್ಕೆ ಹೋಗಿ ಬರೋರು ಅಂತಂದ್ರೆ ಆ ರಾಜ್ಯನ ಊರಲ್ಲಿಂತ ಜನಗಳು ಹೆಂಗ್ ವೆಲ್ಕಮ್ ಮಾಡೋರು, ಖರ್ಜೂರ ಗರಿ ಇಟ್ಬಿಟ್ಟು ಏನ್ ಮಾಡೋರು ವೆಲ್ಕಮ್ ಮಾಡೋದು. ಖರ್ಜೂರ ಗರಿ ಅಂತಂದ್ರೆ ಜಯ ಹೊಂದಿದ್ದೀನಿ ಅಂತ ಸೂಚನೆ. ಹೆಂಗ್ ಜಯ ಹೊಂದಿದ್ದೀನಿ, ದೊಡ್ಡ ಸಮೂಹಕ್ಕೆ ವಾಲೆಂಟ್ರ ಗೆಳೆದಕ್ಕೆ ಹೇಳೋದಿಲ್ಲ, ಭಯಂಕರ ಹಿಂಸೆಗೆ ಹಾಕಿ ತೊಂದರೆಗೆ ಹಾಕಿ ಏನ್ ಮಾಡ್ಬೇಕು ಇವ್ರಿಗೆ ಆಚಾರ ಕೊಡ್ಬೇಕು. ನೀವು ಅವಾಗ ಏನ್ ಮಾಡೋದು, ಇವ್ರ ಎಲ್ಲವನ್ನು ಜಯ ಹೊಂದೋದಕ್ಕೆ ಶುರು ಮಾಡಿ ನೋಡಿರ್ತೀರಿ. ಪ್ರಕಟಣೆ ಓದಿರ್ತೀರಿ 7:9. ಪ್ರಕಟಣೆ 7:9. ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ
ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ವೆರಿ ಗುಡ್ ಸರ್. ಒನ್ ಮಿನಿಟ್, ಅದರ ಎಲ್ಲಿ ಕೂತರಂತೆ? ನಿಂತಿರೋದ್ ಕಂಡ್ರು, ಕೂತಿರೋದಲ್ಲ. ಏನಂದ್ರೆ ಯೇಸುಕ್ರಿಸ್ತ ಪ್ರಕಟಣೆ ಮೂರಿಪುತ್ತೆ, ಜಯ ಒಂದನ್ಗೆ ಸಿಂಹಾಸನ ಕೂತಕ್ಕೆ ಕೃಪೆ ಕೊಡ್ತೀನಿ. ಇಲ್ಲೇ ಅಂದರು ಸಿಂಹಾಸನದ ಮುಂದೆ ಸರ್ವೆಂಟ್ಸ್, ಸಿಂಹಾಸನ ಇಲ್ಲ ರಾಜಗಳಲ್ಲ, ದೈವಿಕ ಸ್ವಭಾವ ಅಲ್ಲ ಇವ್ರಿಗೆ, ದೂತ್ರಗಳ ತರ ಒಂದು ನೇಚರ್ ಏನ್ ಮಾಡ್ತಾ ಕೊಡ್ತಾರೆ. ಹಂಗಾರೆ ಏನೋ ಯಾವತ್ತಿದ್ರು ಇವ್ರಿಗೆ ಸಾವಿನ ಸಾಧ್ಯತೆಗಳು ತುಂಬಾ ಇದೆ ಅಲ್ವರ. ಅದೇ ತಪ್ಪಾದ್ರೆ ಮರಣ ಖಚಿತ ಇವ್ರಿಗೆ. ಆದ್ರೆ ಸಭೆಗೆ ಮಾತ್ರ 144,000 ಮಾತ್ರ ಇನ್ ಮುಂದಕ್ಕೆ ಯಾವತ್ತು ಮರಣದ ಭಯನೇ ಇರೋದಿಲ್ಲ. ಅವ್ನು ಮುಂದಕ್ಕೆ ಹೋದ್ರೆ ಇಷ್ಟ. ನೆಕ್ಸ್ಟ್ ಅವರು ಸಕಲ ಜನಾಂಗ ಕುಲ ಭಾಷೆಗಳವರು ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ವೆರಿ ಗುಡ್ ನಮಗೆ ರಕ್ಷಣೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ವೆರಿ ಗುಡ್. ಅದರ ಹೇಳ್ತಾರಂತಂದ್ರೆ ಬಿಳಿ ನಿಲುವಂಗಿ ಹಾಕೊಂಡಿದ್ರು. ಏನೇ ನಿಲುವಂಗಿ? ನಾವು ಚರ್ಚ್ ಕ್ಲಾಸ್ ಅಲ್ಲಿ ಓದಿದ್ರಿ, ನಾವು ಯಾವಾಗ ದೇವರಿಗೆ ನಮ್ಮ ಜೀವನ ಒಪ್ಪಿಸ್ಕೊಡ್ತಿರೋ ಬ್ಯಾಪ್ಟಿಸಮ್ ಅಲ್ಲಿ ನಮ್ಮ ದೇವರು ಮಾಡ್ತಾರೆ ಒಂದು ಬಿಳಿ ನಿಲುವಂಗಿ ಕೊಡ್ತಾರೆ. ಆದಾಮಿಂದ ಬಂದಂತ ಎಲ್ಲಾ ಒಂದು ಹೊಲಸಿನ ಒಂದು ವಸ್ತ್ರಗಳನ್ನ ದೇವ್ರು ತೆಗೆದಾಕಿ ಯೇಸು ಕ್ರಿಸ್ತನ ಮುಖಾಂತರ ನೀತಿ ವಸ್ತ್ರ ಕೊಡ್ತಾರೆ. ಈ ನೀತಿ ವಸ್ತ್ರನ ಲೋಕದಲ್ಲಿ ಇರ್ಬೇಕ್ರೆ ನಾವು ಶುದ್ಧವಾಗಿ ಕಾಪಾಡ್ಕೊಬೇಕು. ಲೋಕದಲ್ಲಿ ನಡೀತಾ ಇರ್ಬೇಕ್ರೆ ಒಂದು ಆಲೋಚನೆಗಳಲ್ಲಿ, ನಾವು ಏನ್ರಿ ಬಾಯಿ ಮಾತುಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ತಪ್ಪಾಡ್ಬೇಕಾದ್ರೆ ಏನಾಗ್ತಾರೆ, ಆ ಬಟ್ಟೆ ಮೇಲೆ ಒಂದು ಕರೆ ಬೀಳ್ತಾರೆ. ಆ ಕರೆ ಏನ್ ಮಾಡ್ಬೇಕು? ವಾಶ್ ಮಾಡ್ಕೊಂತ ಹೋಗ್ಬೇಕು. ಯಾವಾಗ ವಾಶ್ ಮಾಡ್ಕೊಂಡು ಬಿಟ್ಬಿಡ್ತೀರೋ, ದೇವ್ರ ಮಹಾಹಿಂಸೆಗೆ ಯಾಕೆ ಏನ್ ಮಾಡ್ತಾರೆ ಇದನ್ನ ವಾಶ್ ಮಾಡ್ತಾರೆ. ಅದ್ರ ಅವಾಗ ಹಿಂಗೆಲ್ಲ ವಾಶ್ ಮಾಡ್ಕೊಂಡ್ರೆ ವ್ಯಾಲ್ಯೂ ಇರ್ತಾರೆ ಬಟ್ಟೆಗೆ, ಅಂದ್ರೆ ಬಟ್ಟೆಗೆ ವ್ಯಾಲ್ಯೂನೇ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನನ್ನ ರಿವಾರ್ಡ್ನ ಕಳ್ಕೊಂಡ್ಬಿಡ್ತಾರೆ ಅಲ್ವರ. ಅದಕ್ಕೆ ಇವರೆಲ್ಲ ಎಂಥವ್ರು ಅಂತಂದ್ರೆ ಸಖಿಯರು, ರಾಣಿ ರಾಣಿ ಜೊತೆ ಬರೋಂತ ಸಖಿಯರು. ನಾವು ಕಳೆದ ಒಂದ್ ಸತಿ ನೋಡಿದಲ್ಲ ಕೀರ್ತನೆ, ರಾಣಿ ಚಿನ್ನದ ಒಂದು ವಸ್ತ್ರದಲ್ಲಿ ಏನ್ರಿ ಬೂಟಿ ಒಂದು ಇದ್ರಲ್ಲಿ ವಸ್ತ್ರದಲ್ಲಿ ಏನ್ ಮಾಡಲ್ಲ ಅಲ್ವರ ಸುಮ್ಮನೆ ಆ ಕಾಲದಲ್ಲಿ ಏನ್ರಿ ಎಂಬ್ರಾಯ್ಡ್ರಿ. ಇವಾಗ ಏನ್ ಮಾಡ್ಬಿಡ್ತೀರ ಹೆಣ್ಮಕ್ಳಿಗೆಲ್ಲ ಗೊತ್ತಾಗೋದಿಲ್ಲ. ಅಂಗಡಿಗೆ ಹೋಗ್ಬಿಡೋದು, ಸರ್ ಸೀರೆ ನೋಡ್ಸಿ, ಓ ಎಂಬ್ರಾಯ್ಡ್ರಿ ಸಖತ್ತಾಗಿದೆ ಕೊಡಕ ದುಡ್ಡು ತಗೊಂಡ್ಬಿಡುದು. ಹಳೆ ಕಾಲದಲ್ಲಿ ಹಿಂಗೆಲ್ಲ ಮದ್ವೆ ಆಗ್ಬೇಕು ಅಂದ್ರೆ ಏನ್ ಮಾಡೋದು ಗೊತ್ತಾ, ಗಂಡಿನ ಕಡೆಯವರು ಹೆಣ್ಣಿಗೆ ಬಟ್ಟೆ ಕೊಟ್ಬಿಡೋರು, ದಾರ ಸೂಜಿ ಗೀಜಿ ಎಲ್ಲ ಕೊಟ್ಬಿಡೋರು, ಚಿನ್ನದೆಲ್ಲ ಕೊಟ್ಬಿಡೋರು. ಮದ್ವೆಗೆ ಒಂದ್ ವರ್ಷ ಗ್ಯಾಪ್ ಕೂಡ ನೋಡಿದ್ದೀನಿ. ಒಂದ್ ವರ್ಷ ಆ ಟೈಮಲ್ಲಿ ಇಮೇಲ್ ಇಲ್ಲ, ವಾಟ್ಸ್ಆಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಚಾಟ್ ಗಿಟ್ ಎಲ್ಲ ಏನೂ ಇಲ್ಲ, ಲೆಟರ್ ಗಿಟ್ರು ಏನೂ ಇಲ್ಲ. ಒಂದ್ ವರ್ಷವರೆಗೂ ಏನ್ ಮಾಡ್ತಿರ್ಬೇಕು? ಕಾಯ್ಕೊಂಡೇ ಕೂತಿರ್ಬೇಕು. ಅದರ ಏನ್ ಕೆಳಗೆ ಒಂದ್ ವರ್ಷದವರೆಗೂ ಮದ್ವೆ ಆಗ್ತಾರ. ಮದ್ವೆ ದಿನ ಆ ಸ್ತ್ರೀಗೆ ಬೇಕಂತ ವಸ್ತ್ರ ಅಂದ್ರೆ ಸ್ತ್ರೀ ಏನ್ ಮಾಡ್ಬೇಕು, ರೆಡಿ ಮಾಡ್ಕೊಂಡಿರ್ಬೇಕು. ಅದರ ಆ ಸ್ತ್ರೀ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡ್ಕೊಂಡು ಸಖತ್ ಆಗಿರ್ತಾನೆ ಹೆಂಗೋದ ಮೀನಿಂಗು, ಅವ್ರ ಗಂಡ ಕಡೆಯವ್ರಿಗೆ ಗೊತ್ತಾಗ್ಬಿಡೋದು ಈ ಹುಡುಗಿ ನಿಜವಾದ ಗಂಡಿನ ಪ್ರೀತಿ ಮಾಡಲ್ಲ, ಬಟ್ಟೆ ಏನು ಡೆಕೋರೇಟ್ ಮಾಡಿಲ್ಲ, ಸುಮ್ನೆ ಹಂಗೆ ಸಿಂಪಲ್ ಆಗಿದ್ದೇನೆ ಗೊತ್ತ ಮೀನಿಂಗ್. ಇವ ಅಮ್ಮ ಸೋಂಬೇರಿ, ಜ್ಞಾನೋಕ್ತಿ 31ನೇ ಅಧ್ಯಾಯ ಹೇಳಂತ ಸ್ತ್ರೀ ಅಲ್ಲ ಇದು ಅಂತ ಕನ್ನಡಿಗೆ ಏನ್ ಮಾಡೋರು ಅಂತಂದ್ರೆ ಇದನ್ನ ಬಿಡೋರಂತೆ, ಮದ್ವೆನೆ ಕ್ಯಾನ್ಸಲ್. ನಮ್ಗೆ ಏನ್ ಮಾಡೋರು ಯೇಸು ಕ್ರಿಸ್ತ ಮೊದಲೇ ಬರುವಿಕೆಯಲ್ಲಿ ನಮ್ಗೆ ಎಲ್ಲ ವರ್ಷ ಕೊಟ್ಬಿಟ್ಟು ಹೋಗ್ರೆ, ಎರಡನೇ ಬರಿಕೆ ಬರೋವರೆಗೂ ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಡೆಕೋರೇಟ್ ಮಾಡ್ಕೊಂತಾರೆ ಲೋಕದಲ್ಲಿ. ಇದೆಲ್ಲ ಕರಿಸ್ತಾರ್ಬಿಡ ಎಲ್ಲಾರು ಇದ್ ಮಾಡ್ತಾರ, ಎಲ್ಲಾರು ಮಾಡಕ್ಕಾಯ್ತದ? ಆಗಲ್ಲ. ಅದೇ ನೋಡ್ಬೇಕಾದ್ರೆ ಚಿಕ್ಕ ಹಿಂಡೆ ಹೆದರಬೇಡ ಅಂತಂದಿದ್ದು ದೇವ್ರು ಹೇಳಿದ್ರ, ಇಡೀ ಲೋಕದ ಎಲ್ಲಾ ಜನಗಳೇ ಎಲ್ಲಾ ಕ್ರೈಸ್ತವರಾಗ್ಬಿಟ್ರಂತೆ ಎಲ್ಲ ದೇಶ ಕ್ರಿಸ್ತ. ಅದ್ ಮಾಡೋದೇ ಸೆಕೆಂಡ್ ಕಮಿಂಗ್ ನಲ್ಲಿ, ಫಸ್ಟ್ ಕಮಿಂಗ್ ನಲ್ಲಿ ಅದಲ್ಲ. ಫಸ್ಟ್ ಕಮಿಂಗ್ ನಲ್ಲಿ ಯೇಸು ಕ್ರಿಸ್ತ ಸಮಾಧಾನ ಪ್ರಭು ಅಲ್ಲ, ಖಡ್ಗವನ್ನು ತಂದಿದ್ದೀನಿ ಅಂತಂದ್ರು. ಸಮಾಧಾನ ಪ್ರಭು ಯಾವಾಗ? ಸಮಾಧಾನ ಸ್ಥಾಪನೆ ಮಾಡಂತ ಕಾಲ ಬಂದವಾಗ. ಅದಕ್ಕೆ ಇವಾಗ ಇರೋದೇನು ಏನ್ರಿ, ಇವಾಗ ಇರೋಂತ ಟೈಮಲ್ಲಿ ಅವ್ರಿಗೆ ಅವ್ನು ಮೊದಲಿಗಿತ್ತೀನಿ ಏನ್ ಮಾಡ್ತಾರೆ ಇವತ್ತು ಮೊದಲಿಂಗ ಆಯ್ಕೆ ಮಾಡ್ತಾರೆ. ಲಿಂಗ ಇವಾಗ ಒಬ್ಬ ಹುಡುಗಿಗೆ ಹುಡುಗಿ ನೋಡ್ಬೇಕಾದ್ರೆ ಏನ್ ಮಾಡ್ತೀರಿ? ಒಂದೇ ಹುಡುಗಿ ನೋಡ್ಬಿಟ್ಟು ಮನೆಗೆ ಹೋಗಿದ ತಕ್ಷಣ ಆ ಹುಡುಗಿ ಸೂಪರ್ ಗಳಪ್ಪ ಕಟ್ಕೊಂಡ್ಬಿಡು ಅಂತಂತೀರಾ? ಏನ್ ಮಾಡ್ತೀರಿ? ಹುಡುಗಿ ಬ್ಯಾಕ್ಗ್ರೌಂಡ್ ತೆಗಿಯಪ್ಪ, ಅವ್ರು ಯಾರು ಏನು, ಅವ್ರ ಅಪ್ಪ ಅಮ್ಮ ಯಾರು, ಕುಟುಂಬ ಹೆಂಗಿದೆ, ಓದೋಳೋ ಇಲ್ವೋ, ಬುದ್ಧಿ ಇದೆಯಾ ಇಲ್ವೋ, ಆಮೇಲೆ ಚೆನ್ನಾಗಿ ಒಂದು ನಡ್ತಾ ಇದೆಯಾ ಅಂತ ಏನ್ ಮಾಡ್ತೀರಿ? ಎಲ್ಲ ರೀತಿ ಪರೀಕ್ಷೆ ಮಾಡಿ ಏನ್ ಮಾಡೋದು, ಹಂಗೆಲ್ಲ ಮಾಡ್ಕೊಂಡು ಯಾಮರ ಹೋಗ್ತೀರಿ. ದೇವಸ್ಥೆ ಮಾಡ್ರಿ ಹೆಂಗಿರ್ಬೇಕ್ರಿ? ಯೇಸು ಕ್ರಿಸ್ತನಿಗೆ ಮೊದಲಿಗೆತ್ತೀನಿ ಹಿಂಗ್ ನೋಡ್ತಾರೆ. ಅದಕ್ಕೆ ಗುಣಲಕ್ಷಣ ಏನ್ ಮಾಡ್ತಾರೆ ದೇವ್ರು ನೋಡ್ತಾ ಇದಾರ ಅವರ. ಅದಕ್ಕೆ ಯಾರು ತನ್ನ ವಸ್ತ್ರದ ನೀತಿಗೆ ನೀತಿ ವಸ್ತ್ರ ಶುದ್ಧವಾಗಿ ಇಟ್ಕೊಳ್ಳೋ ಮಹಾಯುಸಿಗೆ ಆಗ್ತಾರೆ. ಅವ್ರ ಜೀವನ ಅಂತ್ಯದಲ್ಲಿ ಭಯಂಕರವಾಗಿರೋ ತೊಂದರೆಗಳಿಗೆ ಹಾಕಿ ದೇವ್ರ ಏನ್ ಮಾಡ್ತಾ ಇದ್ರೆ ಅವ್ರು ಕ್ರಿಸ್ತನ್ಗೆ ಹತ್ರವಾಗಿ ಬರತಾರೆ. ಏನ್ ಮಾಡ್ತಾರೆ ಯೋಸ್ತ ಹೇಳ್ತಾರೆ ಗೊತ್ತಾ, ಕಷ್ಟ ಸಂಕಟ ಬಂದಾವಾಗ ಮನುಷ್ಯ ಆಟಾಡ್ತಿರ್ತಾನೆ ದೇವ್ರ ಕಡೆ ತೊಂದರೆ ಹೋಗ್ತಾನೆ, ದೇವ್ರೇ ಕಾಪಾಡು ಅಂತ ಇದನ್ನೇ ಹೇಳೋದು ಅಲ್ಪ. ಅದಕ್ಕೆ ಬೈಬಲ್ ಇಂಥವ್ರನ್ನ ಯಾವ್ದು ಕಂಪೇರ್ ಮಾಡ್ತಾರೆ ಅಂತಂದ್ರೆ, ನಾವು ಸತ್ಯವಾದ ನೋಡೋದಂದ್ರೆ ಏನ್ರಿ ಲೋತಿನ ಹೆಂಡತಿ ಕಂಪೇರ್ ಮಾಡ್ತಾರೆ ಅಲ್ವರ. ಲೋತಿನ ಹೆಂಡತಿಗೆ ಅಂತಂದ್ರು ಹಿಂದೆ ತಿರುಗಿ ನೋಡ್ಬೇಡ ಅಂತ, ನೋಡ್ಬೇಡ ಅಂತ ಹೇಳಿದ್ಮೇಲೆ ಕೂಡ ತಿರ್ಗಾ ನೋಡೋರು ಅಂತ ನೋಡಿದ ತಕ್ಷಣ ಸ್ತಂಭ ಯೇಸು ಕ್ರಿಸ್ತ ಅಂತ ಹೇಳಿದ್ರು. ಲೋತಿನ ಹೆಂಡತಿನ ನೀವು ಜ್ಞಾಪನ ಮಾಡ್ಕೊಳ್ಳಿ,
ಅವ್ರು ಮೋಸ ಹೋಗೋದ್ರೆ ದಯವಿಟ್ಟು ನಿಮ್ ಮೋಸ ಆಗ್ಬಿಡಿ, ಎಚ್ಚರಿಕೆ ನೀವ್ರೆ ನಾವೇನ್ ಮಾಡ್ಕೊಬಿಡ್ದು, ಕೈ ಹಾಕಿ ಕ್ರಿಸ್ತನ ಒಂದ್ ಸತ್ಯಕ್ಕೆ ಎಲ್ಲ ಕೈ ಹಾಕಿದ್ಮೇಲೆ ಇವೆಲ್ಲ ಕಲಿತಾರೆ. ಎಂತ ಸತ್ಯಗಳು, ಮೂಲವಾದ ಸತ್ಯಗಳು ಇದೆಲ್ಲ ಕಲ್ತಿದ್ಮೇಲೆ ತಿರ್ಗಾ ಲೋಕಕ್ಕೆ ಏನಾಗ ಬಿಡ್ತಾವ ಹೋಗ್ಬಾರ್ದು. ಹೀಗೆ ನೋಡ್ಬೇಕ್ರೆ ಸೆಕೆಂಡ್ ಗ್ರೂಪ್ ಅದರ ಇವಾಗ ಮೂರ್ದೇ ನದಿಗೆ ಬರೋಣ. ಮೂರ್ದೇ ನದಿ ಹೆಸರೇನು ಓದಿ, ಆದಿಕಾಂಡ 2:14 ಓದಿ ಅಂತ್ರಿ. ಹಾಲೇಶ್ ಬದ್ರು ಓದ್ತೀರ, ರವಿ ಬದ್ರು ಓದಿ. ಇಲ್ಲ ಮಾಲೇಶ್ ಬದರು ಓದಿ ಬ್ರದರ್ ಓದಿ. ಮೂರನೇ ನದಿಯ ಹೆಸರು ಇದ್ದೇಕಲ್, ಅದು ಅಶ್ಮೂರ್ ದೇಶದ ಮುಂದೆ ಹರಿಯುವುದು. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ ಓಕೆ ಓಕೆ, ಅಲ್ವರ ಸರ್ ನೋಡ್ಬೇಕ್ರೆ ಮೂರನೇ ನದಿ ಹೆಸರೇನು ಇಡೇಕಲ್, ಅದ್ ಎಲ್ಗೆ ಹೋಗ್ತಾರೆ, ಅಸುರ್ ದೇಶಕ್ಕೆ ಹೋಗ್ತಾರಂತೆ. ಏನಿದು ಅಸುರ್ ದೇಶ ಹಿಂದ್ ಹಿಡಿಕಲ್ ಅಂತಂದ್ರೆ, ಅಸುರ್ ದೇಶ ಅಂತಂದ್ರೆ ಗ್ರೀಸ್ ಅಸಿರಿಯಾ. ಎಲ್ಲಿದೆ ಗೊತ್ತಾ ಅಸಿರಿಯಾ ದೇಶ? ಅದರ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ದೀನಿ. ಎಲ್ಲಿದೆ ಗೊತ್ತಾ ಅಸಿರಿಯಾ ದೇಶ? ಇಲ್ಲ ಐತೆ ನೋಡ್ರಿ, ಇರ್ತೀನಿ ಕಾಣಿಸ್ತಿದ್ಯಾ ಅಸಿರಿಯಾ. ಇವಾಗ ಇದೆ ಗೊತ್ತಾ ಸಿರಿಯಾ, ಕೇಳಿದಿರಾ ಸಿರಿಯಾ? ಹೇಳ್ತಾರ ಇರಾಕ್ ಕೊಡ್ತಿದೆ ಅಂತ ಸಿರಿಯಾ. ಆ ಸಿರಿಯಾ ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಹೇಳ್ತಾರ. ಇದು ನದಿ ಏನಂತಂದ್ರೆ ಹಿಡಿಕೆಲ್ ಅಂತಂದ್ರು. ಅದರ ಟೈಗ್ರಿಸ್ ನದಿ ವರ್ಲ್ಡ್ ಮ್ಯಾಪ್ ಅಲ್ಲಿ ಇದೆ, ನೀವು ನಾನು ಗೂಗಲ್ ಸರ್ಚ್ ಮಾಡಿದ್ದೀನಿ. ಟೈಗ್ರಿಸ್ ನದಿ ಎಲ್ಲಿದೆ ಅಂತಂದ್ರೆ ಏನ್ರೆ ಎಲ್ಲಿರೋದು ಅಸಿರಿಯಾ ದೇಶದಲ್ಲೇ ಇದೆ ಇವತ್ತಿದೆ. ಅದರ ಇದೇನಿದು ಅಂತಂದ್ರೆ ಇದು ಏನ್ರಿ ಯಾವ ಒಂದು ಜಾಗ ಅಂತಂದ್ರೆ ಮೆಸೊಪಟೇಮಿಯಾ ಅಂತ ಹೇಳ್ತಾರೆ. ಏನ್ರಿ ನಾನು ಸ್ಕೂಲ್ ಬಂದಿದ್ದೆ, ಸ್ಕೂಲ್ ಹೋಗಿದ್ದಾರೆ ಎಲ್ಲಾರು ಸ್ಕೂಲ್ ಅಲ್ಲಿ ಮೆಸೊಪಟೇಮಿಯಾ ಅಂತ ಹೇಳಿದ್ರು. ಏನೋ ಮೆಸೊಪಟೇಮಿಯಾ ಏನ್ ಶುರು ಆಯ್ತು? ವೆರಿ ಗುಡ್. ಮಹಿಂಜದಾರ ಹರಪ್ಪ ಅಂತ ಹೇಳ್ತಾರೆ ಗೊತ್ತಾ, ಅದ್ರಲ್ಲಿ ಅಬ್ರಾಹ್ಮ್ ಕೂಡ ಇದ್ರು ಪಾಪ. ಅದನ್ನ ಅಂದ್ರೆ ಈ ಸ್ಥಳದಿಂದ ಬಂದವ್ರು ಯಾರಪ್ಪ ಅಂತಂದ್ರೆ ನಮ್ಮ ಪಿತೃ ಆಗಿರಂತ ಅಬ್ರಹಾಮ್. ಅದರ ಬೈಬಲ್ ಓದಿಂತೀರಿ, ಅಪೊಸ್ತಲ ಕೃತ್ಯಗಳು 7:2 ಓದಿಂತೀರಿ. ಅಪೊಸ್ತಲ ಕೃತ್ಯಗಳು 7:2 ಸುರಕ್ಷರಾವ್ ಓದ್ತೀರಾ? ಸುರಕ್ಷರಾವ್ ಬ್ರದರ್ ರಾವ್ ಬ್ರದರ್ ಓದ್ತೀರಾ? ನಮ್ಮ ಮೂಲ ಪುರುಷನಾದ ಅಬ್ರಾಹ್ಮನು ಖಾರಾನಿನಲ್ಲಿ ವಾಸವಾಗಿದ್ದಕ್ಕಿಂತ ಮುಂಚೆ ಮೆಸೊಪೊಟೇಮಿಯಾದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು ನಿನ್ನ ಸ್ವದೇ. ವೆರಿ ಗುಡ್. ಅಂದ್ರೆ ಎಲ್ಲಿದ್ದ ಅಬ್ರಾಹ್ಮ? ಮೆಸೊಪೊಟೇಮಿಯಾದಲ್ಲಿ. ಏನ್ ಮೆಸೊಪೊಟೇಮಿಯಾ ಅಂತಂದ್ರೆ ಏನ್ರಿ? ಮೆಸೊಪೊಟೇಮಿಯಾ, ಪೊಟೇಮಿಯಾ ಅಂತಂದ್ರೆ ವಾಟರ್. ಮೀಸೋ ಅಂದ್ರೆ ಟೂ ಅಂದ್ರ ಡಿಯೋ ಮೀಸೋ ಅಂತ ಅಂದ್ರೆ ಡಬಲ್ ಟೂ ಅಂತ ಅಂತಂದ್ರ ಮೀಸೋ ಪೊಟಾಮಿಯಾ ಅಂತಂದ್ರೆ ಮೀನಿಂಗ್ ಅಂದ್ರೆ ದ ಲ್ಯಾಂಡ್ ಬಿಟ್ವೀನ್ ಟೂ ವಾಟರ್ಸ್, ಎರಡು ನದಿಗಳ ನಡುವೆ ಇರುವಂತ ಒಂದು ಜಾಗಕ್ಕೆ ಮೀಸೋ ಪೊಟಾಮಿಯಾ ಅಂತ ಅಂತಂದ್ರೆ ಅದಕ್ಕೆ ಹಿಪೋಪೊಟಾಮಸ್ ಪೊಟೋಮಸ್ ಪೊಟಾಮಿಯಾ ಅಂದ್ರೆ ಮೀನಿಂಗ್ ನೀರಲ್ಲಿರುವಂತದ್ದು ಅಂತ. ಅಂದ್ರೆ ಅದಕ್ಕೆ ದ ಲ್ಯಾಂಡ್ ಬಿಟ್ವೀನ್ ಇನ್ ದ ಟೂ ರಿವರ್ಸ್ ಅಂತ ಹೇಳ್ಬೇಕಂದ್ರೆ ಮೀಸೋ ಪೊಟಾಮಿಯಾ. ಇಲ್ಲಿ ಬಂದವ್ರು ಯಾರಪ್ಪ ಅಂದ್ರೆ ಅಬ್ರಾಹ್ಮ್. ಅಬ್ರಾಹ್ಮ್ ಯಾರಿಗೆ ಛಾಯೆ ಅಂದ್ರೆ ಪಿತೃಗಳು. ಇಸ್ರೇಲ್ ಜನಗಳು ಆಗಾವಾಗ ಹೇಳ್ಬೇಕಾರೆ ಅಬ್ರಾಹ್ಮನ ಮೂಲ ತಂದೆ, ಅಬ್ರಾಹ್ಮನ ಮೂಲ ತಂದೆ ಅಂತ ಹೇಳೋರು. ಯಾಕೆ ಇದೆಯಾ ಯೇಸು ಕ್ರಿಸ್ತನಿಗೆ? ಹಂಗ್ರೆ ನೀವು ಇದು ಯಾರನ್ನ ನೋಡಿಸ್ತದೆ? ಪಿತೃಗಳ ಗುಂಪು. ಅದರ ಏನ್ರಿ ಭೂಲೋಕ ರಕ್ಷಣೆಯಲ್ಲಿ ಬರೋಂತ ಹಳೆ ಕಾಲಂತ ಪಿತೃಗಳ ಗುಂಪು. ಇವ್ರು ಯಾರಪ್ಪ ಅಂತಂದ್ರೆ ಏನ್ರಿ ಈ ಲಿಸ್ಟಲ್ಲಿ ಯಾರು ಗೊತ್ತಾ ಬರ್ತಾರೆ? ಭೂಲೋಕ ರಕ್ಷಣೆಯಲ್ಲಿ ಬರೋಂತ ಫಸ್ಟ್ ಗ್ರೂಪ್. ಇದು ಸೆಲೆಕ್ಷನ್ ಆಲ್ರೆಡಿ ಆಗೋಯ್ತು ಬಿಡಿ, ನಾವಿಲ್ಲಿ ಬರಕ್ ಸಾಧ್ಯ ಇಲ್ಲ ಅವಾಗ. ಅದರ ಯಾರಪ್ಪ ಇವ್ರು ಅಂತಂದ್ರೆ ಆಬೇಲಿಯಿಂದ ಹಿಡಿದು ಸ್ನಾನಿಕನಾದ ಯೋಹಾನ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಎಲ್ಲಾ ಪ್ರವಾದಿಗಳು ಇಲ್ಲಿವರೆಗೂ ಪ್ರವಾದನೆ ಮಾಡಿದ್ದಾರೆ ಅಂದ್ರೆ ಯೋಹಾನದವರೆಗೂ. ಅಂದ್ರೆ ಇವ್ರಿಗೆಲ್ಲ ಏನ್ ರಕ್ಷಣೆ ಅಂದ್ರೆ ಭೂಲೋಕದಲ್ಲೇ ರಕ್ಷಣೆ. ಇವ್ರಿಗೆ ಯಾರಿಗೂ ಪರಲೋಕ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತ ಪರಲೋಕಕ್ಕೆ ಎಲ್ಲೂ ಹೇಳಿಕ್ ಹೋಗಿಲ್ಲ ಬೈಬಲ್ನಲ್ಲಿ. ಅಂದ್ರೆ ಅದ್ ಬದಲಾಗಿ ಏನ್ ಹೇಳಿದಾರೆ, ಇವರೆಲ್ಲ ಭೂಲೋಕದಲ್ಲಿ ಇರ್ತಾರಂತೆ. ಅಬ್ರಾಹ್ಮು, ಇಸಾಕು, ಯಾಕೋಬು, ಎಲಿಯಾ, ಎಲೀಶಾ, ದಾನಿಯಲ್ಲು, ಐಸಾಯಾ, ನೋವಾ. ಅದರ ನೋಡ್ಬೇಕ್ರೆ ಐಸಾಕು, ಅದರ ಡೇವಿಡ್, ಅದರ ಇವರೆಲ್ಲ ಮೋಸೆಸ್, ಇವರೆಲ್ಲ ಎಲ್ಲಿರ್ತಾರೆ ಅಂದ್ರೆ ಭೂಲೋಕದಲ್ಲಿ, ಭೂಲೋಕದ ರಕ್ಷಣೆಯಲ್ಲೇ ಇತರ ಪಿತೃಗಳು ಅಂತ ಹೇಳ್ತಾರೆ ಅವ್ರಿಗೆ. ಓದಿ ಹೆಬ್ರಿಯರು 11:35, ಹೀಬ್ರೂಸ್ 11:35, ಹೀಬ್ರೂಸ್ 11:35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ
ಮುರಿಸಿಕೊಂಡು ಸತ್ತರು. ಶ್ರೇಷ್ಠ ಪುನರ್ತನ ಅಂತ ಹೇಳ್ತಾರೆ. ಮೊದಲನೇ ಪುನರ್ತನ ಅಲ್ಲ, ಪ್ರಕಟಣೆ 24ರಲ್ಲಿ ಹೋದ್ರೆ ಮೊದಲನೇ ಪುನರ್ತನಕ್ಕೆ ಬರುವಂತರು ಭಾಗ್ಯವಂತರು, ಅವ್ರ ಮೇಲೆ ಎರಡನೇ ಮಾಡಿದ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅದು ಮೊದಲನೇ ಪುನರ್ತನ, ಇದು ಶ್ರೇಷ್ಠ ಪುನರ್ತನ. ನೀನು ಎಲ್ಲಾ ಪುನರ್ತನ ಕಂಪೇರ್ ಮಾಡಿದ್ರೆ ಬೆಟರ್, ಅದೇ ಬೆಸ್ಟ್ ಅಲ್ಲ. ಬೆಸ್ಟ್ ಇಸ್ ಫಾರ್ ದ ಚರ್ಚ್. ಓದಿ ಅದರಲ್ಲೇ 39 ಮತ್ತೆ 40, ಅದರಲ್ಲೇ 39th ವರ್ಷ 40th ವರ್ಷ ಓದನ. ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಇವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಏನಂತ ಮಾಡಿದ್ರೆ ನಾವಿಲ್ಲದೆ ಅವ್ರು ಸಿದ್ಧಿಗೆ ಬರಬಾರ್ದು. ಶ್ರೇಷ್ಠವರಂತ ವರವನ್ನು ನಮಗೇನ್ ಮಾಡಿದ್ರೆ ದೇವರು ಫಿಕ್ಸ್ ಮಾಡಿದ್ದಾರೆ. ಅವ್ರಕ್ಕಿಂತ ಒಂದು ಶ್ರೇಷ್ಠವಾಗಿರೋ ವರನ ದೇವರು ನಮಗ್ ಫಿಕ್ಸ್ ಮಾಡಿದಂತೆ. ನಾವಿಲ್ದ್ರೆ ಅವ್ರಿಗೆ ಮಾಡ್ದ ಅವರು ಸಿದ್ಧಿಗೆ ಬರ್ಬಾರ್ದು. ಅಂದ್ರೆ ಫಸ್ಟ್ ಗಾಡ್ ನಮಗೆ, ಸಭೆಗೆ, ಸಭೆ ಆಗ್ಮೇಲೆ ಇವಾಗ ಯಾರಿಗೆ? ಪಿತೃಗಳಿಗೆ. ಒಳ್ಳೆ ಹೆಸರು ಸಂಪಾದಿಸಿರ್ಬೋದು, ವೆರಿ ಗುಡ್, ಓಕೆ, ನಮ್ಗಿಂತ ಸೂಪರ್ ರಿಪೋರ್ಟೆ ಅದರ. ಆದ್ರೆ ನಾವಿಲ್ದಿರ ಅವ್ರ ಕೈಗೆ ಸಾಧ್ಯ ಇಲ್ಲ ಅದ್ ಹೇಳ್ತಾರ. ಎಲ್ಲಾ ಸ್ಥಳಗಳಲ್ಲಿ ಶ್ರೇಷ್ಠವಾದ ಸ್ಥಾನಿಕ ವ್ಯವಹಾರನು, ಆದ್ರೆ ಅವ್ರ ಪರಲೋಕರಕ್ಷಣೆಗೆ ಹೋಗಕ್ ಸಾಧ್ಯ ಇಲ್ಲ ಅಲ್ವರ. ಪರಲೋಕ ರಕ್ಷಣೆಗೆ ಬರುವಂತ ಒಬ್ಬ ವ್ಯಕ್ತಿಗಿಂತ ತುಂಬಾ ಚಿಕ್ಕವನು ಅಂತ ಹೇಳ್ತಾರೆ. ಅಂದ್ರೆ ಅನ್ನ ಕರ್ತನೆ ಪ್ರೀತಿಯಂತ ಸೋದರ ಸೋದರಿಗಳೇ, ಪಿತೃಗಳು ಇವ್ರಿಗೆಲ್ಲ ಏನಪ್ಪ ಕೆಲಸ ಅಂದ್ರೆ, ಏನಪ್ಪ ಒಂದು 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 ಆಶೀರ್ವಾದ ಅಂತಂದ್ರೆ, ಭೂಲೋಕದಲ್ಲಿ ಇವರೆಲ್ಲ ಏನಾಗಿರ್ತಾರೆ, ಪ್ರಧಾನಮಂತ್ರಿಗಳ ತರ ಇರ್ತಾರೆ ಅದರ. ಓದಿ ವಿಜಯ ಸಿಸ್ಟರ್ ಓದ್ತೀರಾ? ಸಿಸ್ಟರ್ ಬ್ರದರ್ ಇದ್ರ ಓದ್ತಾರಾ? ಕೀರ್ತನೆ 45:16 ಓದಕ್ಕಾಗ್ತದ? ಕೀರ್ತನೆ 45:16 ಅರಸನು ವಂಶ ಪಾರಂಪರಿಕವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿರಿ. ಎಲ್ಲಾ ಕಡೆ ಅಧಿಕಾರಿಗಳನ್ನಾಗಿ ಏನ್ ಮಾಡ್ತೀರಾ ನೀವು ನೇಮಿಸ್ ಅಂದ್ರೆ, ಎಲ್ಲಾ ದೇಶದಲ್ಲಿ ಎಲ್ಲಾ ಸ್ಥಾನದಲ್ಲಿ ಅಧಿಕಾರಿಗಳೇನೇ ಹೇಳ್ತಂತೀವ್ರ. ವಂಶ ಪಾರಂಪರಿಯಾಗಿ ನೋಡ್ಬೇಕ್ರೆ ಏನ್ರಿ, ಪಿತೃಗಳ ಸ್ಥಾನದಲ್ಲಿ ನಿಮ್ಗೇನಂತಾರೆ ಮಕ್ಕಳುಗಳು ಹುಟ್ಟು ಬರು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ಮೊದಲೇ ಬರ್ಬೇಕಲ್ಲಿ ಬರ್ಬೇಕಾದ್ರೆ ದಾವಿದಿನ ಕುಮಾರ ಆಗಿದ್ದ, ಎರಡನೇ ವರ್ಗಕ್ಕೆ ಬರ್ಬೇಕ್ರೆ ದಾವಿದಿನ ತಂದೆ. ಅದಕ್ಕೆ ಯೇಸು ಕ್ರಿಸ್ತು ಒಂದು ಪ್ರಶ್ನೆ ಕೇಳ್ತಾರಲ್ಲ, ಹೆಂಗೆ ದಾವಿದನು ಪವಿತ್ರ ಆತ್ಮದಲ್ಲಿ ಏನ್ರಿ ದೇವರೇ ನನ್ನ ದೇವರೇ ಅಂತಂದ ಹೆಂಗೆ ಕರೆಯಕ್ಕೆ ಸಾಧ್ಯ? ಕರ್ತನನ್ನ ಅವರೇ ಹೆಂಗೆ ದೇವ್ರ ಅಂತಂದ್ಬಿಟ್ರು? ಬಟ್ ಹಂಗ ದಾವಿದನ್ ಕುಮಾರ ಹೆಂಗಾಗಿ ಸಾಧ್ಯ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದರ ಅದೇ ದಾವಿದನ ಒಂದು ಕುಟುಂಬಕ್ಕೆ ಯೇಸು ಕ್ರಿಸ್ತು ಏನ್ರಿ ಒಂದು ಚಿಗರು ಯಾವಾಗ ಮೊದಲನೇ ಬರುವಿಕೆಯಲ್ಲಿ, ಅದೇ ಕುಟುಂಬಕ್ಕೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬೇರಾಗಿರ್ತಾರೆ. ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ, ಜೀಸಸ್ ಇಸ್ ಕಾಲ್ಡ್ ದ ರೂಟ್ ಅಂಡ್ ಸ್ಟೆಮ್ ಆಫ್ ಡೇವಿಡ್ ಅಂತ ಹೇಳ್ತಾರೆ. ಓದಿದ್ರೆ ಬೈಬಲಲ್ಲಿ ಪ್ರಕಟಣೆ ಕೂತ್ಕೊಳ್ತಾರೆ. ಯೇಸು ಕ್ರಿಸ್ತು ದಾವಿದನ ಒಂದು ಏನ್ರಿ ಒಂದು ಗಿಡಕ್ಕೆ ಆ ವಂಶಕ್ಕೆ ಅವರೇ ಚಿಗರಂತೆ, ಅವರೇ ಬೇರಂತೆ. ಹೆಂಗೆ ಎರಡೋ ಒಬ್ಬ ವ್ಯಕ್ತಿ ಆಗಿರಕ್ಕೆ ಸಾಧ್ಯ? ಕ್ರೈಸ್ಟ್ಗಳಲ್ಲಿ ಮಾತ್ರ ಸಾಧ್ಯ. ಫಸ್ಟ್ ಅಡ್ವೆಂಟು ಚಿಗುರು, ಸೆಕೆಂಡ್ ಅಡ್ವೆಂಟ್ ಅಲ್ಲಿ ಏನಾಗಿದ್ದಾರೆ ಅವರು ಬೇರಾಗಿದ್ದಾರೆ. ಅವರಿಂದ ಇಡೀ ಜಗತ್ತಿಗೆ ಬರೋದು ಇವಾಗ ಲೈಫ್ ಬರೋದು. ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ಇವರೆಲ್ಲ ಏನಾಗ್ತಾರೆ ಒಂದೊಂದು ಸ್ಥಾನದಲ್ಲಿ ಇರ್ತಾರೆ. ಇವತ್ತು ಯೋಚನೆ ಮಾಡಿರ್ತೀನಿ, ಒಂದು ತಿಂಗಳು ಲಾಕ್ಡೌನ್ ಮಾಡಿ ತಲೆ ಕೆಟ್ಟೋಗೈತಿ ಇವ್ರಿಗೆ. ಒಂದು ತಿಂಗಳು ಲಾಕ್ಡೌನ್ ಮಾಡಿ ಇನ್ನ 10 ವರ್ಷ ಬೇಕು ನಾವು ಸುಧಾರಿಸ್ಕೊಂಡು ವಾಪಸ್ ನಾವೆಲ್ಲ ರೆಡಿ ಆಗೋದಿಕ್ಕೆ. ಹಂಗ್ ಮಾಡಿದ್ರೆ ನಮ್ಮ ರಾಜ್ಯನ ಇದೇ ಜಾಗದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಭೂಲೋಕದಲ್ಲಿ ಕಣ್ಣು ಕಾಣಿಸಿರ್ತಿಲ್ಲ ರಾಜ್ಯ ಸ್ಥಾಪನೆ ಆಗ್ಬೇಕಾರೆ ಎಲ್ಲಾ ಪಿತೃಗಳು ಇದೇ ಮಾಂಸದಲ್ಲಿ ಭೂಲೋಕದಲ್ಲಿ ಎದ್ದು ಬರ್ತಾರೆ. ಅವ್ರು ಯಾರಿರ್ತಾರೆ? ಅಬ್ರಾಮು, ಇಸಾಕು, ಯಾಕೋಬು, ದಾವಿದು, ಐಸಾಯ, ಜೋಬು ಎಲ್ಲ ಎದ್ ಬಂದು ಇವರೆಲ್ಲ ಭೂಲೋಕದಲ್ಲಿ ಆಡಳಿತ ನಡೆದ್ರೆ ಹೆಂಗಿರ್ತಾರೆ ಈ ರಾಜ್ಯ? ಅದರ ಯೋಸೆಫು 7 ವರ್ಷ ಇಡೀ ಜಗತ್ತಿಗೆ ಆ ಕಾಲದಲ್ಲಿ ಏನ್ ಮಾಡಾರೆ ದವಸ ಧಾನ್ಯಗಳು ಕೊಟ್ಟಾರೆ. ಎಷ್ಟು ವರ್ಷ ಕೊಟ್ಟವ್ರೆ? 7 ವರ್ಷ. ಇವರು 7 ತಿಂಗಳು ಕೊಡಕ್ಕಾಗಿಲ್ಲಪ್ಪ ಅಲ್ಲೇ. ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡೋದಂತೆ, ಪೆಟ್ರೋಲ್ ಜಾಸ್ತಿ ಮಾಡೋದಂತೆ, ಏನೆಲ್ಲ ಹಿಂಸೆ ಕಣಪ್ಪ. ಅದರ ಯೋಸೆಫ್ ಹೆಂಗ್ ಕೊಟ್ಟಿರ್ಬೇಕಲ್ವರ? ಊರೂರಿಂದ ಜನಗಳು ಏನ್ ಮಾಡಂತೆ ಹುಡ್ಕೊಂಡ್ ಬರೋದಂತ ಯೋಸೆಫ್ಗೆ. ಬಂದವ್ರಿಗೆಲ್ಲ ಯೋಸೆಫ್ ಕೈ ಎತ್ತಿ ದಾಳವಾಗಿ ಮಾಡೋಣಂತೆ ಅವ್ಗೆ ಕೊಡೋಣಂತಲ್ವರ. ಹಂಗಿರ್ಬೇಕ್ರೆ ಇವರೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಇದ್ರೆ ಆ ಕಾಲದಲ್ಲೇ ಕೆಟ್ಟ ಸಿಚುವೇಶನ್ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ಬೇಕ್ರೆ ಇವ್ರ ರಾಜ್ಯದಲ್ಲಿ ಬಂದ್ರೆ ಭೂಲೋಕದ ಸಮಾಧಾನ ಶಾಂತಿ ಬರ್ತಾರೋ ಇಲ್ವ ನೀವೇ ಹೇಳಿ? ಖಂಡಿತವಾಗಿ ಏನ್ ಮಾಡ್ತಾರೆ? ಬಂದೇ ಬರ್ತಾರೆ. ದೇವರು ಇದನ್ನ ಸ್ಥಾಪನೆ ಮಾಡೇ ಮಾಡ್ತಾರೆ. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಲೂಕ 13:28. ಗ್ರೇಸ್ ಸಿಸ್ಟರ್ ಓದಿ ಲೂಕ 13:28. ಅಬ್ರಾಹ್ಮನು ಈಸಾಕ್, ಅಬ್ರಾಹಾಮ್, ಈಸಾಕ್, ಯಾಕೋಬ್ ಇವರು
ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವು ಪ್ರಕಟನೆ ಹಲ್ಲು ಕಡಿಯೋಣವೂ ಇರುವವು. ಓಕೆ, ಏನ್ ನೋಡ್ತೀರಿ? ದೇವರ ರಾಜ್ಯದಲ್ಲಿ ಅಬ್ರಹಾಮ್ ಇಸಾಕು ಎಲ್ಲಾ ಪ್ರವಾದಿಗಳನ್ನ ಇರುವುದನ್ನ ನೀವು ಕಾಣುವಾಗ ನಿಮ್ಗೆ ಹೇಗಿರ್ತದೆ? ಗೋಳಾಟವು ಕಟ್ಟಕಟ್ಟನೆ ಅಲ್ಲಿ ಕಡಿತೀರಿ ಅಂದ್ರೆ ಇಸ್ರೇಲ್ಗಳ ಪುನರ್ತನ ಬರ್ಬೇಕಾದ್ರೆ ದೇವರಾಜ್ಯದಲ್ಲಿ ಅವ್ರ ಕಣ್ ಮುಂದೆ ಯಾರ ನೋಡ್ತಾರಂತೆ? ಅಬ್ರಹಾಮ್ ಇಸಾಕ್ ಎಲ್ಲಾ ಪ್ರವಾದಿಗಳು ನೋಡ್ತಾರಂತೆ. ಎಲ್ಲಿದು? ಪರಲೋಕದಲ್ಲ. ನೆಕ್ಸ್ಟ್ ವಚನ ಓದಿ ಹೇಳ್ತಾರೆ. ಇದಲ್ಲದೆ ಪೂರ್ವ ಪಶ್ಚಿಮ ಉತ್ತರ ದಿಕ್ಕು ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂಡುವರು. ವೆರಿ ಗುಡ್ ಸರ್. ಎಲ್ಲಿಂದ ಬರ್ತಾರೆ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪರ್ಲೋಕದಲ್ಲಿದಾ? ಇಲ್ಲಿರೋದ ಭೂಮಿಗೆ ಭೂಲೋಕದಲ್ಲಿ. ಏನ್ ಜನಗಳು ಯಾತ ಭೇಟಿ ಮಾಡಕ್ ಬರ್ತಾರೆ? ಅಬ್ರಹಾಮ್ ಇಸಾಕ್ ಯಾಕೋಬ್. ಯಾಕೆ? ಭೂಲೋಕದಲ್ಲಿ ಪ್ರಧಾನಮಂತ್ರಿಗಳು ಯಾರು? ಇವಾಗ ಕಷ್ಟ ಬಂದ ಹೋಗ್ತಾರೆ, ಕೌನ್ಸಿಲರ್ ಮನೆಗೆ ಹೋಗ್ತಾರೆ, ಮಿನಿಸ್ಟರ್ ಮನೆಗೆ ಹೋಗ್ತಾರೆ, ಹಣ ಕಾಪಾಡೋಣ ಸಹಾಯ ಮಾಡಿ ಸರ್. ಕ್ರಿಸ್ತನ್ ರಾಜ್ಯದಲ್ಲಿ ಯಾರಿದ್ದಾರೆ? ಭೂಲೋಕ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳಕ್ಕೆ ಪಿತೃಗಳು. ಅದೇ ನೋಡ್ಬೇಕ್ರೆ, ಇದೇ ಥರ್ಡ್ ರಿವರ್ ಅದರ ಎಷ್ಟೇ ನದಿ ಆಯ್ತು? ಮೂರ್ ನದಿ ಅದರ ಮುಂದೆ ಎಷ್ಟು ರಕ್ಷಣೆ ಆಯ್ತು? ಮೂರ್ ರಕ್ಷಣೆ ಏನಾಗೋಯ್ತು? ಮುಗ್ದೋಯ್ತು. ಇನ್ ಕೊನೆಗೆ ಉಳಿದಿರೋದು ಯಾರೋ? ಯೂಫ್ರೆಟಿಸ್ ನದಿ ಅದರ ಓದಿಂತೀರಿ. ಆದಿಕಾಂಡ 2:14 ಓದಿ. ಆದಿಕಾಂಡ 2:14 ವಚನ. ಇದಲ್ಲದೆ ಮೂರನೆಯ ನದಿಯು ಹಿದ್ದೇಕಲ್, ಅದು ಅಶೂರ್ ದೇಶವನ್ನು ಮುಂದೆ ಹರಿಯುವುದು. ನಾಲ್ಕನೆಯದು ಯೂಫ್ರೆಟಿಸ್ ನದಿ. ವೆರಿ ಗುಡ್. ನಾಲ್ಕನೇದು ಯೂಫ್ರೆಟಿಸ್ ನದಿ ಅದರ ಏನಪ್ಪ ಯೂಫ್ರೆಟಿಸ್ ನದಿ ಎಲ್ಲಿದೆ ಅಂತ ನೋಡ್ಬೇಕ್ರೆ, ಏನ್ ಯಾರಿಗಾರ ಗೊತ್ತಾ ಯೂಫ್ರೆಟಿಸ್ ನದಿ ಎಲ್ಲಿದೆ ಅಂತ? ಯಾರಿಗಾರ ಗೊತ್ತಿದ್ಯ, ಐಡಿಯಾ ಇದೆಯಾ? ಸರಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಇರಾಕ್ ಅಲ್ಲಿ ಯೂಫ್ರೆಟಿಸ್ ನದಿ ನೋಡೋಣ. ಅದೇ ನೋಡಿದ್ರೆ ಇವಾಗ ನಾಲ್ಕು ರಕ್ಷಣೆಗಳಲ್ಲಿ ಮೂರು ರಕ್ಷಣೆ ನೋಡ್ಬಿಟ್ರೆ, ಇನ್ ಪೆಂಡಿಂಗ್ ಉಳಿದಿರೋದು ಯಾರೋ? ಲೋಕದ ಜನಗಳು. ಈ ಯೂಫ್ರೆಟಿಸ್ ನದಿ ಲೋಕದ ಜನಗಳನ್ನೇ ಸೂಚನೆ ಮಾಡೋದು. ಅದ್ರ ಹೆಂಗೆ ನೋಡೋಣ. ನೋಡಿರ್ತೀನಿ ನೋಡಿ, ಅಬ್ರಹಾಮ್ಗೆ ವಾಗ್ದಾನ ಮಾಡಿದ್ರು, ಪರಲೋಕದ ರಕ್ಷಣೆಯಲ್ಲಿ ಎರಡು ಭಾಗ ಆಗೋಯ್ತು, ಭೂಲೋಕದ ರಕ್ಷಣೆಯಲ್ಲಿ ಒಂದು ಭಾಗ ನೋಡಿದ್ರೆ ಇನ್ನೊಂದು ಭಾಗ ಯಾವುದು? ಮಿಕ್ಕಿದ ಲೋಕ ಜನಗಳು. ಇವಾಗ ಇರೋಂಥ ಅವಿಶ್ವಾಸಿಗಳು ಯಾರೆಲ್ಲ ಕ್ರಿಸ್ತನ್ ನಂಬಿಲ್ವೋ, ಕ್ರಿಸ್ತನ್ ರಾಜ್ಯ ಏನ್ ಮಾಡ್ತಾರ ಅವರು, ಅವರು ಕೂಡ ಏನ್ ಮಾಡ್ತಾರೆ, ಅವ್ರನ್ನ ನಂಬುತ್ತಾರೆ. ಅಂದ್ರೆ ಅದಕ್ಕೆ ನೋಡ್ರಿ, ಇದ್ರ ಬಗ್ಗೆ ನಾವು ಏನ್ ಮಾಡಿದ್ರಿ ಬೇಸಿಕ್ ಕ್ಲಾಸ್ ಅಲ್ಲಿ ನಾವು ತುಂಬಾ ಸತಿ ನಾವು ಓದಿದಿರಿ. ಅಂದ್ರೆ ಅದಕ್ಕೆ ನಾವು ಇದ್ರ ಮುಖ್ಯವಾದಂತ ಪಾಯಿಂಟ್ ಬರೋಣ. ಹಂಗೆ ಒಂದ್ ನಿಮಿಷ. ಓಕೆ, ಇಲ್ಲಿ ನೋಡ್ರಿ, ನಾಲ್ಕು ನದಿಗಳು ಅಂದ್ರ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಏನ್ರಿ ಇದು? ಇಲ್ಲಿ ನೋಡಿ, ಇಲ್ಲಿ ಇದೆ ಗೊತ್ತಾ ಯೂಫ್ರೆಟಿಸ್ ರಿವರ್. ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿ ಯೂಫ್ರೆಟಿಸ್ ನದಿ ಇಲ್ಲಿದೆ. ಅವಾಗ ನೋಡಿದ್ರೆ ಯಾವ ನದಿ? ಟೈಗ್ರಿಸ್ ರಿವರ್ ನೋಡಿದ್ರ? ಅವಾಗ ನೋಡಿ ಮೀಸೋಪೊಟಾಮಿಯಾ ಅಂತ ನೋಡಿದ್ಲ ನೋಡಿ, ಇಲ್ಲೇ ನೋಡಿದ್ ನಾವು. ಪಕ್ಕದಲ್ಲಿ ಇರೋದು ಯಾವ್ದು? ಯೂಫ್ರೆಟಿಸ್ ನದಿ. ಅದೇ ಇಡೀ ದೊಡ್ಡ ಹೊರಗಡೆ ಬಂದಿದ್ದು ನಾಲ್ಕು ನದಿಗಳಲ್ಲಿ ಅಲ್ಲ. ಯೂಫ್ರೆಟಿಸ್ ನದಿ ಇವತ್ತು ಎಲ್ಲಿದೆ ಅಂದ್ರೆ ಇರಾಕ್ ಅಲ್ಲಿದೆ. ಯೂಫ್ರೆಟಿಸ್ ನದಿ ಅಂತಂದ್ರೆ ಬೈಬಲ್ ಅಲ್ಲಿ ಜನ ಸಮೂಹ ಹೇಳ್ತಾರೆ, ಪ್ರಕಟಣೆ 17:15 ಏನ್ ನೋಡಿದ್ರೆ, ನಾವು ಜೋಡೋ ಒಂದು ಕ್ಲಾಸ್ ಓದಲ್ಲ. ನದಿ ಅಂತಂದ್ರೆ ಜಾರಸ್ತಿ ಕೂತಿದ್ದ ನದಿ ಅಂತಂದ್ರೆ ಜನ ಸಮೂಹ, ಜನಾಂಗದವರು, ಪ್ರಜೆಗಳು ನೋಡ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಇನ್ ಯಾರಿಗಪ್ಪ ರಕ್ಷಣೆ ಇದೆ ಅಂತಂದ್ರೆ ಇನ್ ಬ್ಯಾಲೆನ್ಸ್ ಉಳಿದಿರಂತ ಎಲ್ಲಾ ಲೋಕ ಜನಗಳು. ಯಾರೆಲ್ಲ ಇವಾಗ ಸತ್ಯ ಹೇಳೋದು ಕೇಳಿಲ್ವೋ, ಅದರ ಯಾರೆಲ್ಲ ಇವಾಗ ಸತ್ಯ ಸರಿ ಕೇಳಿದಿರಂತ ಕ್ರೈಸ್ತವರ್ಗ ಕೂಡ ಇದ್ರೋ, ಇವರೆಲ್ಲ ದೇವರಾಜರ ಭೂಲೋಕದಲ್ಲಿ ಎದ್ದು ಬಂದು ಅವಾಗ ಸತ್ಯ ಏನ್ ಮಾಡ್ತಾರೆ ಕೇಳ್ತಾರೆ. ಯಾಕೆ? ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬಂದು ಸೇತಾನ ಏನ್ ಮಾಡ್ತಾರೆ ಕಟ್ಟಾಕಿರ್ತಾರೆ. ಅದ್ಗೆ ಈ ಯೂಫ್ರೆಟಿಸ್ ನದಿ ಎಲ್ಲಿಗೆ ಹೋಯ್ತು ಅಂತ ಕೊಡ್ಲಿಲ್ಲ. ಹಂಗಾರೆ ಏನ್ ಮೀನಿಂಗು? ಇವ್ರಿಗೆಲ್ಲ ಪರಲೋಕ ರಕ್ಷಣೆ ಇಲ್ಲ, ಇವ್ರಿಗೆಲ್ಲ ಎಲ್ಲ ಏನ್ ರಕ್ಷಣೆ? ಭೂಲೋಕ ರಕ್ಷಣೆ. ನೋಡಿ ಇನ್ನೊಂದೇನ್ ಸ್ಪೆಷಾಲಿಟಿ ಗೊತ್ತಾ? ನೋಡಿ ಇಲ್ಲೊಂದು ನೋಡ್ಸೋಣ ಸ್ಲೈಡ್ ನೋಡಿ. ನಾಲ್ಕು ನದಿ, ಮೊದಲು ಎರಡು ನದಿ ಪರಲೋಕ ರಕ್ಷಣೆ ಸೂಚನೆ ಮಾಡ್ತಾರೆ, ಇನ್ ಕೊನೆ ಎರಡು ನದಿ ಭೂಲೋಕ ರಕ್ಷಣೆ ಸೂಚನೆ ಮಾಡ್ತಾರೆ. ಇದನ್ನ ದೇವರು ಎಷ್ಟು ಚೆನ್ನಾಗಿ ನೋಡ್ಸಿದ್ದಾರೆ ಅಂತಂದ್ರೆ ನೋಡ್ರಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಎರಡೇ ನದಿ ಇರ್ತದೆ ಇವತ್ತು.
ಟೈಗ್ರಿಸ್ ಯೂಫ್ರಟಿಸ್ ಜಿಹೋನು ಪಿಶೋನು ಇಲ್ಲ ಯಾಕಿಲ್ಲ ಯಾಕಿಲ್ಲ ಗೊತ್ತಾ ಏನ್ರೀ ಜಲಪ್ರಳಯದಲ್ಲಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ ವೆರಿ ಗುಡ್ ಸರ್ ಕರೆಕ್ಟ್ ಹೇಳಿದ್ರೆ ತಪ್ಪಿಲ್ಲ ಕರೆಕ್ಟ್ ಜಲಪ್ರಳಯ ಅಂತ ಗೊತ್ತಿಲ್ಲ ಅಂದ್ರ ಈ ವೇಳೆ ಯಾಕೆ ಸಿಗಾಕೊಂಡ್ಬಿಟ್ಟಂದ್ರೆ ನೋವ ಜಲಪ್ರಳಯ ಆಗ್ಬಿಟ್ರೆ ಬೋರ್ಡ್ ಹಾಕ್ಬಿಟ್ಟೋಗಿಲ್ಲ ಅಂದ್ರ ಏ ಏನಂದ್ರೆ ಮೀನಿಂಗ್ ಅಂದ್ರೆ ದೇವ್ರೇ ಅದನ್ನ ರಹಸ್ಯವಾಗಿ ಇಟ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಪರಲೋಕ ರಕ್ಷಣೆ ಕಣ್ಣಿಗೆ ಏನೇ ಆಗಲ್ಲ ನೋಡಿ ಬೈಬಲ್ ಭೂಲೋಕ ರಕ್ಷಣೆ ಏನಷ್ಟು ನಮ್ ಕಣ್ಣಿಗೆ ಕಾಣಿಸ್ತದೆ ಅಂದ್ರೆ ಅದಕ್ಕೆ ಪರಲೋಕ ರಕ್ಷಣೆ ಕಣ್ಣಿಗೆ ಕಾಣಿಸ್ತಿರೋದನ್ನ ಪಿಶೋನ್ ಮತ್ತೆ ಗಿಹೋನ್ ಇವತ್ತು ವರ್ಲ್ಡ್ ಮ್ಯಾಪಲ್ಲಿ ಇಲ್ಲ ಇವರಿಬ್ರು ಇಡೀ ಲೋಕದಲ್ಲಿ ಕ್ರಿಸ್ತನ್ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಕಣ್ಣಿಗೆ ಕಾಣಿಸಲ್ಲ ಮನುಷ್ಯ ಕಣ್ಣಿಗೆ ಭೂಲೋಕದ ಮತ್ತೆ ಯಾರಿರ್ತಾರೆ ಪಿತೃಗಳು ಏನಾಗಿರ್ತಾರೆ ಇರ್ತಾರೆ ಆಮೇಲೆ ಮಿಕ್ಕಿದ ಎಲ್ಲಾ ಜನಾಂಗದವ್ರು ಏನಾಗಿರ್ತಾರೆ ಭೂಲೋಕದಲ್ಲಿ ಆಯ್ತಾ ಅದಕ್ಕೆ ನೋಡ್ಬೇಕ್ರೆ ಇವೆರಡು ನದಿಗಳು ಮಾತ್ರ ಏನಾಗಿರ್ತದೆ ಭೂಲೋಕದಲ್ಲಿ ತಿರ್ಕೊಂಡ್ರ ಈಡಿನ ತೋಟದಲ್ಲಿ ಬಂದಿದ್ದ ನಾಲ್ಕು ನದಿಗಳು ಏನ್ ಕೊಟ್ರು ಅದ್ರಲ್ಲಿ ದೇವ್ರ ಏನ್ ಮಾಡೋರು ಆತ್ಮಿಕ ಅಂತ ಪಾಠ ನಮ್ಗೆ ಏನ್ ಮಾಡೋರೆ ಅಲ್ಲಿ ಅಲ್ಲಿ ಇಟ್ಟವ್ರೆ ಅದರ ಅದಕ್ಕೆ ದಯವಿಟ್ಟು ಓದಿ ಹತ್ರ ಆಮೇಲೆ ಏನೇನ್ ಡೌಟ್ಸ್ ಇತ್ತು ಅಂತ ಕೇಳ್ರಿ ಇವಾಗ ನಮ್ಮೆಲ್ಲರಿಗೂ ಏನ್ ರಕ್ಷಣೆ ಇರ್ಬೇಕು ಅಂತ ಆಸೆ ಇದೆ ಪರಲೋಕ ರಕ್ಷಣೆ ಭೂಲೋಕ ರಕ್ಷಣೆ ಅಲ್ಲ ಪರಲೋಕ ವೆರಿ ಗುಡ್ ಅದರ ಪರಲೋಕ ರಕ್ಷಣೆ ಇರ್ಬೇಕಂತ ಆಸೆ ಇದೆ ಆದ್ರೂ ಕೂಡ ಕರೆಕ್ಟ್ 144,000 ಇರ್ಬೇಕಂತ ಆಸೆ ಇದೆ ಆದ್ರೂ ಕೂಡ ನಾವ್ ಎಲ್ಲಾ ರೀತಿ ತಿಳ್ಕೊಂಡು ಏನ್ ಮಾಡ್ಬೇಕು ಯಾವ್ದಕ್ ಹೋಗ್ಬೇಕು ಅಂತ ಕೂಡ ನಾವ್ ನೋಡಕ್ ತಿಳ್ಕೊಬೇಕು ಅದೇ ತರ ಯಾವ್ದಕ್ ಹೋಗ್ಬಾರ್ದು ಅಂತ ಕೂಡ ಮಾಡಕ್ ಬೈಬಲ್ ಅಲ್ಲಿ ನಾವ್ ತಿಳ್ಕೊಬೇಕು ಬೈಬಲ್ ಅಲ್ಲಿ ಬರೀ ಒಳ್ಳೆಯ ಉದಾಹರಣೆಗಳು ಕೊಟ್ಟಿದ್ದೀರಾ ಅದೇ ಕೆಟ್ಟ ಉದಾಹರಣೆಗಳು ಕೂಡ ಕೊಟ್ಟಿದ್ದೀರಾ ಬೈಬಲ್ ಅಲ್ಲಿ ಇದೆಯಲ್ಲ ಬೈಬಲ್ ಎಕ್ಸಾಂಪಲ್ಸ್ ಕೆಟ್ಟ ಎಕ್ಸಾಂಪಲ್ಗಳು ಇದೆ ದೇವ್ರು ಆತರ ಇರ್ಬಾರ್ದು ನೀವು ಅಂತ ಅದೇ ತರ ಒಳ್ಳೆ ಉದಾಹರಣೆ ಏನ್ ಕೊಟ್ಟಾರೆ ಈ ತರ ಇರ್ಬೇಕು ಅಂತ ಅದೇ ತರ ಈ ನದಿಗಳು ನಮ್ಗೆ ಏನ್ ಗೊತ್ತಾ ಕೊಟ್ಟವ್ರೆ ನೀವ್ ಎಲ್ಗಪ್ಪ ಹೋಗ್ಬೇಕು ಚಾಯ್ಸ್ ಇಸ್ ಯೋರ್ಸ್ ನೀವ್ ಎಲ್ಗ ಹೋಗ್ಬೇಕು ಅಂತಿದ್ದೀರಾ ಹಾಗೆ ನೀವ್ ಏನ್ ಮಾಡ್ಬೇಕು ನೀವ್ ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಹೆಂಗಿದ್ರೆ ನೀವ್ ಹೆಂಗಾಗ್ತೀರಾ ಅಂತಂದ್ಬಿಟ್ಟು ನಿಮ್ಗೆ ಇಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ರು ಗಿಡಿ ಅಂತ ನೋಡಿದ್ರ 300 ಜನ ಏನ್ ವಿಶ್ವಾಸ ರೀ ಅವ್ರ ಕೈಲಿ ಎಲ್ಲ ದೇವ್ರು ಕತ್ತಿ ಕೊಟ್ರ ಗುರಾಣಿ ಕೊಟ್ರ ಉದ್ದಕ್ಕೆ ಹೋಗೋ ಅಂತ ಏನ್ ತಗೊಂಡ್ ಉದ್ದಕ್ಕೆ ಹೋಗ್ಬೇಕಾರೆ ಮಡಕೆಗಳಲ್ಲಿ ಪಂಜುಗಳನ್ನ ಹಾಕೊಂಡು ಮೂರೇ ವರ್ಷ ತೊಗೊಂಡಿದ್ರು ಒಂದು ಪಂಜು ಒಂದು ಮಡಿಕೆ ಏನು ಇದ್ದಿಲ್ಲ ದೇವ್ರ ನಮ್ಮ ಹತ್ರ ಹೇಳೋದು ಇಷ್ಟೇ ಬಂದ ಸತ್ಯ ಕೇಳು ಇದೇ ಸತ್ಯ ಏನ್ ಮಾಡಿ ನೀವು ಎಲ್ಲಾರ್ಗು ಹೇಳು ನಿನ್ನಲ್ಲಿರಂತ ಪವಿತ್ರ ಆತ್ಮ ಬೆಳಕನ ಲೋಕಕ್ಕೆ ಏನ್ ಮಾಡಿ ನೀನು ಪ್ರಜ್ವಲಿಸು ನಿನ್ನ ಮಣ್ಣಿನ ಮಡಿಕೆನ ಹೊಡಿ ಈ ಜೀವಿತನ ಹೊಡಿ ಅದರ ಇಷ್ಟೇ ಮಾಡಿ ಸಾಕು ಯುದ್ಧದಲ್ಲಿ ಜಯ ಯಾರ್ದು ನಮ್ದು ಶತ್ರುಗಳು ನಮ್ ಸವಾಸಕ್ಕೆ ಬರಲ್ಲ ನಾವು ಯುದ್ಧಕ್ಕೆ ಹೋಗಕ್ ಮುಂಚೆನೇ ಯುದ್ಧ ಏನಾಗಿರ್ತದೆ ಮುಗ್ದೋಗಿರ್ತಾರೆ ಗಿಡಿಯನ್ನ ಬಿಟ್ಟು ಕೊಳ್ಳೆ ಹೊಡ್ಕೊಂಡ್ ಬಂದ್ರು ಅಷ್ಟೇ ಯುದ್ಧನೇ ಆಡ್ಲಿಲ್ಲ ಯೋಸೆಫ ಕಾಲದಲ್ಲಿ ಏನ್ರಿ 3 ದೇಶದ ಜನಾಂಗದವರು ಎಲ್ಲರ ಯುದ್ಧ ಕುಂಬಿಡಿದ್ರು ಏನ್ರಿ ಯೋಸೆಫ ಏನ್ ಮಾಡ್ತಾನೆ ದೇವತಾ ಪ್ರಾರ್ಥನೆ ಮಾಡಿ ಸಂಗೀತ ವೀಣೆಗಳು ಎತ್ಕೊಂಡು ಇಲ್ಲಿಂದ ಹೋಗ್ತಾನೆ ನೋಡ್ರಿ ಅಂತೀನಿ ಹೋಗೋತ್ತಿಗೆ ಯುದ್ಧ ಮುಗ್ದೋಗಿರ್ತಾರೆ ಇದೇ ತರ ನೋಡ್ಬೇಕು ಏನ್ರಿ ನಮ್ಗೆ ಇರೋಂತ ಶತ್ರುಗಳು ಯಾರೋ ಕಣ್ಣು ಕಾಣಿಸಂತ ಎಲ್ಲಾ ಶತ್ರುಗಳಿದ್ದಾರೆ ಅವರ ದುರಾತ್ಮನ ಸೇನೆಗಳು ನಮ್ಗೆ ಯುದ್ಧಕ್ಕೆ ಬಂದವ್ರೆ ಯುದ್ಧಕ್ಕೆ ಬರ್ಲಿ ಬಿಡ್ರಿ ನಮ್ ಕೆಲಸ ಹಾಡು ಆಡ್ಬೇಕು ಯಾವ ಹಾಡು ಆ ಹಾಡು 144,000 ಜನಕ್ಕೆ ಬಿಟ್ರೆ ಬೇಬಿ ಯಾವ ಹಾಡು ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾವ ಹಾಡಿದ್ರು ಡಿವೈನ್ ಪ್ಲಾನ್ ಆಫ್ ದೇಜಸ್ ಚಾಟ್ ಚಾಟಿದಲ್ಲ ದೇವರು ಮನುಷ್ಯಕ್ ಮಾಡಿದಂತ ಯೋಜನೆ ಇದನ್ನ 144,000 ಜನ ಬಿಟ್ರೆ ಬರಿ ಯಾರು ಹೇಳಕ್ ಸಾಧ್ಯ ಇಲ್ಲ ಅದಕ್ಕೆ ಈ ಸತ್ಯ ನೀವು ಕೇಳ್ತಾ ಅಂತ ಈ ಸತ್ಯ ನಿಮ್ಗೆ ಯಾವ ಸಭೆಗಳಲ್ಲೂ ಸಿಗಲ್ಲ ಇಡೀ ಲೋಕಕ್ಕೆ ರಕ್ಷಣೆ ಇದೆ ಅಂತ ಅಂದ್ಬಿಟ್ಟು ಯಾರು ಹೇಳೋದಿಲ್ಲ ದೇವ್ರು ಮನುಷ್ಯನ್ ಮಾಡಿದ ಯೋಜನೆ ಯಾರು ಹೇಳಕ್ ಸಾಧ್ಯನೂ ಇಲ್ಲ ಯಾಕೆ ಗೊತ್ತಾ ಕಷ್ಟ ಆಗೋಲ್ಲ ಯಾರು ಗೊತ್ತು ಇರಲ್ಲ ನಾವ್ ಏನ್ ಗೊತ್ತಾ ಮಾಡಕ್ ಗೊತ್ತಿಲ್ದಿರಂತ ಅನೇಕ ಜನ ಕ್ರೈಸ್ತವ್ರಿಗೆ ಏನ್ ಮಾಡಕ್ ಈ ಸತ್ಯನ ಹೋಗ್ಬಿಟ್ಟವ ಹೇಳ್ಬೇಕು ಯಾಕೆ ಗೊತ್ತಾ ಇವೆಲ್ಲ ತುಂಬಾ ಅಮೂಲ್ಯವಾಗಿರಂತ ಸತ್ಯ ಏಸುಕ್ಕೆ ಸೇಳಿದ್ರು ದೇವ್ರ ವಾಕ್ಯದಲ್ಲಿ ಒಂದು ಸೊನ್ನೆ ಆಗ್ಲಿ ಒಂದು ಗುಡ್ಸಾಗ್ಲಿ ಏನಾಗೋದಿಲ್ಲ ಹಣ್ಣೋಗೋದಿಲ್ಲ ಅಂದ್ರೆ ಒಂದು ಸೊನ್ನೆಗೂ ಒಂದು ಗುಡ್ಸ್ಲಿಗೂ ಅಷ್ಟೊಂದು ಬೆಲೆ ಕೊಡ್ತಾರೆ ಏಸು ಕ್ರಿಸ್ತು ಅಂತಂದ್ರೆ ನಾವ್ ಅದಕ್ಕೆ ಇನ್ನೆಷ್ಟು ಮುಖ್ಯತ್ವ ಕೊಡ್ಬೇಕು ನಾವು ಅಂದ್ರೆ ಕರ್ತನೆ ಪಿಡ್ತಿ ಅಂತ ಸೋದರೇ ಸತ್ಯ ಅಷ್ಟು ಅಮೂಲ್ಯ ಅಂದ್ರೆ ಅದಕ್ಕೆ ಇಷ್ಟು ದಿನ ನೀವು ಕಲ್ತಿರೋ ಕ್ಲಾಸು ಒಂದ್ ರೀತಿ ಅಂದ್ರೆ ಇನ್ನು ಮುಂದಕ್ಕೆ ಈ ಕ್ಲಾಸ್ ಇನ್ನು ಹೈ ಲೆವೆಲ್ ಅಲ್ಲಿ ಹೋಗ್ತದೆ ಅಂದ್ರೆ ಆಮೇಲೆ ಇಷ್ಟೊಂದು ಕಲ್ತಿರೋ ವಿಚಾರನ ನೀವು ಮನ್ಸಲ್ಲಿ ಇಟ್ಕೊಂಡು ಏನ್ರಿ ಅದ್ರಲ್ಲಿ ಏನೇ ಸಂದೇಹ ಇತ್ತು ಅಂದ್ರೆ ಸಂಕೋಚ ಇಲ್ಲ ದಯವಿಟ್ಟು ಕೇಳಿ ಏನು ಬೇಜಾರಿಲ್ಲ ಅದಕ್ಕೆಲ್ಲ ಉತ್ತರಗಳು ನೋಡ್ಬಿಟ್ಟು ನೆಕ್ಸ್ಟ್ ಬರೋಂತ ಇಂಪಾರ್ಟೆಂಟ್ ಕ್ಲಾಸಸ್ ಹೋಗೋಣ ಅಂದ್ರೆ ಅದರಿಂದ ನಿಮ್ಮ ಒಂದು ರಿಕ್ವೆಸ್ಟ್ ನೀವು ಶನಿವಾರ ಎಲ್ಲ ಫ್ರೀ ಇದ್ದೀರಾ ಶನಿವಾರ ಗಣೇಶ ಹಬ್ಬ ನಿಮ್ಗೆ ರಜಾ ಇಲ್ವಾ ಹಬ್ಬ ಇಲ್ಲ ಗಣೇಶನ ಯಾರ ಕುಂಡಿಸ್ತಾ ಇಲ್ಲ ಹಂಗಾರೆ
ಸರಿ ಓಕೆ ಇರ್ಲಿ ಬಿಡಿ ಹತ್ರ ಫ್ರೀ ಇದ್ರೆ ಅವತ್ತಿನ ದಿನ ಫುಲ್ ಡೇ ಮೀಟಿಂಗ್ ಮಾಡೋಣವಾ ಸರಿ ಬೆಳಿಗ್ಗೆ 10 ಗಂಟೆಯಿಂದ ಹಿಡ್ದಿ ಏನ್ರಿ ಮಧ್ಯಾಹ್ನ 4 ಗಂಟೆವರೆಗೂ ಕ್ಲಾಸ್ ಇರ್ತದೆ ಟೀ ಬ್ರೇಕ್ ಟೀ ಬ್ರೇಕ್ ಇರ್ತಾರೆ ಲಂಚ್ ಬ್ರೇಕ್ ಇರ್ತಾರೆ ಸೊ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಆಮೇಲೆ ಬಹು ಮುಖ್ಯವಾದ ಕ್ಲಾಸ್ ಹೇಳ್ತಾ ಇದೀನಿ ಕೇಳಿದ್ರೆ ದಯವಿಟ್ಟು ಯಾರು ಮಿಸ್ ಮಾಡ್ಬಾರ್ದು ನನ್ನ ಕ್ಲಾಸ್ ಪೂರ್ತಿ ಕೇಳಿ ಈ ಕ್ಲಾಸ್ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲೂ ಹಾಕಿಲ್ಲ ನಿಮಗೆ ಕೇಳಿದ್ರಲ್ಲ ದಯವಿಟ್ಟು ಕೇಳಿ ಇಂಪಾರ್ಟೆಂಟ್ ಈ ಕ್ಲಾಸ್ ನ ಗಮನ ಇಟ್ಬಿಟ್ಟು ನೀವು ಕೇಳಬೇಕು ಕೇಳಿ ದಯವಿಟ್ಟು ಆ ಕ್ಲಾಸ್ ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಬಿಡಿ ಖಂಡಿತವಾಗೂ ನಿಮ್ಗೆ ಎಲ್ಲಾ ತರ ಶೋಧನೆ ಬರ್ತಾರೆ ಶೇತನ ಎಲ್ಲಾ ತರ ಕುತಂತ್ರ ಮಾಡ್ತಾನೆ ಅವತ್ತಿನ ದಿನಕ್ಕೆ ಇವತ್ತೇ ಪ್ರೋಗ್ರಾಮ್ ಆಗ್ತಾನೆ ನಿಮ್ಗೆ ಅನೌನ್ಸ್ ಮಾಡ್ಬಿಟ್ಟರೆ ರಾಜು ಏ ಅವ್ರಿಗೆ ಎಲ್ಲರಿಗೂ ಕೆಲಸ ಕೊಡಪ್ಪ ಅಂತ ಏನ್ ಮಾಡ್ತಾನೆ ನಿಮ್ಗೆ ಎಲ್ಲಾರ್ಗೂ ಒಂದ್ ಅಂತ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾನೆ ಇವಾಗ ನೀವ್ ಯಾವ ತರ ಜಯಿಸ್ತೀರಾ ಅದ್ ಯಾರು ಬಿಟ್ಟಿರೋದ ನಿಮಗೆ ಇವಾಗ ಚೆಸ್ ಆಡ್ತೀರ ಎಲ್ಲಾರು ಬರುತ್ತೆ ನಾವು ವೈರಿಗಳ್ ಹೆಂಗ್ ಅಟ್ಯಾಕ್ ಮಾಡ್ತೀರಿ ಆ ವೈರಿ ನಮ್ಮನ್ನ ಇನ್ನೊಂದ್ಸತಿ ಅಟ್ಯಾಕ್ ಮಾಡಿದ್ರಿ ತಿಳಿ ಎಷ್ಟು ಒಂದು ಜಾಗೃತೆ ಮೂವ್ ಮಾಡ್ತೀರಿ ಗೊತ್ತಾ ಅವ್ನ್ ಹೆಂಗ್ ಕೊಡ್ತೀವಿ ಚೆಕ್ ಮೇಕ್ ಈ ಕಡೆ ಆ ಕಡೆ ಹೆಂಗ್ ಮಾಡ್ಬಿಡ್ದು ಅಲ್ಲಾಡ್ಬಿಡ್ದು ಶೇತಾನ್ ಇವತ್ತು ಚೆಕ್ ಕೊಡ್ತಾ ನಿಮ್ಗೆ ಡೆಫಿನೆಟ್ ಆಗಿ ಹೇಳ್ತೀನಿ ಕೊಟ್ಟೆ ಕೊಡ್ತಾ ನೋಡಿ ಬರ್ಗಳಿ ನೀವು ರೆಡಿ ಆಗಿರ್ಬೋದು ಅದಕ್ಕೆ ಬೈಬಲ್ ಹೇಳ್ತಲ್ಲ ಅಪೋಸ್ತಲ ಹೇಳ್ತಾರೆ ಅವನ ಕುತಂತ್ರಗಳನ್ನ ಅರಿಯದವರು ಅಲ್ಲವಲ್ಲ ಏನೇ ಕೆಲಸ ಇರ್ಲಿ ಏನೇ ಆಗ್ಲಿ ರೀ ಜಗತ್ತು ಬಿದ್ದವರು ಸರಿ ಏನಾಗಲ್ಲ ಅವಲ್ಲ ಆದ್ರೂ ಸರಿ ಹೇಳ್ತೀನಿ ಕೇಳ್ರಿ ದೇವ್ರ ಮಕ್ಕಳು ಸತ್ಯಕ್ಕೆ ಬೈಬಲ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಇದ್ದೀನಿ ಸರ ಏನಾದ್ರೂ ದೇವ್ರೇನ್ ಮಾಡ್ತಾರೆ ಅದನ್ನ ಸಹಿಸ್ಕೊಳಕ್ ನಮ್ಗೆ ಶಕ್ತಿ ಏನೇ ಕೆಲಸಗಳಿರ್ಲಿ ಎಲ್ಲರೂ ದಯವಿಟ್ಟು ಒತ್ತೆ ಇಟ್ಬಿಟ್ಟು ಅದರ ಎಲ್ಲಾನು ಒತ್ತೆ ಇಟ್ಬಿಟ್ಟು ದಯವಿಟ್ಟು ಏನ್ ಮಾಡಿದೀವಿ ಬಹು ಮುಖ್ಯವಾಗಿರೋ ಕ್ಲಾಸ್ ಹೇಳ್ತಾ ಇರ್ಲಿಲ್ಲ ಶನಿವಾರ ಬೆಳಿಗ್ಗೆ 10 ಗಂಟೆನ ಸಿಕ್ಕನ ದಯವಿಟ್ಟು ಮಿಸ್ ಮಾಡ್ಬಿಡಿ ಎಲ್ಲ ಅವತ್ತಿನ ದಿನ ದಯವಿಟ್ಟು ನಿಮ್ ಬೈಬಲ್ಗಳು ನೋಟ್ ಬುಕ್ ಎಲ್ಲ ತಗೊಂಡ್ಬಂದು ಏನೇ ಕ್ಲಾಸ್ ಇರ್ಲಿ ದಯವಿಟ್ಟು ಎಲ್ಲ ದಯವಿಟ್ಟು ಪ್ಲೀಸ್ ಓಕೆನಾ ಸರಿ ನಾ ಕೊನೆಯದಾಗ ಏನ್ ಮಾಡೋಣ ಒಂದು ಪ್ರಾರ್ಥನೆ ಮಾಡೋಣ ಮುಕ್ತಾಯ ಮಾಡೋಣ ಯಾರಿಗ ಡೌಟ್ಸ್ ಇದೆಯಾ ಅವಾಗ್ಲಿ ಡೌಟ್ಸ್ ಇದ್ರು ಸಂಕೋಚ ಇದ್ರೆ ಕೇಳಿ ಏನು ಬೇಜಾರಿಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಬೇಜಾರ ಇನ್ನೊಂದ್ಸರಿ ತಗೊಳ್ಳಿ ಅದ್ ಹಳ ತಗೊಂತೀರಿ ಒಂದ್ ಪ್ರಶ್ನೆ ಕೇಳ ಕೇಳಿ ಅಂತ ಹೇಳಿದ್ರೆ ನಾನು ಇವತ್ತು ನಿನ್ನೆ ಅದು ಗ್ಯಾಪ್ ಆಗಿತ್ತು ನನಗೆ ಫಸ್ಟ್ ಕ್ಲಾಸ್ ಗ್ಯಾಪ್ ಆದಾಗ ನಾನು ನೀವು ಮಾಡಿದ್ದು ಉಲ್ಲಾಳದಲ್ಲಿ ಮಾಡಿರೋ ಎರಡನೇ ವಿಧಾನ ಕೇಳ್ದೆ ನಾನು ಅಲ್ಲಿ ನೋಡಿದಾಗ ನಾವು ಒಂದು 32,000 ಗಿದ್ಯೋ ನನ್ನ ಸ್ಟೋರಿ ಕೇಳಿದಾಗ 32,000 ಕೊನೆ 300 ಜನ ಉಳಿತಾರಲ್ವಾ ಒಂದ್ ಇದ್ರ ಮೇಲೆ ನಾನು ಹೆವನ್ಲಿ ಇದು ಬರಲ್ಲ ಅಂತ ಹೇಳಿದ್ದು ಒಂದು ಈಗ ನನಗೆ ಒಂದ್ ಡೌಟ್ ಬರ್ತಾರದು 1,000 ವರ್ಷದ ಆಳ್ವಿಕೆ ಕ್ರಿಶ್ಚಿಯನ್ ಅವರು 1,45,000 ಇದೆಲ್ವಾರ್ ಅವ್ರ ಸೆಲೆಕ್ಷನ್ ಆಗಿದೆನಿಲ್ಲ ಅಂತ ಒಂದ್ ಕಡೆ ಕನ್ಫ್ಯೂಷನ್ ಇದೆ ಅದಕ್ಕೋಸ್ಕರ ಇದನ್ನ ಮಾಡಿದೆ ಅದು ಸೆಲೆಕ್ಷನ್ ಆಗಿಲ್ದಿರೋದಕ್ಕೆ ಏನ್ ಪ್ರೂಫ್ ಅಂದ್ರೆ ಯೇಸು ಕ್ರಿಸ್ತು ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಭೂಮಿಗೆ ಹೋಗ್ತಿದ್ದೀರಾ ಅಂತ ಹೇಳ್ತಾರೆ ಉಪ್ಪು ತನ ಕಳ್ಕೊಂಡ್ಬಿಟ್ಟ ಅಂದ್ರೆ ಅದ್ ಇನ್ನೇನಕ್ಕೆ ಪ್ರಯೋಜನ ಮನುಷ್ಯರು ಕಾಲಲ್ಲಿ ಕೇಳಿ ತೊಳ್ದಾಕಕ್ಕೆ ಯೋಗ್ಯ ಅಂತ ಹೇಳ್ತಾರೆ ನಾವು ಭೂಮಿಗೆ ರುಚಿ ಉಪ್ಪು ಅಂದ್ರೆ ರುಚಿ ನೋಡಿ ಏನ್ ಬೇಕಾದ್ರೆ ಅಡಿಗೆ ಮಾಡಿ ಬಿರಿಯಾನಿ ಮಾಡಿ ಸೂಪರ್ ಮಾಡಿ ಉಪ್ಪು ಇಲ್ಲದೆ ತಿನ್ನಕಾಗಲ್ಲ ಅದೇ ಉಪ್ಪಿದ್ಬಿಡ್ಲಿ ಬರೀ ಅನ್ನನ ನೀರಲ್ಲಿ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು ಬೇಕಾದ್ರೆ ಉಪ್ಪಿದ್ಬಿಟ್ರೆ ಉಪ್ಪು ಇಲ್ಲದೆ ಏನ್ ಮಾಡೋದು ತಿನ್ನಕಾಗಲ್ಲ ನೀವು ಏನ್ ಟೇಸ್ಟಿ ಮಾಡಿ ಏನ್ ಮಸಾಲೆ ಗೆಸಲಾಗ ಉಪ್ಪು ಇಲ್ಲ ವೇಸ್ಟೇ ಭೂಮಿಗೆ ರುಚಿನೇ ನಾವು ಅಂದ್ರ ಭೂಮಿನ ದೇವ್ರು ಉಳಿಸ್ಕೊಂಡಿರೋದೇ ಯಾರಿಗೋಸ್ಕರ ಅಂದ್ರೆ ನಮಗೋಸ್ಕರ ಇಲ್ಲ ಅಂದ್ರೆ ಯಾವಾಗ ತುಳಿದಾಕಿ ಜಜ್ ಬಿಡೋರು ಅಂದ್ರ ಅಂದ್ರೆ ದೇವರು ಎರಡನೇ ಪ್ರಪಂಚ ನಾಶ ಮಾಡಿ ಅತಿ ಶೀಘ್ರದಲ್ಲಿ ಮೂರನೇ ರಾಜ್ಯನ ಶುರು ಮಾಡಿರೋರು ಏನಕ್ಕೋಸ್ಕರ ವೈಟಿಂಗ್ ಅಂದ್ರೆ ನಮಗೋಸ್ಕರ ವೈಟಿಂಗ್ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಬೈಬಲ್ ಇದೆಯಾ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ತೆಗಿರಿ ಈ ನಾಶನ್ ಬಗ್ಗೆ ಹೇಳೋದಲ್ಲಿ ಹೇಳ್ಬಿಟ್ಟು ನೋಡಿ ಒಂದು ಮುಖ್ಯವಾದ ಪ್ರಾಮಿಸ್ ಹೇಳ್ತಾರೆ ನಮಗೆ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಅಲ್ಲಿ 11th verse ಬ್ರದರ್ ಮೊದಲು ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆ ಭಕ್ತಿ ಉಳ್ಳವರಾಗಿರಬೇಕಲ್ಲ ವೆರಿ ಗುಡ್ ಇವಾಗ 9th verse ನೋಡಿ ಇದು ನಮ್ದು ಅಡ್ವೈಸ್ 9th verse ನೋಡಿ ದೇವ್ರು ಏನ್ ಮಾಡ್ತಾರಂತೆ
ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಯಾರ ವಿಷಯದಲ್ಲಿ? ನಮ್ಮ ವಿಷಯದಲ್ಲಿ ದೇವ್ರ ವೇಟ್ ಮಾಡ್ತಾರೆ, ನಮಗೋಸ್ಕರ ವೇಟ್ ಮಾಡ್ತಾರೆ. ಆಯ್ತಾ, ಚರ್ಚ್ ಕಂಪ್ಲೀಟ್ ಆಗಿದ್ದ ಒಂದೇ ಕಾರಣಕ್ಕೋಸ್ಕರ ವೇಟ್ ಮಾಡ್ತಾರೆ. ಇವೆಲ್ಲ ಸಬ್ಜೆಕ್ಟ್ಸ್ ಇದೆ, ಫರ್ದರ್ ಬರೋ ಕ್ಲಾಸಸ್ ಫುಲ್ ಡೀಟೇಲ್ ಆಗಿ ಹೇಳ್ತೀರಿ. ಇಲ್ಲೊಂದ್ ಪ್ರಶ್ನೆ ಏನಂದ್ರೆ, ಈಗ ಮೊನ್ನೆ ಬ್ರದರ್ ಯಾರು ಮ್ಯಾಥು ಬ್ರದರ್ ಒಬ್ರು ಹೇಳಿದ್ರಲ್ವಾ, ಅವ್ರ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈಗ ನಾವ್ 7ನೇ ದಿವಸದಲ್ಲಿ ಇದೀವಿ ಸರಿ ಅಂತ ಹೇಳಿದ್ರು, ಒಪ್ಕೊಳ್ಳೋಣ. ಆಗ ಕ್ರಿಸ್ತನ ಬರೋಣ 1874 ಆಯ್ತು ಅನ್ನೋಂತ ವಿಷಯ ಹೇಳಿದಾಗ ಅಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಹೊಡಿತಾ ಇತ್ತು ನನಗೆ. ಅವೆಲ್ಲ ಕ್ಲಾಸಸ್ ಇದೆ, ಅವೆಲ್ಲ ಬಂದಾಗ ಒಂದೊಂದಾಗಿ ಹೇಳ್ತೀನಿ. ನಾನು ಏನಕ್ಕೆ ಸಿಸ್ಟಮೆಟಿಕ್ ಆಗಿ ತಗೊಂತ ಇದ್ದೀನಿ ಅಂದ್ರೆ, ನೀವು ಹಲವಾರು ಜನ ಎಸ್ಪೆಷಲಿ ಇಲ್ಲಿ ಗ್ಯಾದರ್ ಅಂತ ಎಲ್ಲಾರು ಜನಗಳು ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಕೇಳಿದೀರಾ, ಒಪ್ಕೊಂತೀರಾ, ಎಲ್ಲಾರು ಕೇಳಿದೀರಾ ಅಲ್ವಾ? ಹೌದು ಬ್ರದರ್. ನೀವು ಕೇಳ್ಬೇಕಾರೆ ಯಾವ ಆರ್ಡರ್ ನೀವು ಕೇಳಿದಿರ ನನ್ಗೆ ಗೊತ್ತಿಲ್ಲ, ನಿಮ್ಗೆ ಯಾವ ಕ್ಲಾಸ್ ಇಷ್ಟ ಆಗಿದ್ಯೋ ಆ ಆರ್ಡರ್ ನೀವು ಕೇಳಿರ್ತೀರಾ ಮೋಸ್ಟ್ಲಿ. ಆಮೇಲೆ ಕೆಲವೊಂದ್ ಕ್ಲಾಸಸ್ ನೀವು ಕೇಳಿರಲ್ಲ, ಮೋಸ್ಟ್ಲಿ ನಿಮ್ಗೆ ಸಿಕ್ಕಿರಲ್ಲ, ಯಾಕೆ ನಾನು ಹಾಕಿರಲ್ಲ ಮೋಸ್ಟ್ಲಿ. ನಾವ್ ಹಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಆರ್ಡರ್ ಅಲ್ಲಿ ನೋಡ್ತಾ ಇದ್ರಿ ಕ್ಲಾಸಸ್ಗಳು, ನೀವು ಕೇಳಿದ್ರು ಸರಿ ಪರವಾಗಿಲ್ಲ, ಬೇಜಾರಿಲ್ಲ, ಇನ್ನೊಂದ್ಸರಿ ದಯವಿಟ್ಟು ಕೇಳಿ. ಯಾಕೆಂದ್ರೆ ಇಷ್ಟ ಟೈಮ್ ಕೇಳ್ಬೇಕ್ರೆ ಮಿಸ್ ಆಗಿರೋ ಅನೇಕ ಪಾಯಿಂಟ್ಸ್ ಗಳು ಇವಾಗ ಕ್ಯಾಚ್ ಆಗ್ತದೆ. ಎಲ್ಲ ಹೇಳ್ತಿಲ್ಲ, ಎಲ್ಲ ಸತ್ಯವೇದ ಮುಖಾಂತರ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತೀರಿ. ನಾನೇನೋ ಉತ್ತರ ಕೊಡಲಿಲ್ಲ ಅಂದ್ರೆ ನನ್ ಕತ್ತಿನ ಪಟ್ಟಿ ಇಟ್ಕೊಳ್ಳಿ, ಏನು ಬೇಜಾರಿಲ್ಲ. ಎಲ್ಲಾರು ದಯವಿಟ್ಟು ತಾಳ್ಮೆಯಿಂದ ಕೇಳ್ಬೇಕು ಅಂತ ವಿನಂತಿ. ಏನೇ ಇರ್ಬೋದು ದಯವಿಟ್ಟು ರಿಕ್ವೆಸ್ಟ್, ದಯವಿಟ್ಟು ಕೇಳಿ, ಫಸ್ಟ್ ಕೇಳ್ಬಿಡ್ರಿ, ಪೂರ್ತಿ ಕೇಳ್ಬಿಡಿ, ಆಮೇಲೆ ಡಿಸೈಡ್. ಓಕೆನಾ ಬ್ರದರ್? ಇವತ್ತು ಇವತ್ತಿನ ಪಾಠದಲ್ಲಿ ಒಂದು ಕ್ವಶನ್ ಕೇಳ್ಬೋದು ಬ್ರದರ್? ಇವತ್ತಿನ ಪಾಠದಲ್ಲಿ ಅದು ಕೇಳ್ಬಿಟ್ಟು ಬ್ರದರ್, ಏನಿಲ್ಲ, ಅದು ಸ್ತ್ರೀಯಲ್ಲಿ ಹುಟ್ಟಿದ ಯೋಹಾನನ ಅವನೊಬ್ಬನೇ ಹೊರತು ಅಂತ ಬಂದ್ರೆ ಅದೊಂಚೂರು ಡೌಟ್ ಕ್ಲಿಯರ್ ಮಾಡ್ಬೋದ? ಸ್ತ್ರೀಯಲ್ಲಿ ಹುಟ್ಟಿರಂತ ಎಲ್ಲಾ ಮನುಷ್ಯರಲ್ಲಿ ಸ್ನಾನಿಕನ ಯೋಹಾನಕ್ಕಿಂತ ದೊಡ್ಡವ್ರು ಯಾರಿಲ್ಲ ಅಂತ ಹೇಳ್ತಾರೆ. ಅದು ತುಂಬಾ ಶ್ರೇಷ್ಠವಾಗಿರೋ ಮನುಷ್ಯ ಯಾರು ಅಂತಂದ್ರೆ ಸ್ನಾನಿಕನ ಯೋಹಾನ. ಯಾಕೆಂದ್ರೆ ಯೇಸು ಕ್ರಿಸ್ತನ ಮಾರ್ಗ ಸಿದ್ಧ ಮಾಡುದು ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಎಷ್ಟು ಆದಾಮಿಂದ ಹಿಡಿದು ಕ್ರೈಸ್ತ ಸ್ಪಷ್ಟವರೆಗೂ ಎಲ್ಲಾ ಭಕ್ತರುಗಳಲ್ಲಿ ದೇವರು ಉನ್ನತವಾಗಿರೋ ಭಕ್ತ ಅಂತ ಯಾರನ್ನ ಎಣಿಸಿದ್ದು ಅಂತಂದ್ರೆ ಯೋಹಾನನ್ನ. ಮೊದಲನೇದು ಯೇಸು ಕ್ರಿಸ್ತನ ಮಾರ್ಗ ಏನ್ ಮಾಡ್ತಾರೆ ಇವರು ಸಿದ್ಧಾಂತ ಪಿತೃಗಳಲ್ಲೇ ಕೊನೆಯ ಪಿತೃ ಇವರೇ. ಇವ್ರು ಮಾಡೋ ಕೆಲಸ ಸೂಪರ್ ಆಗಿರೋ ಕೆಲಸ. ಅದನ್ನ ದೇವರು ಯಾವತ್ತರ ಒಂದಿನ ನಾವು ಸಂಡೆ ಒಂದು ಕ್ಲಾಸ್ ಇದ್ರೆ ನೋಡೋಣ, ಅದರ ಎಲಿಯ ಯೇಸು ಕ್ರಿಸ್ತ ಹೇಳ್ತಾರೆ ಎಲಿಯನು ಬರ್ತಾನೆ, ಬಂದ ಎಲ್ಲವನ್ನು ಸುಧಾರಿಸ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಎಲಿಯನು ಬಂದೋಗ್ಬಿಟ್ಟಿದ್ದ, ನೀವು ನಂಬಂಗಿದ್ರೆ ನಂಬ್ರಿ, ನೀವು ಸ್ವೀಕಾರ ಮಾಡಂಗಿದ್ರೆ ಇದು ಸ್ವೀಕಾರ ಮಾಡ್ರಿ, ಎಲಿ ಆಲ್ರೆಡಿ ಬಂದೋಗ್ಬಿಟ್ಟಿದ್ದ ಅಂತ ಹೇಳ್ತಾರೆ. ಯಾರು ಎಲಿಯ? ಎಲಿಯನ್ಗು ಯೋಹಾನ ಸ್ನಾನಿಕನ್ಗೂ ಏನ್ ಸಂಬಂಧ? ಎಲ್ಲ ಓದನ. ಆಯ್ತು ಬ್ರದರ್, ಓಕೆ, ಥ್ಯಾಂಕ್ಸ್ ಬ್ರದರ್. ಓಕೆ, ಹಂಗಾದ್ರೆ ನಾವು ಕೊನೆಯಲ್ಲಿ ಒಂದು ಪ್ರೇಯರ್ ಮಾಡಿ ಮುಗಿಸ್ಬಿಡೋಣ. ಆಯ್ತು ಬ್ರದರ್. ಸರಿ, ಬಸವರಾಜ್ ಬ್ರದರ್, ಒಂದು ಪ್ರೇಯರ್ ಮಾಡ್ತೀರಾ? ಓಕೆ ಬ್ರದರ್. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರೇ, ಈ ಸುಸಮ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ, ನಿನ್ನ ಒಂದು ದೇವರ ಒಂದು ಯೋಜನೆ ಅನ್ನೋ ಒಂದು ವಿಷಯವಾಗಿ ನಾವು ನೋಡುವಾಗ ಕಡೆ ತನ್ನ ಒಂದು ಮಹತ್ತಾದ ಒಂದು ಗೂಢಾರ್ಥಗಳನ್ನ ನಮಗೆ ಇವತ್ತಿನ ದಿನದಲ್ಲಿ ನೀವು ನಮಗೆ ಬಿಚ್ಚಿಡುವಂತ ಪ್ರಯತ್ನದಲ್ಲಿ ಸ್ವಾಮಿ, ಇದೇನ್ ತೋಟದ 4 ನದಿಗಳು ಎಂಬುದಾಗಿ ನಾವು ನೋಡುವಾಗ ಸ್ವಾಮಿ, ನೀನು ನಮ್ಮ ಈ ಲೋಕದ ಜನತೆಗಾಗಿ ಮಾಡಿರುವಂತ ಮಹಾ ಆಶೀರ್ವಾದಗಳನ್ನು ಕುರಿತಾಗಿ ನಾವು ನೋಡಿದೆವು ಸ್ವಾಮಿ. ಈ ವಿಷಯವಾಗಿ ನಮ್ಮ ಸಹೋದರ ಬ್ರದರ್ ರಾಜು ಅವ್ರ ಕಡೆಯಿಂದ ತಾವು ಅನೇಕ ವಿಷಯಗಳನ್ನ ನಾವು ಮಾತಾಡಿದ್ರೆ ಆ ಒಂದು ವಾಕ್ಯಗಳು ನಮ್ಮೆಲ್ಲ ಹೃದಯದಲ್ಲಿ ಉಳ್ಕೊಳ್ಳಿ ಎಂಬುದಾಗಿ ನಾವು ಪ್ರಾರ್ಥಿಸೋ ಸ್ವಾಮಿ. ಆಗಿನೇ ದೇವ್ರೆ, ಆ ಒಂದು ವಾಕ್ಯಗಳು ಅತಿ ಅಮೂಲ್ಯವಾದದ್ದು, ಸತ್ಯವಾದದ್ದು ಎಂಬುದಾಗಿ ನಾವು ತಿಳಿದುಕೊಂಡು ಆ ವಿಷಯದಲ್ಲಿ ತನ್ನ ಮಗನಾದ ಯೇಸುವಿನ ಒಂದು ವಿಷಯವಾಗಿ ತಾವು ಬರೆದಿರುವಂತ ವಿಷಯಗಳನ್ನ ನಾವು ಕೈಗೊಂಡು ನಡೆದು ನಿಮ್ಮ ಒಂದು ಆಶೀರ್ವಾದಕ್ಕೆ ಮಾತ್ರವಾಗಬೇಕಾಗಿ ನಾವು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. ನಮಸ್ಕಾರ. ಇನ್ನೊಂದು ರಿಕ್ವೆಸ್ಟ್, ಗ್ರೇಸ್ ಸಿಸ್ಟರ್, ನಿಮ್ಮಂತ ಒಂದು ರಿಕ್ವೆಸ್ಟ್, ನೀವು ದಯವಿಟ್ಟು ಹುಬ್ಳಿಯಲ್ಲಿರುವಂತ ಬ್ರದರ್ಸ್ಗಳನ್ನ ಈ ಕ್ಲಾಸ್ ನ ಕೇಳೋಕೆ ಸ್ವಲ್ಪ ಮೋಟಿವೇಟ್ ಮಾಡಿ, ಯಾಕಂದ್ರೆ ನಾನು ತುಂಬಾ ಫೋನ್ ಮಾಡ್ತಾ ಇದ್ದೀನಿ. ನೀವು ಜಾನ್ ಬ್ರದರು, ಲಾರೆನ್ಸ್ ಬ್ರದರು, ರಮೇಶ್ ಬ್ರದರ್ ಗ್ಯಾದರ್ ಆಗ್ತಿದ್ರೆ ದಯವಿಟ್ಟು ನಮ್ಮ
ಸ್ಟ್ಯಾನ್ಲಿ ಬ್ರದರು ರೋಷನ್ ಬ್ರದರ್ಗೆ ಹೇಳಿ, ದಯವಿಟ್ಟು ಸ್ವಲ್ಪ ಕೇಳಿ, ಕೇಳಿ ನಿರ್ಧಾರ ಮಾಡಿ. ಜಾನ್ ಬ್ರದರ್ ಕ್ಲಾಸಸ್ಗೆ ಬರ್ಬೇಕು ಅಂತ. ಕ್ಲಾಸಸ್ ಪ್ರಯೋಜನವಾಗಿದೆ ತಾನೆ, ಇಲ್ಲಿ ಯೂಸ್ಫುಲ್ ಆಗಿದೆ ಅಲ್ವಾ? ಏನ್ರಿ ಕ್ಲಾಸಸ್ ಯೂಸ್ಫುಲ್ ಆಗಿದೆಲ್ಲ, ಪ್ರಯೋಜನವಾಗಿದೆಲ್ಲ? ಯೂಸ್ಫುಲ್ ಆಗಿದೆ. ಓಕೆ ಓಕೆ ಓಕೆ, ದೇವ್ರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾಳೆ ಇರ್ತದೆ, ನಾಳೆ ದಯವಿಟ್ಟು ಲೇಟ್ ಬಂದೆ ಸಾರಿ, ಹೇಳಿ. ನಾನು ಲೇಟ್ ಬಂದೆ, ಲೇಟ್ ಜಾಯಿನ್ ಆದ್ರಿ, ನಾನು ಸೇವೆ ನಿಮಿತ್ತ ಹೊರಗಿದ್ದೆ. ಓಕೆ, ನೋ ಪ್ರಾಬ್ಲಮ್, ಜಾಯಿನ್ ಆಗಿ ಜಾಯಿನ್ ಆಗಿ, ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ. ಥ್ಯಾಂಕ್ ಯು. ಓಕೆನಾ, ನಾಳೆ ಇದೇ ತರ ಕ್ಲಾಸ್ ಇರ್ತಾರೆ 8 ಗಂಟೆಗೆ, ದಯವಿಟ್ಟು ನೀವೇ ಮಾಡಿ ಎಲ್ಲರೂ. ನಾಳೆ ರೀ? ನಾಳೆ ನಾಳೆನೂ ಇದೆ, ನಾಳಿದ್ದು ಇದೆ, ಆಚರಣೆ. ಓಕೆನಾ, ಕಂಟಿನ್ಯೂ ಐತೇನ್ರಿ? ಓಕೆ ಟಿವಿ ಇದೆ. ಓಕೆ, ಸಟರ್ಡೆ ವರೆಗೂ? ಓಕೆ, ಸಟರ್ಡೇ ವರೆಗೂ. ಸಟರ್ಡೆ ಸಂಡೇ ಇವತ್ತು ವೆಡ್ನೆಸ್ಡೇ, ಫ್ರೈಡೇ ಸಟರ್ಡೇ ಫುಲ್ ಡೇ, ಸಟರ್ಡೇ ಫುಲ್ ಡೇ. ಓಕೆನಾ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ, ನಮಸ್ತೆ ಬ್ರದರ್. ಓಕೆ, ನಿರ್ಮಲಾಷ್ಟು ನಮಸ್ಕಾರ, ಶ್ರೀಕಾಂತ್ ಬ್ರದರ್ ನಮಸ್ಕಾರ, ಹಾಲೇಶ್ ಬ್ರದರ್ ನಮಸ್ಕಾರ. ನಮಸ್ತೆ ಬ್ರದರ್. ಹಾಲೇಶ್ ಬ್ರದರ್ ನೀವು? ನಮಸ್ತೆ ಬ್ರದರ್. ನಮಸ್ಕಾರ. ಇವಾಗ ನೀವು, ನಾನು ಲಿಸ್ಟ್ ಕಳಿಸ್ಕೊಡ್ತೀನಿ ನಿಮ್ಗೆ. ಕಳಿಸಿ ಬ್ರದರ್. ನೀವು ಯಾವ್ದಾದ್ರು ಕ್ಲಾಸ್ ಕೇಳಿಲ್ಲ, ಸ್ವಲ್ಪ ನಂಗೆ ಒಂದು ಪಟ್ಟಿ ಮಾಡ್ಕೊಡಿ, ಕ್ಲಾಸಸ್ ಗಳನ್ನ ಕವರ್ ಮಾಡಕ್ಕೆ ನಾವು ಏನೋ ಪ್ಲಾನ್. ಆಯ್ತು ಬ್ರದರ್, ಕಳಿಸಿ. ಸರಿ, ಓಕೆ ಓಕೆ. ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತದೆ ಇವಾಗ್ಲೂ ನಾ ಬ್ರದರ್. ಇವಾಗ ಓಕೆ, ಸೂಪರ್. ಅದು ನೆಟ್ವರ್ಕ್ ಪ್ರಾಬ್ಲಮ್, ಇಲ್ಲಿ ನೆಟ್ ಸಿಗಲ್ಲ. ಓಕೆ 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 ಕಣಮ್ಮ, ಒಟ್ಟಲ್ಲ ಮಾತಾಡಿದ ಕೇಳಿಸ್ತಾ ನಿಮ್ಗೆ, ಯೂಸ್ಫುಲ್ ಆಯ್ತಾ? ಕೇಳಿಸ್ತು ಬ್ರದರ್, ಯೂಸ್ಫುಲ್ ಆಯ್ತು. ಓಕೆ ಕಣಮ್ಮ, ಅಂದ್ರೆ ಓಕೆ, ಡ್ಯಾಡಿನೆಲ್ಲ ಕೇಳಿದೆ ಅಂತ ಹೇಳ್ತಾರೆ. ಹೇಳ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ವೀಣಾ ಸಿಸ್ಟರ್ ನಮಸ್ಕಾರ, ನಳಿನಿ ಸಿಸ್ಟರ್ ನಮಸ್ಕಾರ, ಪ್ರಭಾ ಸಿಸ್ಟರ್ ನಮಸ್ಕಾರ, ಬ್ರದರ್ ನಮಸ್ತೆ, ಬ್ರದರ್ ನಮಸ್ತೆ, ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು, ನಮಸ್ತೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್ ಥ್ಯಾಂಕ್ಸ್, ದಿವ್ಯಾಗೂ ಶೇರ್ ಮಾಡಿ, ನಾನು ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ. ಆಯ್ತು, ಓಕೆ, ಬಾಯ್ 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 ಬಾಯ್.